ಸೋ ಈ ವಾರ ನಿಮ್ಗೆ ಏನಾದರೂ ಇತ್ತು ಅಂತಂದರೆ ಹೇಳ್ರಿ, ಇಲ್ಲ ಅಂತಂದರೆ ಪೇಜ್ ನಂಬರ್ 291 ಇಂಗ್ಲೀಷಲ್ಲಿ ರೀಪ್ರಿಂಟ್ ನಂಬರ್ 843 ಅದನ್ನು ನಾವೇನು ಮಾಡೋಣ, ಬಗ್ಗೆ ಸ್ಟಡಿ ಮಾಡೋಣ. ರೀಪ್ರಿಂಟ್ಸ್ ನಂಬರ್ 843 ಫೀಟ್ ವಾಷಿಂಗ್ ಅಂತ. ತಮಿಳಲ್ಲಿ ಇಂಗ್ಲೀಷಲ್ಲಿ ಪೇಜ್ ನಂಬರ್ 291 843 ಅಂದರೆ ಎಲ್ಲಿ ಗೊತ್ತಾಗ್ತದೆ? ವಾಷಿಂಗ್ ದ ಡಿಸೈಪಲ್ಸ್ ಫೀಟ್ ಅಂತಿದೆ ನೋಡಿ ಹೆಡಿಂಗು, ಜಾನ್ 14 ಮತ್ತು 17 ನೋಡಿ, ಅದಕ್ಕಿಂತ ಮುಂಚೆ ಅದರಲ್ಲಿ ಫಸ್ಟ್ ಚಾಪ್ಟರ್. ಓದ್ತೀರಾ? பாதம் கழுவுதல். கிழக்கத்திய நாடுகளில் பாதரட்சைகள் பயன்படுத்துவதனால் பாதங்கள் மண்ணும் புழுதியும் ஒட்டிக்கொள்ளும் விதத்தில் காணப்படுகின்ற காரணமாக பாதங்கள் கழுவப்படுதல் என்பது வழக்கமாக செய்யப்படும் பழக்கமாகவும் தேவையாகவும் காணப்பட்டது. இந்த பணிவிடையானது மிகவும் கனமற்ற பணிவிடையாக கருதப்பட்டது மற்றும் குடும்பத்திற்காகவும் விருந்தினர்களுக்காகவும் இப்பணிவிடையானது கீழான பணிவிடைக்காரர்களினால் அல்லது அடிமைகளினால் செய்யப்படுகின்றது. ஈஸ்டர்ன் கண்ட்ரீஸ் அந்த ஏன்ட்ரே இஸ்ரேலு ಈ ಅರಬ್ ದೇಶದಲ್ಲಿ ಮುಖ್ಯವಾಗಿ ಅಂತಾರೆ ಮರಳಿರೋಂಥ ಒಂದು ದೇಶ, ಅದರ ಡೆಸರ್ಟ್ ಲ್ಯಾಂಡ್ ಡ್ರೈ ಲ್ಯಾಂಡ್ ಅಲ್ಲಿರೋಂಥ ದೇಶದಲ್ಲಿ ಸಾಮಾನ್ಯವಾಗಿ ಜನಗಳು ಅಲ್ಲಿರೋಂಥ ಒಂದು ವಾತಾವರಣಕ್ಕೆ ಹೈ ಟೆಂಪ್ರೇಚರ್ ಏನು ಮಾಡೋದಂದ್ರೆ ಈ ಬೇರೆ ಜನಗಳು ಬೇರೆ ಬೇರೆ ಜಾಗದಲ್ಲಿ ಹಾಕ್ತಾರೆ ಶೂಗಳು ಏನು ಮಾಡ್ತಾಯಿರಲ್ಲ ಆಗ್ತಾಯಿರಲ್ಲ. ಸೊ ಅದಕ್ಕೆ ಏನು ಮಾಡ್ತಾಯಿದ್ರೆ ಸ್ಯಾಂಡಲ್ಸ್ ಚಪ್ಪಲ್ಗಳು ಹಾಕೊಂಡು ಏನು ಮಾಡ್ತಾಯಿದ್ರು ತಿರುಗಾಡ್ತಿದ್ರು ಅಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಧೂಳಿರೋದ್ರಿಂದ ಮನೆಗೆ ಎಂಟ್ರಿ ಹಾಕೋ ಮುಂಚೆ ಮಾಡೋದ್ರೆ ಚಪ್ಪಲ್ ಬಿಚ್ಚಿದ ತಕ್ಷಣ ಫಸ್ಟ್ ಮಾಡೋ ಕಾಲನ್ನ ತೊಳ್ಕೊಂಡು ಏನು ಮಾಡೋರು ಹೊರಡೆ ಬರೋರು ಅಲ್ಲ. ಸೊ ಅದೇ ನೋಡ್ಬೇಕಾದ್ರೆ ಇದು ಒಂದು ಆ ಕಾಲದಲ್ಲಿ ಏನಂತ ಒಂದು ಪದ್ಧತಿಯಾಗೇನಿತ್ತು ಅದಿತ್ತು. ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ನೋಡ್ತೀರಿ, ಯೇಸು ಕ್ರಿಸ್ತ ಕೈ ಕಾಲು ತೊಳೆದಿರ ಏನು ಮಾಡ್ತಾರೆ ಊಟಕ್ಕೆ ಕೂತ್ಕೊಂಡೋದನ್ನು ನೋಡ್ತೀವಿ, ಅದರ ಫರಿಸೆ ಸರ್ವಿಸ್ ಅವಾಗ ಏನು ಮಾಡ್ತಾರೆ ಫಾಲ್ಟ್ ಕಂಡಿಡ್ತಾರೆ. ಆ ರೀತಿ ಈ ಒಂದು ಸರ್ವಿಸ್ನ ಮಾಡೋದಕ್ಕೆ ಅಂತಂದ್ಬಿಟ್ಟು ಮನೆಯಲ್ಲಿ ಯಾರು ಈ ಕೆಲಸ ಮಾಡ್ತಾಯಿದ್ರು ಅಂತಂದರೆ ದೊಡ್ಡ ದೊಡ್ಡ ಶ್ರೀಮಂತ ಮನೆಯಲ್ಲಿ ಒಬ್ಬ ಸರ್ವೆಂಟ್ಸ್ ಅಂದರೆ ಯಾರೋ ಗೆಸ್ಟ್ ಗಿಸ್ಟ್ ಬಂತಂದರೆ ಅಥವಾ ಯಾರೋ ಒಬ್ಬರು ಬರ್ತಾ ಇದ್ದಾರೆ ಅವ್ರ ಕಾಲುಗಳನ್ನು ತೊಳೆದಕ್ಕೆ ಏನು ಮಾಡಿದ್ರು ಗೆಸ್ಟ್ಗಳೇ ಮಾಡ್ತಾಯಿದ್ರು ಮಾಡೋದಕ್ಕೆ ಸರ್ವೆಂಟ್ಸ್ಗಳೇ ಮಾಡಿದ್ರು ಅವರು ಅಲ್ಲಿ ನೇಮ್ಸ್ ಇಟ್ಟಿದ್ರು ಅದರ ಸೇವಕರೇ ಮಾಡಿದ್ರು ಇದನ್ನ ಮಾಡೋರು ಅಂತ ಅದರ. ಸೊ ಈ ರೀತಿ ಏನಾಗೋದು ಒಂದು ಪದ್ಧತಿನೇ ಇರೋದು. ಅದರ ಇಂಡಿಯಾಲ್ ಕೂಡ ನೋಡ್ಬೇಕಾದ್ರೆ ಏನ್ರಿ ಒಂದು ಸ್ವಲ್ಪ ವರ್ಷಗಳ ಮುಂಚೆ ಓದ್ದ ಅಂತಂದರೆ ಹಳ್ಳಿಗಳಿಗೆಲ್ಲ ಓದ್ನೈತಿವಲ್ಲ ಒಂದು ಪದ್ಧತಿ ಏನಾಗಿತ್ತು ಅಲ್ಲಿತ್ತು ಅಲ್ಲರ. ಸೊ ನೋಡ್ಬೇಕ್ರೆ ಆಚೆ ಕಡೆ ಏನು ಒಂದು ಬಕೆಟ್ ನೀರಿಟ್ಬಿಟ್ಟಿರೋರು ಅಲ್ಲರ. ಸೊ ಫಸ್ಟ್ ಬರೋಕ್ಕೆ ಮುಂಚೆ ಮಾಡೋಕ್ಕೆ ಕೈಕಾಲು ತೊಳ್ಕೊಂಡೆ ಬರಬೇಕಾಯ್ತು. ಈ ರೀತಿ ಒಂದು ಪದ್ಧತಿ ಏನಾಗಿತ್ತು ಯೇಸು ಕ್ರಿಸ್ತನ ಕಾಲದಲ್ಲಿ ಇತ್ತು ಅಂತ ಹೇಳ್ತಾರೆ ಅದರ. ಆಮ ನೋಡಿ, இயேசு தம்முடைய சீஷர்கள் மத்தியில் சுயநலத்தின் ஆவி இருப்பதை கவனித்தார். தம்மோடு கூட அவர்கள் பங்கடைவார்கள் என்பதாக தாம் வாக்களித்துள்ளதான ராஜ்யத்தில் தங்களில் யாரு ஸ்தானத்திலும் அதிகாரத்திலும் பெரியவர்களாய் இருக்க வேண்டும் என்று அவர்கள் பண்ணின வாக்குவாதத்தின் வார்த்தைகளானது அவரது காதுகளில் விழுந்தது. ಏನಕ್ಕೆ ಯೇಸು ಕ್ರಿಸ್ತು ಈ ಸನ್ನಿವೇಶದಲ್ಲಿ ಈ ಥರ ಮಾಡ್ತಾರೆ ಅಂತಂದರೆ ನೋಡ್ಬೇಕಾದ್ರೆ ಅಲ್ಲಿ ಶಿಷ್ಯನಗಳ ನಡುವೆ ಏನಾಗ್ಬಿಡ್ತಾರೆ ಸ್ಪಿರಿಟ್ ಆಫ್ ಸೆಲ್ಫಿಶ್ನೆಸ್ ಅದರ ಸ್ವಾರ್ಥತನ ಅದರ ತಾನೇ ಗ್ರೇಟೋ ಅದರ ನಾವು ಯಾರಕ್ಕಿಂತ ಕಮ್ಮಿ ಅಂತ ಅಂದ್ಬಿಟ್ಟು ಏನು ಮಾಡಂತೆ ಅವರಲ್ಲಿ ಪೈಪೋಟಿ ಏನಾಗ್ಬಿಡ್ತಂತೆ ಅಲ್ಲಿ ಶುರು ಆಗ್ಬಿಡ್ತಂತೆ ಅದರ. ಅದಕ್ಕೆ ಆ ಪೈಪೋಟಿ ಶುರು ಆಗಬೇಕಾದ್ರೆ ಇದು ಇವ್ರು ಗೊಣಗುಟ್ಟದೆಲ್ಲ ಕೇಳಿ ಯಾರು ಕೇಳಿಸ್ಕೊಡ್ತಂತೆ ಅಲ್ಲಿ ಅದರ ಯೇಸು ಕ್ರಿಸ್ತು ಕೇಳಿಸ್ಕೊಂಡು ಏನು ಮಾಡ್ತಾರೆ ಇವರಿಗೆ ಒಂದು ಪಾಠ ಕಲಿಸ್ಬೇಕು ಅಂತ ಏನು ಮಾಡ್ತಾರಂತಂದರೆ ಮುಂದೆ ಉದಾಹರಣೆಯಾಗಿದ್ದು ಏನು ಮಾಡ್ತಾರೆ ಒಂದು ಪಾಠ ಕಲಿಸ್ತಾರೆ. ಅದು ಮಾಡೋಕ್ಕೂ ಮುಂಚೆ ನೋಡಿ ಯೇಸು ಕ್ರಿಸ್ತು ಏನು ಮಾಡ್ತಾರಂತೆ, இந்த ஆவியானது எந்த அளவுக்கு வளர்ந்து பலப்படுத்துகின்றதோ அந்த அளவுக்கு அது அவர்களுக்கு அபாயமானது என்பதை இயேசு முன்னறிந்தவராக இந்த ஆவியினை கடிந்து கொண்டார். அதான் ஃபர்ஸ்ட் இயேசுக்கு ஏன் மாத்தார ஈ ஒரு ஸ்பிரிட் அதான் ஈ மனோபாவனை ஏன் மாத்தார அவரோ கண்டிஸ்தார அதான் ಯಾಕಪ್ಪ ಖಂಡಿಸ್ತಾರೆ ಅಂತಂದ್ರೆ ಈ ಸ್ಪಿರಿಟ್ ಅಲ್ಲಿ ಹಿಂಗೆ ಬಿಟ್ಬಿಟ್ಟ ಅಂತಂದ್ರೆ ಇದೇನಾಗ್ತಾರೆ ಅಂತಂದ್ರೆ ಇದು ಖಂಡಿತವಾಗೂ ಡೆವಲಪ್ಮೆಂಟ್ಗೆ ಏನಾಗಲ್ಲ ಅವರು ಸಾಧಕವಾಗಿರಲ್ಲ. ಅದು ಬದಲಾಗಿ ಏನಾಗ್ಬಿಡ್ತಾರೆ ಅಂತಂದ್ರೆ ಏನ್ರಿ ಅವ್ರ ದೇವರಾಜಲ್ಲಿ ಎಂಟ್ರಿ ಆಗೋದಕ್ಕೆ ಏನಾಗ್ತದೆ ತುಂಬಾ ಒಂದು ತೊಂದರೆ ಆಗ್ಬಿಡ್ತಾರೆ. ಫಸ್ಟ್ ಇದೇನ್ ಮಾಡ್ತಾರೆ ಇದನ್ನ
ಖಂಡಿಸ್ಬಿಟ್ಟು ಅಂದ್ರೆ ಎಚ್ಚರಿಕೆಯಿಂದ ಏನ್ ಮಾಡ್ತಾರೆ ಅದನ್ನ ತಿಂತಾರೆ ಅದರ ಸದ್ಯ ಏನ್ ಮಾಡ್ತಾರೆ ಇದನ್ನ ತಿಂದ್ಬಿಟ್ಟು ಅವಾಗ ಪ್ರಾಪರ್ ಆಗಿ ಬೆಳೆದೇನಾಗಿರ್ತದೆ ಪ್ರಯೋಜನವಾಗಿರ್ತಾರೆ ಅಂತ ಅಂದ್ಬಿಟ್ಟು ಫಸ್ಟ್ ಈ ಸೆಲ್ಫಿಶ್ನೆಸ್ ಏನ್ ಮಾಡೋಕೆ ತೆಗಿಬೇಕು ಅಂತ ಏನ್ ಮಾಡ್ತಾರೆ ಇದನ್ನ ಹೇಳ್ತಾರೆ ನೋಡಿ ಅದಕ್ಕೆ ಹೇಳ್ಬೇಕಾರೆ ಇದನ್ನ ಹೆಂಗ್ ಹೇಳ್ತಾರೆ ಹೆಂಗ್ ಡೆಮಾನ್ಸ್ಟ್ರೇಟ್ ಮಾಡಿ ನೋಡ್ತಾರಂತೆ ಹಾ ಇಂದ ಆವಿಯಾನದು ನಾಲ್ಕು ಮೊದಲು ಆರು ನೂಚಾಂಡುಗಳಿನ ಕಾಲಗಳಲ್ಲಿ ಫೋಕ್ ಮಾರ್ಕ ಅಮಿಪಿಲ್ ಹೂ ಪೂತ್ತು ಅದನ್ ಕಸಪಾನ ಕನಿಯೇ ಉಣರ್ಂದದು ಮತ್ತು ಇಂದ ಅಸುತ್ತಮಾನ ಊಟಿ ನಿಂತು ಎಣ್ಣಮೂ ಪೊಲಾಪುಗಳು ತಪ್ಪರೆಗಳು ಪಾಯ್ದು ಕೊಂಡೇ ಇರುತ್ತದೆ ಅಂದ್ರೆ ಸೊ ಇರ್ಬೇಕು ಇದೇನಾಗ್ಬಿಡ್ತು ಅಂದ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ತಿದ್ದರು ಅಷ್ಟೇ ಅಲ್ಲ ಅದಾಮಲ್ಲಿ ಏನಾಯ್ತು ಅಂದ್ರೆ ಯಾವಾಗ ಈ ಒಂದು ಪೇಪರ್ ಸೀನ್ ಶುರು ಆಗ್ಬಿಡ್ತೋ ಆ ಪೇಪರ್ ಸೀನ್ ಶುರು ಆಗಿದ್ದು ಏನಾಯ್ತು ಅಂದ್ರೆ ಒಂದ್ ಚಿಕ್ಕದಾಗಿ ಒಂದು ಮೊಗ್ಗಾಗಿದ್ದು ಏನಾಯ್ತದೆ ಒಂದು ಹೂ ಆಗಿ ಹಳ್ಳಿ ಏನಂತಾರೆ ಕ್ಲೀನ್ ಆಗಿ ಒಂದು ಫ್ರೂಟ್ ಕೊಟ್ಬಿಡ್ತು ಅಂದ್ರೆ ಏನ್ ಫ್ರೂಟ್ ಅಂತಂದ್ರೆ ಬ್ಯಾಬಿಲೋನ್ ಅಲ್ಲಿ ಏನಾಗ್ಬಿಡ್ತು ಅಂದ್ರೆ ಒಂದು ಬಿಟ್ಟರ್ ಫ್ರೂಟ್ ಬಂತು ಅದ್ರ ಏನಪ್ಪ ಬಿಟ್ಟರ್ ಫ್ರೂಟ್ ಅಂತಂದ್ರೆ ಅದೇನಾಗ್ಬಿಡ್ತಂದ್ರೆ ಈ ಕ್ಲರ್ಜಿ ಮತ್ತೆ ಲೈಟಿ ಅಂತ ಅಂತ ಅಲ್ಲಿ ಅಲ್ಲಿ ಡಿಫ್ರೆನ್ಸ್ ಕೂಡ ಶುರು ಮಾಡ್ಬಿಟ್ಟು ಅದ್ರ ಈ ಕ್ಲರ್ಜಿ ಅಂತಂದ್ರೆ ಯಾರು ಅಂತಂದ್ರೆ ಏನ್ರೀ ಇವೆಲ್ಲ ಆಡಳಿತ ನಡೆಸೋರು ಅದರ ಫುಲ್ ಅಡ್ಮಿನಿಸ್ಟ್ರೇಷನ್ ನಡೆಸೋರು ಅಂತಂದ್ಬಿಟ್ಟು ಸಭೆ ನಡೆಸೋರು ಅಂತಂದ್ಬಿಟ್ಟು ಅವರೊಂದು ಅಂತ ಹೈಯಾರ್ಕಿ ತರ ಮಾಡ್ಕೊಂಬಿಟ್ಟು ಅದರ ಈ ಲೈಟಿ ಅಂತಂದ್ ಯಾರಂದ್ರೆ ಬರುವಂತ ಸಾಮಾನ್ಯ ಜನಗಳು ಅದರ ಸೊ ಈ ಲೈಟಿಗಳು ನಾ ಯಾವ ತರ ಟ್ರೀಟ್ ಮಾಡಿದ್ರೆ ಕ್ಲರ್ಜಿ ಪೀಪಲ್ ಅಂತಂದ್ರೆ ಏನ್ರಿ ಇವರೇ ತುಂಬಾ ಡಿಫ್ರೆಂಟ್ ಇವರೇ ತುಂಬಾ ಡಿಫ್ರೆಂಟ್ ಅಲ್ಲರ ಸರ್ ನೋಡ್ಬೇಕು ಇವ್ರು ತುಂಬಾ ಹೈ ಕ್ಲಾಸ್ ಅಲ್ಲಿ ಇದ್ದಾರೆ ತುಂಬಾ ಒಂದು ಒಳ್ಳೆ ಪೊಸಿಷನ್ ಇದ್ದಾರೆ ಅಂತಂದ್ಬಿಟ್ಟು ತುಂಬಾ ಡಿಗ್ನಿಫೈಡ್ ಆಗಿದ್ದಾರೆ ಅಂತಂದ್ಬಿಟ್ಟು ಏನ್ ಮಾಡಿದ್ರು ನಾ ಜನಗಳು ಏನ್ ಮಾಡೋರು ಅದೇ ತರ ಇವ್ರಿಗೆ ಗೌರವ ಕೊಡೋರು ಆ ಗೌರವನ ಇಟ್ಕೊಂಡು ಇವ್ರೇನ್ ಮಾಡ್ಬಿಟ್ರು ಅಂದ್ರೆ ಇದನ್ನೇ ಒಂದು ಗ್ಯಾಪ್ ತರ ನೋಡ್ಸ್ಬಿಟ್ಟು ಇವ್ರು ಎಲ್ಲರಕ್ಕಿಂತ ಏನಾಗಿದ್ರೆ ಎಲ್ಲರಕ್ಕಿಂತ ತುಂಬಾ ಡಿಗ್ನಿಫೈಡ್ ಆಗಿದೆ ಅಂತ ನೋಡ್ಸೋದಕ್ಕೆ ಏನ್ ಮಾಡಿದ್ರು ಶುರು ಮಾಡುದು ಅಲ್ಲ ನೋಡ್ಬೇಕ್ರೆ ಆ ಕಾಲದಲ್ಲಿ ಈ ಒಂದು ಈ ಪೇಪರ್ ಸಿ ಸಂಸ್ಥೆಯಲ್ಲಿ ಏನ್ರಿ ಅದಿಗೆ ನೋಡ್ಬೇಕ್ರೆ ಈ ಬ್ರದರ್ ಹೆಸರು ಹೇಳ್ತಾರೆ ಸೆಕೆಂಡ್ ವಾಲ್ಯೂಮ್ ಹೇಳ್ಬೇಕ್ರೆ ಏನ್ ಮಾಡ್ಬಿಟ್ರೆ ಈ ಒಂದು ಏನ್ತಾರೆ ಆ ಒಂದು ಸಭೆಗಳಲ್ಲಿ ಒಂದು ವೇದಿಕೆ ಅಂತ ಮಾಡ್ಕೊಂಬಿಟ್ರಂತೆ ಬರ ಒಂದು ಆ ವೇದಿಕೆ ಮೇಲೆ ಕ್ಲರ್ಜಿ ಬಿಟ್ರೆ ಯಾರು ಏನ್ ಮಾಡಿಲ್ಲ ಬರಂಗೆ ಇಲ್ಲ ಅದರ ಸೊ ಪಿಯಾನ ಬಾರಿಸೋರು ಈ ಕಾರ್ ಗ್ರೂಪ್ ಎಲ್ಲ ಇಲ್ವೇ ಇಲ್ಲ ಅದರ ಅವರೆಲ್ಲ ಅವ್ರ ಕಡೆ ಸ್ವಲ್ಪ ದೂರ ಇರ್ತಿತ್ತು ಅದರ ಈ ಒಂದು ಇವ್ರು ಬಿಟ್ರೆ ಇನ್ಯಾರು ಸಭೆ ಬಂದು ಏನ್ ಮಾಡಿಲ್ಲ ಬಂದು ಲೀಡ್ ಮಾಡಂಗೆ ಇಲ್ಲ ಈ ತರ ಏನ್ ಮಾಡ್ಬಿಟ್ರೆ ಅಂದ್ರೆ ಸಿಸ್ಟಮ್ ಮಾಡ್ಕೊಂಬಿಟ್ಟು ಮಿಗ್ದವ್ರದೆಲ್ಲ ಯಾವ ತರ ಕನ್ಸಿಡರ್ ಮಾಡಕ್ ಶುರು ಮಾಡೋದು ಅಂತಂದ್ರೆ ಒಂದು ಏನಂತಾರೆ ಒಂದು ಇನ್ಫಿಯಾರಿಟಿಯಲ್ಲಿ ಅದರ ತುಂಬಾ ಕೇವಲವಾಗಿ ಕೀಳಾಗಿ ಏನ್ ಮಾಡೋದಲ್ಲ ನೋಡೋದಕ್ಕೆ ಶುರು ಮಾಡೋದು ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತು ಅವಾಗ ಖಂಡಿಸಿದಂತ ಒಂದು ಪಾಠನ ಅದ ಪೇಪರ್ಸಿಯಲ್ಲಿ ಏನೋ ಖಂಡಿಸ್ಬಿಟ್ಟು ಸುಧಾರಿಸಿದ್ರೆ ಇಷ್ಟೊತ್ತಿಗೆ ಪೇಪರ್ಸಿ ಖಂಡಿತವಾಗೂ ದೇವರ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಅಂತ ಆಗ್ತಾನೆ ಇಲ್ಲ ಅದ್ರ ಸದ್ಯ ಯೇಸು ಕ್ರಿಸ್ತು ಆ ಕಾಲದಲ್ಲಿ ಏನಕ್ಕೆ ಬಿಡಲ ಅಂತಂದ್ರೆ ಅವಾಗೇ ಬಿಟ್ಬಿಟ್ಟಿದ್ದ ಅಂತಂದ್ರೆ ಏನಾಗಿರೋದು ಯೇಸು ಕ್ರಿಸ್ತನ ಕಾಲದಲ್ಲೇ ಇವೆಲ್ಲ ಒಂದು ದುರ್ ಒಂದು ಕಾರ್ಯಗಳು ಎಲ್ಲಿ ಬಂದ್ಬಿಟ್ಟಿದೆ ಸಭೆಯೊಳಗಡೆ ಬಂದ್ಬಿಟ್ಟಿರೋದು ಅಲ್ಲರ ಅದಕ್ಕೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಅದನ್ನ ತಿಂತಾರೆ ಏನಕ್ಕೆ ತಿಂತಾರೆ ನೋಡಿ ಹೆಂಗ್ ತಿಂತಾರೆ ನೋಡ್ತೀನಿ அவர் ஒரு சிறுபள்ளியை எடுத்து சீஷர்களின் நடுவில் நிறுத்தி நீங்கள் பிள்ளைகளை போல் சூழ்ச்சியற்றவர்களாக எளிமையானவர்களாக ஆகாவிட்டால் நான் உங்களை அழைத்து கொண்டிருக்கின்றதான ராஜ்யத்திற்கு பாத்திரவான்களாய் இருக்க மாட்டீர்கள் என்றார் அப்பொழுது இயேசு அவர்களை கிட்ட வர செய்து புரஜாதியாருக்கு அதிகாரிகளாக எண்ணப்பட்டவர்கள் அவர்களை இருமாப்பாய் ஆளுகிறார்கள் என்றும் அவர்களில் பெரியவன் அவர்கள் மேல் கடினமாய் அதிகாரம் செலுத்துகிறார்கள் என்றும் நீங்கள் அறிந்திருக்கிறீர்கள் இவருக்கு கரெக்ஷன் பண்ண ரீதியில ஏன் மாடுறாரு ஒரு எக்ஸாம்பிள் தர நோடுறாரு ஏனப்பா எக்ஸாம்பிள் தர நோடுறாரு மகன் தன்பிட்டு ஏன் மாடுறாரு மக்கள் தன்பிட்டு ஏன் மாடுறாரு இல்ல இயேசு கிறிஸ்து ஒரு எக்ஸாம்பிள் எழுதாரு என்ன எக்ஸாம்பிள் எழுதாரு ಇವ್ರ ತರ ಇಲ್ದರೆ ದೇವರಾಜಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಯಾರ ತರ ಇರ್ಬೇಕು ಅಂತನ್ಬಿಟ್ರು ಚಿಕ್ಕ ಮಕ್ಳು ತರ ಇರ್ಬೇಕು ಏನ್ ಚಿಕ್ಕ ಮಕ್ಳು ತರ ಇರ್ಬೇಕು ಅಂದ್ರೆ ಇನ್ನೋಸೆಂಟ್ ಇನ್ನೋಸೆಂಟ್ ಆಗಿ ದುರ್ಗುಣ ತಲೆ ಕೊಡದೇ ಆಗಿರ್ಬೇಕು ಆಮೇಲೆ ಆಮೇಲೆ ಇಂಗ್ಲಿಷ್ ಬ್ರಾಕೆಟ್ ಮಾತಾಡ್ತಾರೆ ತಮಿಳು ಬಂದಿದ್ಯಾ ಅದು ಅದಿನ್ಯಾಕೆ ಓದಿಲ್ಲ ಆಮೇಲೆ ಅದರ ಇಂಗ್ಲಿಷ್ ಬರೆದ್ರೆ ಆರ್ಟ್ಲೆಸ್ ಅಂಡ್ ಸಿಂಪಲ್ ಅಂತ ಹೇಳ್ತಾರೆ ಆರ್ಟ್ಲೆಸ್ ಅಂಡ್ ಸಿಂಪಲ್ ಅಂತ ಹೇಳಿದ್ರೆ ಎಲ್ಲ ತಂತ್ರಗಳು ಮಾಡೋದು ಗೇಮ್ಗಳು ಆಡೋದು ಅವೆಲ್ಲ ಅವೆಲ್ಲ ಕ್ಯಾರೆಕ್ಟರ್ ಇರೋದಿಲ್ಲ ಮಕ್ಕಳಿಗೆ ಇರೋದಿಲ್ಲ ಅಲ್ವರ ಸೊ ಅದಕ್ಕೆ ಇಂತರ ಆಮೇಲೆ ಸಿಂಪಲ್ ಸಿಂಪಲ್ ಅನ್ನ ಏನಂದ್ರೆ ಇರೋ ವಿಚಾರ ನೇರವಾಗಿ ಏನ್ ಮಾಡ್ತಾರೆ ಅಲ್ವರ ಸೊ ಅವ್ರ ಹತ್ರ ಆಟ ಆಡ್ಬೇಕಾದ್ರೆ ಅವರಲ್ಲಿ ಎಷ್ಟೇ ಗಲಾಟೆಗಳಾಗಲಿ ಎಷ್ಟೇ ಜಗಳಗಳಾಗಲಿ ಹೆಂಗಿರ್ತಾರೆ ವಾಪಸ್ಸು ಒಂದಾಗ್ಬಿಡ್ತಾರೆ ಈ ಒಂದು ಕ್ಯಾರೆಕ್ಟರ್ ಯಾರಲ್ಲಿರ್ತದೆ ಈ ಒಂದು ಇನ್ನೋಸೆಂಟ್ ಆಗಿರೋಂಥ
ಕ್ಯಾರೆಕ್ಟರ್ ಯಾರಲ್ಲಿತ್ತು? ಮಕ್ಕಳಲ್ಲಿ ಇತ್ತು. ಅಂದ್ರೆ ಅದಕ್ಕೆ ಇದೇ ಒಂದು ಪಾಯಿಂಟ್, ಯಾರಲ್ಲಿತ್ತಂದ್ರೆ ಡಿಸೈಪಲ್ಸ್ ಇರಲಿಲ್ಲ. ಅದಕ್ಕೆ ಫಸ್ಟ್ ಯೇಸು ಕ್ರಿಸ್ತ ಎಕ್ಸಾಂಪಲ್ ನೋಡಿಸ್ಬೇಕಾದ್ರೆ ಏನ್ ಮಾಡ್ತಂದ್ರೆ, ಯೇಸು ಕ್ರಿಸ್ತ ಹೋಗ್ತಾ ಇರ್ಬೇಕ್ರೆ ಯಾರೋ ತಂದೆ ತಾಯಿಗಳು ಮಕ್ಕಳುಗಳನ್ನ ಕರ್ಕೊಂಡ್ಬಿಡ್ತಾರೆ, ಮಕ್ಕಳುಗಳಿಗೆ ಏನ್ ಮಾಡ್ಲಿ ಯೇಸು ಕ್ರಿಸ್ತ ತಲೆ ಮೇಲೆ ಕೈ ಇಟ್ಬಿಟ್ಟು ಆಶೀರ್ವಾದ ಮಾಡ್ಲಿ ಅಂತ. ಅವಾಗ ಏನ್ ಮಾಡ್ತಾರೆ ಶಿಷ್ಯನಗಳೆಲ್ಲ, ಓರಿ ಓರಿ ಓರೆ ಇವ್ರಿಗೆಲ್ಲ ಏನಿಲ್ಲ ಟೈಮ್ ಇಲ್ಲ ಅಂತಂದ್ಬಿಟ್ಟು ಕಳಿಸ್ಬೇಕಾಗ ಯೇಸು ಕ್ರಿಸ್ತ ಹೇಳ್ತಾರೆ ಕರ್ಕೊಂಬರ್ರಿ ದೇವ್ರಜ ಎಂಥವ್ರದ್ದು ಇಂಥವ್ರದೇ ಅಂತಂದ್ಬಿಟ್ಟು ಹೇಳ್ಬೇಕು. ಅವಾಗ ಎಕ್ಸಾಂಪಲ್ ಕೊಡೋದು ಯಾರ ಬಗ್ಗೆ ಅಂತಂದ್ರೆ, ನೋಡಪ್ಪ ದೇವರಾಜ್ಯಕ್ಕೆ ಹೋಗ್ಬೇಕಂದ್ರೆ ಈ ತರ ಗುಣಗಳು ಇದ್ರೇನೆ ಹೋಗೋದಿಕ್ ಸಾಧ್ಯ, ಬೇರೆ ತರ ಒಂದು ಗುಣಗಳಿದ್ರೆ ಏನ್ ಮಾಡಕ್ ಸಾಧ್ಯ ಇಲ್ಲ, ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಫಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಎಕ್ಸಾಂಪಲ್ ಕೊಡ್ತಾರೆ. ಹೇಳ್ಬಿಟ್ಟು ಆ ಕೊನೆ ಪ್ರಭು ರಾತ್ರಿ ಭೋಜನ ದಿನ ಅಂದ್ರೆ ಎಲ್ಲರಿಗೂ ಕೈಕಾಲು ತೊಳಿಬೇಕ್ರೆ, ಅವಾಗ ಯೇಸುಕ್ರಿಸ್ತ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಇದನ್ನೇ ಕ್ಲೀನ್ ಆಗಿ ಎಲಾಬ್ರೇಟಾಗಿ ಸ್ಪೆಸಿಫೈ ಮಾಡ್ತಾರೆ. ಅದರ ಏನಂತ ಫಸ್ಟೇ ಮಾಡ್ಬೇಕಾದ್ರೆ ಮಕ್ಳುಗಳ ತರ ಇರ್ಬೇಕಂತ ಅನ್ಬೇಕ್ರೆ, ಇವಾಗ ವೇರಿಯಸ್ ಟೈಪ್ ಅರ್ಥ ಮಾಡ್ಕೊಬಹುದು. ಅಂದ್ರೆ ಇವಾಗ ನಾವ್ ಹೆಂಗ್ ಅರ್ಥ ಮಾಡ್ಕೊತೀವಿ, ನೀವ್ ಹೆಂಗ್ ಹೇಳಿದ್ರು, ಇದೇ ತರ ಶಿಷ್ಯನಗಳು ಏನ್ ಮಾಡಿರ್ಬೋದು, ಓ ಮಕ್ಳಂಗ್ರೆ ಹಿಂಗಿರ್ಬೇಕು ಹಂಗಿರ್ಬೇಕು ಅದೇನ್ ಮಾಡೋದು, ಹಲವಾರು ರೀತಿಲಿ ಅರ್ಥ ಮಾಡ್ಕೊಂಡಿರ್ಬೋದು. ಅದರ ಇವಾಗ ಅದನ್ನೇ ಯೇಸು ಕ್ರಿಸ್ತ ನೆಕ್ಸ್ಟ್ ಪಾಯಿಂಟ್ ಕ್ಲಾರಿಫೈ ಮಾಡ್ತಾರೆ. ಏನಪ್ಪ ಕ್ಲಾರಿಫೈ ಮಾಡ್ತಾರೆ ಅಂತಂದ್ರೆ, ನೋಡಪ್ಪ ಅನ್ಯ ಜನಗಳ ನಡುವೆ ಅವರ ಯಾರ ದೊಡ್ಡವರಾಗಿರ್ಬೇಕು ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ಫಸ್ಟ್ ಆಫ್ ಆಲ್ ಅವ್ರೇನ್ ಮಾಡ್ತಾರೆ, ಲಾರ್ಡ್ ಮಾಡ್ತಾನೆ. ಅದರ ಅಂದ್ರೆ ಲೀಡರ್ ಆಗಿರೋ ಏನ್ ಮಾಡ್ತಾನೆ, ಫಸ್ಟ್ ಏನಂತಾರೆ ಅವನು ಲೀಡರ್ಶಿಪ್ ನ ವಹಿಸ್ಕೊಂಡು ಅವನ ಎಲ್ಲರ ಮೇಲೆ ಮಾಡ್ತಾನೆ, ದೊರೆತನ ಮಾಡ್ತಾನೆ. ಎಲ್ಲಾರ್ದು ಏನ್ ಮಾಡ್ತಾನೆ ಅಂದ್ರೆ ಡಿವೈಡ್ ಮಾಡ್ತಾನೆ. ಯಾವ್ದರ ಡಿವೈಡ್ ಮಾಡ್ತಾನೆ, ಕ್ಯಾಸ್ಟ್ ಸೆಕ್ಟ್ ಅವರ ಗ್ರೂಪಿಸಮ್ ತರ ಏನ್ ಮಾಡ್ತಾನೆ, ಇವಾಗ ಡಿವೈಡ್ ಮಾಡ್ತಾನ. ಈ ಗ್ರೂಪಿಸಮ್ ಸ್ಪಿರಿಟ್ ಎಲ್ಲ ಇರ್ಬಾರ್ದು, ಇದರಲ್ಲಿ ಇರ್ಬಾರ್ದು, ಅದರಲ್ಲಿ ನೀವು ಲೀಡರ್ ಆಗ್ಬೇಕು ಅಂತಂದ್ಬಿಟ್ಟು ಈ ಮನೋಭಾವ ಯಾರಿಗಿರ್ಬಾರ್ದು ಅಂತ ಹೇಳ್ತಾರೆ ಕ್ರೈಸ್ಟ್ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಇದು ಎಲ್ಲಿ ನೋಡ್ತೀರಿ ಅಂತಂದ್ರೆ ಜೆಂಟೈಲ್ಸ್ ಅಲ್ಲಿ ಏನ್ ಮಾಡ್ತೀರಿ ನಾವು ನೋಡ್ತೀವಿ. ಅದರ ಯಾಕೆ ಹೇಳೋದು ಅಂತಂದ್ರೆ, ಇವಾಗ ಜೆಂಟೈಲ್ಸ್ ದೇವಸ್ಥಾನಗಳಲ್ಲಿ ಹೋದ್ರೆ ಯಾರಿಗೆ ತುಂಬಾ ಮುಖ್ಯತ್ವ ಕೊಡ್ತಾರೆ, ಏನ್ರಿ ಯಾರು ಅರ್ಚನೆ ಒಂದು ಚೀಟಿ ತಗೊಂಡ್ಬಿಡ್ತಾರೆ ತುಂಬಾ ಕಾಸ್ಟ್ಲಿ ತಂದಿತ್ತ ಅವ್ರಿಗೇನ್ರಿ ಇವಾಗ ಪ್ರಿಫರೆನ್ಸ್ ಜಾಸ್ತಿ. ಅಥವಾ ತುಂಬಾ ಯಾರು ಒಳ್ಳೆ ನೀಟಾಗಿ ಡ್ರೆಸ್ಗಳು ಹಾಕೊಂಡು ತುಂಬಾ ಒಡವೆಗಳೆಲ್ಲ ಹಾಕೊಂಡ್ ಬಂದಿರ್ತಾರೋ ಅವ್ರಿಗೇನ್ರಿ ಇವಾಗ ಪ್ರಿಫರೆನ್ಸ್ ಜಾಸ್ತಿ. ಅಥವಾ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೇನ್ರಿ ಪ್ರಿಫರೆನ್ಸ್? ಅದಕ್ಕೆ ಯೇಸುಕ್ರಿಸ್ತ ಹೇಳ್ಬೇಕಾರೆ ನಿಮ್ಮಲ್ಲಿ ಹೆಂಗಿರ್ಬಾರ್ದು, ನಿಮ್ಮಲ್ಲಿ ಫಸ್ಟ್ ಆಫ್ ಆಲ್ ಹಿಂಗೆ ಇರಬಾರ್ದು. ಇವಾಗ ಮಕ್ಳುಗಳು ಆಟ ಆಡ್ಬೇಕಾರೆ ಅವರು ಆಟ ಆಡ್ಬೇಕಾರೆ ಅದಲ್ಲಿ ಏ ನೀನ್ ಲೀಡರ್ ಆಗ್ಬಿಡು ಅದರ ಅಥವಾ ನಿಮ್ ಮಿಕ್ಕಿನವರೆಲ್ಲ ಏನಾಗ್ಬಿಡ್ಲಿ ಹಿಂಗಿರ್ಬಿಟ್ಟು ಏನ ಮಾಡ್ತಾರ, ಏನೋ ಆತರ ಟೀಮ್ ಸ್ಪಿರಿಟ್ ಇರ್ತಾರೆ ಹೊರತು ಈ ತರ ಒಂದು ಏನಂತ ಲೀಡರ್ಶಿಪ್ ತರ ಮಾಡೋಂತ ಒಂದು ಕ್ಯಾರೆಕ್ಟರ್ ಇರಲ್ಲ. ಶಿಷ್ಯನಗಳು ಏನ್ ಮಾಡ್ಬಿಟ್ರು ಅಂದ್ರೆ ಆ ದಿನ ಕಾಲ್ ತೊಳೆಯ ಸಂದರ್ಭದಲ್ಲಿ ಎಲ್ಲಾರ್ಗು ಗೊತ್ತಿತ್ತು ಚೀನಾ ಕೆಳಗೆ ಅಂದ್ರೆ ಕಾಲು ಏನ್ ಮಾಡ್ಲಿ ಯಾರೋ ತೊಳ್ಕೊಂಡ್ ಬಂದಿಲ್ಲ ಅಂತಂದ್ರೆ ಕಾಲ್ ತೊಳೆ ಅಂತ ಹೋಗ್ಬೇಕಾರೆ ನೀನ್ ತೊಳೆ ಅಂತ ಏನ್ ಮಾಡಿದ್ರು ಇವರಲ್ಲೇ ನಾನೇ ತೊಳಿಬೇಕು ನಾನ್ ತೊಳೆದ ಏನಾಗ್ಬಿಡ್ತೀನಿ ಇವಾಗ ಚಿಕ್ಕವರಾಗ್ಬಿಡ್ತೀನಲ್ಲ ಅಂತಂದ್ಬಿಟ್ಟು ಯಾರು ಏನ್ ಮಾಡಕ್ಕಲ್ಲ ಮುಂದಕ್ಕೆ ಬರ್ಲಿಲ್ಲ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಇದನ್ನ ಎಕ್ಸಾಂಪಲ್ ಆಗಿ ನೋಡಿಸ್ತಾರೆ. ಅದೇ ಮುಂದಕ್ಕೆ ಹೇಳ್ತಾರೆ ಓದಿಂತೀನಿ. ಕ್ರಿಸ್ತ ಒರುವರೇ ಉಂಗಳಕ್ಕೆ ಬೋಧಕರ ಯಾರಪ್ಪ ನಮ್ ಲೀಡರ್ ಇವಾಗ ಅಂದ್ರ ಯಾರಂತ ನಮ್ಗೆ ಮಾಸ್ಟರ್ ಇವಾಗ ಯೇಸು ಕ್ರಿಸ್ತನ ಒಬ್ಬರೇ ಮಾಸ್ಟರ್. ಆಮೇಲೆ ನಾವೆಲ್ಲಾರು ಏನಂತ ಇವಾಗ ನಾವೆಲ್ಲಾರು ಸಹೋದರಗಳೇ. ಅದರ ನಾವೆಂತ ದೊಡ್ಡ ಪದವಿಯಲ್ಲಿ ಇರ್ಬೋದು ಅಂತರ ಎಲ್ಲದಕ್ಕಿಂತ ಜ್ಞಾನದಲ್ಲಿ ಜಾಸ್ತಿ ಇರ್ಬೋದು ಅಷ್ಟೇ, ಆದ್ರೆ ನಾವೆಲ್ಲಾರು ಏನಂತ ಇವಾಗ ಸಹೋದರಗಳು. ನೆಕ್ಸ್ಟ್ ಉಂಗಳಿಕೊಳ್ಳಿ ಅಪ್ಪಡಿ ಇರಕಲಾಗದೆ ನಿಮ್ಮಲ್ಲಿ ಆತರ ಇರಬಾರ್ದು. ಉಂಗಳಿ ಯವನಾಗಿದಂ பெரியவனாய் இருக்க விரும்பினால் அவன் உங்களுக்கு பணிவிட காரணாய் இருக்க கடன். நோட்ர நிம்மலி யாரோ தொடனாகಬೇಕು ಅಂತ ಫಸ್ಟ್ ಮನಸ್ ಇತ್ತು ಅಂದ್ರೆ ನೀವು ಎಲ್ಲರೂ ಏನು ಮಾಡಬೇಕು, ಸೇವೆ ಮಾಡಂತ ಮನವ ಏನಾಗಿರಬೇಕು ಇರಬೇಕು. ಏನು ಸೇವೆ ಮಾಡೋದು ಅಂತಂದ್ರೆ, ಸೇವೆ ಮಾಡೋದಂದ್ರೆ ಫಸ್ಟ್ ಬರೋ ಐಡಿಯಾ ಕ್ರಿಶ್ಚಿಯನ್ ಐಡಿಯಲ್ ಏನಂದ್ರೆ ಸಬ್ಜೆಕ್ಟ್ ತೊಗೊಂಡು ಸಬ್ಜೆಕ್ಟ್ ಮಾತಾಡ್ಬಿಟ್ರೆ ಮುಗಿದ ಕತೆ, ಅದೇ ಸೇವೆ ಅಂತಂದ್ಬಿಟ್ಟು. ಅಂದ್ರೆ ಇದು ದಟ್ ಈಸ್ ಒನ್ ಪಾರ್ಟ್ ಆಫ್ ದ ಸರ್ವಿಸ್. ಅದರ ಏನ್ರಿ ಏನ್ರಿ ಮಾತು ಮಾತಾಡೋನಿಕ್ಕಿಂತ ಮಾತು ಪಕ್ಕ ನಡೆಯೋನೇನ್ರಿ ಇಂಪಾರ್ಟೆಂಟ್. ಅಲ್ಲ ಯಾಕೋ ಬದ ಹೇಳ್ತಾರಲ್ಲ ಏನ್ರಿ, ಅವ ಮನುಷ್ಯ ಎಲ್ಲಾನು ಕಂಟ್ರೋಲ್ ಮಾಡಿದೆ ನಾಲ್ಗೆ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಅಂತ. ಅದ್ ನೋಡ್ಬೇಕ್ರೆ ಏನ್ರಿ ಏನ್ ನಾವು ಪಾಠ ಮಾಡ್ತೇವೆ ಅದ್ರ ತಕ್ಕಂತೆ ಎಕ್ಸಾಂಪಲ್ ಆಗಿ ಫಸ್ಟ್ ಏನಾಗಿರ್ಬೇಕು ಇರ್ಬೇಕು. ಅಂದ್ರೆ ಅದೇ ಯೇಸು ಕ್ರಿಸ್ತ ಮಾಡಿದಲ್ಲಿ ಅದರ ಯೇಸು ಕ್ರಿಸ್ತ ಬರೀ ಮಾತಲ್ಲಿ ಮಾತಾಡಿದಲ್ಲ, ಸರ್ವೆಂಟ್ ಆಗಿರ್ಬೇಕು ಇರ್ಬೇಕು ಇರ್ಬೇಕು ಅಂತ ಎಲ್ಲಾರ್ಗ ಏನ್ ಮಾಡ್ದಿವಾಗ ಕೆಲ್ಸನ. ಎಲ್ಲಾರ ಮುಂದೆ ಮಾಡಿ ನೋಡ್ಸು ನೋಡಿರ್ತೀನಿ. ಉಂಗಳಿಲ್ ಯಾರ್ ಅಧಿಕಮಾಯ್ ಪಣಿವಿಡೈ ಪುರಿಗಿನ್ರಾರ್ಗಳೋ ಅವರೇ ಪೆರಿಯವರಾಯ್ ಉಂಗಳಾಲ್ ಅಡೆಯಾಲು ಕಂಡುಕೊಳ್ಳಪಡ ವೇಂಡಂ. ಇದನ್ನ ಫಸ್ಟ್ ಏನ್ ಮಾಡಕ್ ನೀವು ಇದನ್ನ ಐಡೆಂಟಿಫೈ ಮಾಡ್ಬೇಕು ಅಂತ ಹೇಳ್ತಾರ. ಹಂಗಾರೆ ನೋಡಿ ನೆಕ್ಸ್ಟ್ ಆಮೇಲೆ ನಾನು ಕೂಡ ಪ್ರಧಾನ ಪಣಿವಿಡ ಕಾರಣ ಇರಿಕೇನ್, ஏனெனில் மனுஷகுமாரன் ஊழியம் கொள்ளவும் மற்றும் இவ்விதமாய் கனம் அடையவும் வராமல் மற்றவர்களுக்கு ஊழிய செய்யவும் அநேகரை மீட்கும் பொருளாக தம்முடைய ஜீவனை கொடுக்கவும் வந்தார். இயேசு கிறிஸ்து பண்ணது எனக்கு அந்தந்தரே சேவை மாட்டுக்கே அல்ல. அதர சேவை மாடதுக்கே என்ன இயேசு கிறிஸ்து ಬಂದಿರೋದು. ಅದರ ಆಕ್ಚುಲಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಕಿಂಗ್ ಆಫ್ ಕಿಂಗ್ಸ್. ಅದರ ಅವ್ರ ಭೂಲೋಕಕ್ಕೆ ಬರ್ಬೇಕಾರೆ ಒಂದು ರಾಜ. ಅದರ ಎಲ್ಲ ಮೀನ್ಗಳು ನೋಡ್ಬಿಟ್ಟು ಅವನಿಗೆ ಅವ್ರಿಗೆ ಏನ್ ಮಾಡಿದ್ರೆ ರಾಜ ತರ ಮಾಡಿದ್ರು, ಒಂದು ರೆಸ್ಪೆಕ್ಟ್ ಕೊಟ್ರು. ಅದರ ಆ ಮೀನ್ ಇಡಬೇಕು ಒಂದ್ ಮೀನ್ ಇರಲ್ಲ, ಯೇಸು ಕ್ರಿಸ್ತು ಎರಡು ತಕ್ಷಣ ಎಲ್ಲ ಮೀನ್ಗಳೇ ಅಂತ ಅಲ್ಲಿ ಬಂದಿ ನಿಂತ್ಕೊಂತು. ಅಲ್ವರ ಸಮುದ್ರ ಏನಾಗ್ಬಿಡುದಲ್ಲಿ
ಅಲ್ಲೇ ಶಾಂತ ಆಗ್ಬಿಡೋ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನಿಗೆ ಆ ಫುಲ್ಲು ರಾಜ್ಯದ ಒಂದು ಪವರ್ ಏನಾಗಿತ್ತು ಇತ್ತು ಅಂದ್ರೆ ಅದಕ್ಕೆ ಯಾಕಂದ್ರೆ ಪರ್ಫೆಕ್ಟ್ ಮ್ಯಾನ್ ಏನೋ ಪರ್ಫೆಕ್ಟ್ ಮ್ಯಾನ್ ಅಂತಾರೆ ದೇವ್ರ ಭೂಮಿಗೆ ಏನ್ ಮಾಡಿದ್ರು ರಾಜನಾಗೆ ಸೃಷ್ಟಿ ಮಾಡಿದ್ರು ಅಂದ್ರೆ ಯೇಸು ಕ್ರಿಸ್ತ ಪವರ್ನ ಎಕ್ಸಸೈಸ್ ಮಾಡೋದಾದ್ರೆ ಆ ಅಥಾರಿಟಿ ಆ ಪವರ್ ಏನ್ ಮಾಡಕ್ಲ ಕ್ರೈಸ್ಟ್ ಎಕ್ಸಸೈಸ್ ಮಾಡಕ್ ಹೋಗಿಲ್ಲ ಅದಕ್ಕೆ ಹೇಳ್ತಾರೆ ನಾನೇ ನಿಮ್ಗೆ ಏನಾಗಿದ್ದೀನಿ ಒಂದು ಎಕ್ಸಾಂಪಲ್ ಆಗಿದ್ದೀನಿ ಅದ್ರ ಏನ್ ಎಕ್ಸಾಂಪಲ್ ಆಗಿದ್ದೀನಿ ಇಷ್ಟೆಲ್ಲ ಒಂದು ಪವರ್ ಅಥಾರಿಟಿ ಇದ್ರ ಸರಿ ಅದೇನ್ ಮಾಡಕ್ ಹೋಗಿಲ್ಲ ಇವಾಗ ಎಕ್ಸಸೈಸ್ ಮಾಡಕ್ ಹೋಗಿಲ್ಲ ಇದೇ ತರ ನೀವೇನಾಗಿರಿ ಒಬ್ರಿಗೊಬ್ರಿಗೆ ಸೇವೆ ಮಾಡೋದಿದೆ ಅಂತ ಹೇಳ್ತಾರೆ ಆಮೇಲೆ ஆகையால் நான் உங்களுக்காக செய்யும் பெரிய ஊழியத்தின் நிமித்தமாக நான் உங்களுக்கு முதன்மையானவராய் இருக்கின்றேன் மற்றும் இப்படியாகவே உங்கள் மத்தியிலும் காணப்படுவதாக எந்த அளவுக்கு நீங்கள் ஒருவரில் ஒருவர் சுயநலமற்ற பழியுடன் கூடிய அன்பையும் ஊழியத்தையும் காண்கிறீர்களோ அவ்வளவாய் ஒருவரை ஒருவர் உயர்வாய் எண்ணிக்கொண்டு கனப்படுத்துங்கள் நோட்ரா எஷ்டோ ஒன் மட்டிகே கௌரவ கொடுக்கு கனத்தை கொடுக்கு அந்தந்தரே பிரதர் அசல் கிளியரா கேட்டேன் எஷ்டு மட்டிகே அன்செல்ஃபிஷ் என்றே ஒன் சாக்ரிஃபைஸ் அல்லரா ಅಂದ್ರೆ ಮಾಡೋ ಅಂತ ಒಂದು ಸ್ಯಾಕ್ರಿಫೈಸ್ ಅಲ್ಲಿ ಮಾಡೋ ಅಂತ ಒಂದು ಸರ್ವಿಸ್ ಅಲ್ಲಿ ಏನಿರ್ಬೇಕು ಅಂದ್ರೆ ನಮ್ಗೆ ಸ್ವಾರ್ಥತನ ಏನಾಗಿರ್ಬಾರ್ದು ಇರ್ಬಾರ್ದು ಅಂದ್ರೆ ಸ್ವಾರ್ಥತನ ಇಲ್ಲ ಅಂತಂದ್ರೆ ಅದ್ರಲ್ಲಿ ಏನ್ ಮಾಡ್ಬೇಕು ಅಂತವ್ರದ್ದು ಏನ್ ಮಾಡ್ಬೇಕು ಅಂದ್ರೆ ಇವರೇ ನಿಜವಾದ ಒಂದು ಅಂತಾರೆ ಒಂದು ಸೇವೆಯಲ್ಲಿ ಒಂದಿರಂತ ಮನೋಭಾವ ಅಂತ ಬಿಟ್ಟು ಮಾಡಬೇಕು ಅವ್ರನ್ನ ಹೈ ಆಗಿ ಏನ್ ಮಾಡ್ಬೇಕು ಎಷ್ಟು ಮಾಡ್ಬೇಕು ಅಂತ ಹೇಳ್ತಾರೆ ವಚನ ಓದಿತೀನಿ ಫಸ್ಟ್ ಥೆಸಲೋನಿಯನ್ಸ್ 5:13 5:13 ಸಹೋದರರೇ ಯಾರು ನಿಮ್ಮಲ್ಲಿ ಪ್ರಯಾಸ ಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ನೋಡ್ರ ಮುಖ್ಯಸ್ಥರಾಗಿದ್ದು ನಿಮ್ಗೆ ಏನ್ ಮಾಡ್ತಾರೆ ಬುದ್ಧಿ ಹೇಳ್ತಾರ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ಅಲ್ಲ ಏನ್ ಸನ್ಮಾನ ಅಂದ್ರೆ ಹೂವಿನ ಹಾರಲ್ಲಿ ಹಾಕ್ಬೇಕಾಗಿಲ್ಲ ಅದ್ರ ಕೊಡ್ಬೇಕಂದ್ರೆ ರೆಸ್ಪೆಕ್ಟ್ ಏನ್ ಮಾಡ್ಬೇಕು ಅದ್ರ ಕೊಡ್ಬೇಕು ಅಂತ ಅಂದ್ರೆ ಏನಂದ್ರೆ ನಿಮ್ನ ಬುದ್ಧಿ ಮಾತು ಹೇಳಿ ಕರೆಕ್ಟ್ ಆಗಿ ನಡೆಸ್ಕೊಂಡಿದ್ದೀನಿ ಅವ್ರಿಗೆ ಏನ್ ಮಾಡೋದು ಫಸ್ಟ್ ಆಫ್ ಆಲ್ ಕೊಡ್ಬೇಕಂದ್ರೆ ಡ್ಯೂ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಏನ್ ಮಾಡ್ತಾರೆ ಅದಕ್ಕೆ ಬ್ರದರ್ ಹೆಸರು ಹೇಳಿದ್ರೆ ಈ ತರ ಏನ್ ಮಾಡ್ಬೇಕು ನೀವು ಒಂದು ಅವ್ರಿಗೆ ಒಂದು ಕೊಡ್ಬೇಕಂತ ಒಂದು ಇದು ಕೊಡಿ ಅಂತ ಹೇಳ್ತಾರ ಇವಾಗ ಉದಾಹರಣೆ ಹೇಳ್ಬೇಕ್ರೆ ನಾವು ನಮ್ಮ ಬ್ರದರ್ ಹೆಸರು ಏನಕ್ಕೆ ಅಷ್ಟೊಂದು ಒಂದು ಮರ್ಯಾದೆ ಕೊಡ್ತೀವಿ ಗೌರವ ಕೊಡ್ತೀರಿ ಯಾಕಂದ್ರೆ ಅವ್ರ ಲೈಫ್ ಏನ್ ಮಾಡಿದ್ರೆ ಅಷ್ಟೊಂದು ಡೆಡಿಕೇಟ್ ಮಾಡಿದ್ರೆ ಯಾರಿಗೋಸ್ಕರ ಅಲ್ಲ ದೇವ್ರ ವ್ಯವಸ್ಥೆ ಮಾಡಿದ್ರೆ ಸಹೋದರ ವ್ಯವಸ್ಥೆ ಮಾಡಿದ್ರೆ ಡೆಡಿಕೇಟ್ ಮಾಡಿದ್ರ ಎಲ್ಲಾರು ಬ್ರದರ್ ಹೆಸರು ಬಿಟ್ಟು ತನ್ನ ಬಗ್ಗೆ ಹೈಲೈಟ್ ಆಗಿ ಎಲ್ಲರೂ ಹೇಳಿದಾರೆ ಅಂತಂದ್ರೆ ತನ್ನ ಬಗ್ಗೆ ಬ್ರದರ್ ಹೆಸರು ಒಂದು ಕಡೆನೆ ಹೇಳಿದ್ದಿಲ್ಲ ಇವನ್ನು ಬ್ರದರ್ಸ್ ಬ್ರದರ್ಗಳು ಆ ಕಾಲದಲ್ಲಿ ಬ್ರದರ್ಸ್ಗಳು ಕೇಳ್ತಾರೆ ಮ್ಯಾಥ್ಯೂ 24:45 ನಲ್ಲಿ ಯಾರಪ್ಪ ಅದು ವೈಸ್ ಅಂಡ್ ಫೇತ್ಫುಲ್ ಸರ್ವೆಂಟ್ ಅಂದ್ಬಿಟ್ಟು ಬ್ರದರ್ ಹೆಸರು ಕ್ವಶನ್ ಆಗ್ತಾರೆ ಬ್ರದರ್ ಹೆಸರು ಏನು ಉತ್ತರ ಕೊಟ್ಟಿರ್ಬೋದು ಮತ್ತೆ 24:45 ಬರ್ತಲ್ಲ ಏನ್ ತಗೋತದೆ ಯಾರು ಅಂತ ಬಿಟ್ಟಾದ್ರ ಸೊ ಅವ್ರೇನ್ ಮಾಡ್ತಾರೆ ದೇವರು ಮನೆಯಲ್ಲಿರೋಂತೆಲ್ಲ ಆಸ್ತಿ ಮೇಲೆ ಅವ್ರಿಗೆ ವಾರಿಸ್ತಾರ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಈ ಪ್ರಶ್ನೆನ ಬ್ರದರ್ ಹೆಸರಿಗೆ ಕೇಳ್ತಾರೆ ಬ್ರದರ್ ಹೆಸರು ಕೇಳ್ಬೇಕಾದ್ರೆ ಅದು ಯಾವಾಗ ಆಲ್ಮೋಸ್ಟ್ ಅತ್ತೆ ಎಂಡ್ ಆಫ್ ಇಸ್ ಕೋರ್ಸ್ ಆ ಟೈಮಲ್ಲಿ ಕೇಳ್ಬೇಕಾದ್ರೆ ಬ್ರದರ್ ಹೆಸರು ಏನು ಉತ್ತರ ಕೊಟ್ಟಿರ್ಬೋದು ಹಾಂ ಹೌದು ಅದು ನಾನೇ ಅದರ ನಾನೇ 7th ಇಂಚ ನೋಡಿ ಇಷ್ಟೆಲ್ಲ ಬರ್ದಿದ್ದೀನಿ ನಾನು 39,000 ಪೇಜಸ್ ಬರ್ತೀನಿ ದಿನಕ್ಕೆಲ್ಲ ಇಷ್ಟು ಆರ್ಟಿಕಲ್ ಬರ್ತೇನೆ ನಾನು ದಿನ ಆಗಲೂ ರಾತ್ರಿ ಎಲ್ಲ ಕಷ್ಟಪಟ್ಟು ಬರಿತೇನೆ ಅಂತ ಬ್ರದರ್ ಹೆಸರು ಎಲ್ಲೂ ಹೇಳಿದಿಲ್ಲ ಆ್ಯಕ್ಚುಲಿ ಅವೆಲ್ಲ ನೋಡ್ಬೇಕಾದ್ರೆ ಬ್ರದರ್ ಹೆಸರು ತೀರ್ಕೊಂಡಿದ್ಮೇಲೆ ಅವ್ರ ಬಗ್ಗೆ ಆಟೋಬಯೋಗ್ರಫಿ ಅಂತ ಬುಕ್ ಏನು ಮಾಡೋರೆ ಎಲ್ಲ ಬ್ರದರ್ಸ್ಗಳು ಸೇರಿಸ್ಬಿಟ್ಟು ಮಾಡಿದ್ರೆ ಅದನ್ನ ಅದನ್ನ ಬರೆದಿದ್ರು ಹೊರತು ಬ್ರದರ್ ಹೆಸರು ಅವ್ರ ಬಗ್ಗೆ ಹೇಳ್ಕೊಂಡಿದ್ದೆ ಇಲ್ಲ ಅಂದ್ರೆ ಅದಕ್ಕೆ ನೋಡಿದ್ದೀನಿ ಬ್ರದರ್ ಹೆಸರಿಗೆ ಆ ಕ್ವಶನ್ ಹಾಕ್ಬೇಕಾದ್ರೆ ಅವ್ರು ಮಾಡಿದ ಸೇವೆಗೆ ಅವ್ರು ಧೈರ್ಯವಾಗಿ ಹೇಳ್ಕೊಂಬಾರಿತ್ತು ಈ ವೈಸ್ ಅಂಡ್ ಫೇತ್ಫುಲ್ ಸರ್ವೆಂಟ್ ಯಾರು ನಾನೇ ಅದರ ಸೊ ಏಳನೇ ಒಂದು ಸಭೆಯಾಗಿರಂತ ದೂತ ನಾನೇ ಅಂತ ಮಾಡಿತ್ತು ಹೇಳ್ಕೊಂಬೋದು ಆದ್ರೆ ಬ್ರದರ್ ಹೆಸರು ಎಲ್ಲ ಹೇಳ್ಕೊಂಡ್ರೆ ಅಂದ್ರೆ ಎಲ್ಲೂ ಏನ್ ಮಾಡಿಲ್ಲ ಬ್ರದರ್ ಹೆಸರು ಹೇಳ್ಕೊಳಕ್ ಹೋಗಿಲ್ಲ ಅಂದ್ರೆ ಅದೇ ನೋಡ್ಬೇಕು ದಟ್ ಈಸ್ ದ ರಿಯಲ್ ಹಂಬಲ್ನೆಸ್ ಅದರ ಸೊ ಈ ತರ ಒಂದು ಆಟಿಟ್ಯೂಡ್ ಅಲ್ಲಿ ಸೇವೆ ಮಾಡೋರಿಗೆ ಏನ್ ಮಾಡ್ಬೇಕಂತೆ ಒಂದು ಗೌರವ ಏನ್ ಮಾಡ್ಬೇಕಂತೆ ಕೊಡ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಬ್ರದರ್ ಹೆಸರು ಬಗ್ಗೆ ಒಂದ್ ಕಡೆ ಒಂದು ಬರೀತಾರೆ ಒಂದು ಬ್ರದರು ಯಾರೋ ನಮ್ಮ ರಾಬರ್ಟ್ ಶಿಕ್ಲಿಮನ್ ಬರಿಬೇಕಾದ್ರೆ ಒಂದ್ ಕಡೆ ಬರೀತಾರೆ ಅಂತಂದ್ರೆ ಅವ್ರಿಗೆ ಒಂದು ಟೈಟ್ಲ್ ಕೊಡ್ತಾರೆ ಲಯನ್ ಅಂತೇನೋ ಒಂದು ಟೈಟ್ಲ್ ಕೊಟ್ಟು ಒಂದು ಸಬ್ಜೆಕ್ಟ್ ಬರೀತಾ ಇದ್ದಾರೆ ಆ ಸಬ್ಜೆಕ್ಟ್ ಅಲ್ಲಿ ಒಂದು ಪಾಯಿಂಟ್ ಬರೀತಾರೆ ಏನ್ ಬರೀತಾರೆ ಬ್ರದರ್ ರಸಲ್ ಅವರು ಎಕ್ಲೀಶಾಲಿ ಅವ್ರ ಸಭೆಗೆ ಒಂದು ಮುಂದೆ ಒಂದು ಡೋರ್ ತರ ಗ್ಲಾಸ್ ಹಾಕ್ಸಿದ್ರಂತೆ ಆ ಗ್ಲಾಸ್ ಮೇಲೆ ಒಂದು ಪೇಂಟಿಂಗ್ ಬರಿಬೇಕಾಯ್ತಂತೆ ಸರಿ ಅದಕ್ಕೆ ಬ್ರದರ್ ಹೆಸರು ಏನ್ ಮಾಡ್ತಾರೆ ಯಾರೋ ಬ್ರದರ್ ಕೇಳ್ಬಿಟ್ಟು ಏನೋ ಒಂದು ವಚನದ ಬಗ್ಗೆ ಏನೋ ಪೇಂಟ್ ಗೀಟ್ ಮಾಡಿಸ್ಬಿಡಿ ಸುಮ್ಮನೆ ಬ್ಲಾಂಕ್ ಆಗಿರೋದು ಬೇಡ ಅಂತಂದ್ಬಿಟ್ಟು ಹೇಳ್ಬಿಟ್ಟಾದ್ರೆ ಇವ್ರು ಯಾರೋ ಬ್ರದರ್ ಹೋಗ್ಬಿಟ್ಟು ಯಾರೋ ಒಬ್ರು ಪೇಂಟರ್ ಕೇಳ್ಬಿಟ್ಟು ಬಂದ್ರಂತೆ ಅವರು ಬಂದು ಯಾರಿಗೂ ಕಾಂಟ್ಯಾಕ್ಟ್ ಮಾಡಿದ್ರೆ ಸರಿ ಈ ಗ್ಲಾಸಲ್ಲಿ ತಾನೇ ಬರಿಬೇಕು ಅಂತಂದ್ಬಿಟ್ಟು ಸರಿ ಬರೀರಿ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ರೆ ಏನ್ ಬರಿಬೇಕು ಏನ್ ಬರಿಬೇಕು ಅಂತಂದ್ಬಿಟ್ಟು ಏನ್ ಮ್ಯಾಟರ್ ಹೇಳಕ್ ಹೋಗಿಲ್ಲ ಆದ್ರೆ ಈ ಮನುಷ್ಯ ನೋಡಿ ದೇವ್ರ ಗಣೇಶ ಹೆಂಗ್ ಬರ್ದಾರೆ ಅಂತಂದ್ರೆ ಕ್ಲೀನ್ ಎಸಿಕೆಲ್ 9 chapter ಅಲ್ಲಿ ಇರುವಂತ ದ ಮ್ಯಾನ್ ದ ಮ್ಯಾನ್ ವಿತ್ ರೈಟರ್ ಸಿಂಗ್ ಕಾನ್ ಅಂತ ಬರ್ಬಿಟ್ಟು Matthew 24 ಇದೆ ಗೊತ್ತಾ ವೈಸ್ ಅಂಡ್ ಫೇತ್ಫುಲ್ ಸರ್ವೆಂಟ್ ಅಂದ್ಬಿಟ್ಟು ಕ್ಲೀನ್ ಎರಡು ಬರ್ದ್ಬಿಟ್ಟು ವರ್ಸಸ್ ಕ್ಲೀನ್ ಆಗಿ ಪೇಂಟ್ ಮಾಡ್ಬಿಟ್ಟು ಒಂದು ಇಂಕ್ ಬಾಟ್ಲಲ್ಲಿ ಒಂದೇನಂತ ಪೆನ್ ಇಕ್ಬಿಟ್ಟು ಹೋಗೋರಂತೆ ಅದರ
ಬ್ರದರ್ ಅಸಲ್ ಬೈ ತಕ್ಷಣ ಆಚರಿಸ ಇದು ಯಾರು ಬರ್ಸಿ ಕೇಳಿದ್ದು ಯಾಕೆ ಬರೆದ್ರಿ ಅಂತ ಕೇಳ್ಬೇಕಂದ್ರೆ ಅವಾಗ ಹೇಳದಂತೆ ಬ್ರದರ್ ನಾವೇ ಹೇಳಿಲ್ಲ ಅವರೇ ಬರ್ಬಿಟ್ಟು ಹೋದರೆ ಅಂತ. ಸೊ ಆ ಥರ ದೇವರು ಒಂದು ಗೈಡೆನ್ಸ್ ಏನಾಗಿರ್ತಾರೆ ಆ ವಿಚಾರದಲ್ಲಿ ಇರ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಬ್ರದರ್ ಅಸಲ್ ಏನು ಮಾಡೋದು ಅದಕ್ಕೆ ಹೇಳೋದು ಅದರ ಹೇಳ್ತಾರೆ ಯಾವ ಅನ್ಸೆಲ್ಫಿಶ್ ಆಗಿ ಅಂದರೆ ದೇವ್ರಿಗೆ ಸ್ಯಾಕ್ರಿಫೈಸಿಂಗ್ ಆಟಿಟ್ಯೂಡ್ ಇರ್ತದೋ ಅವ್ರಿಗೆ ಮಾಡ್ಬೇಕು ಅದು ಕೊಡ್ಬೇಕಂತ ಒಂದು ಗೌರವ ಕೊಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ನೋಡಿ இப்படியானவர்களை அவர்களது கிரியையின் நிமித்தம் மிகவும் உயர்வாய் எண்ணிக்கொள்ளுங்கள் எனும் விதத்தில் இயேசு கூறினார். ஒன்னு தசலோனிக்கேயர் 5:13. ஆனால் இவைகளுக்கும் பிற்பாடு போதகருடனும் அவரது மாதிரியின் கீழிலும் அவர்கள் 3.5 வருடங்கள் செலவழித்திட்ட பிற்பாடும் கூட பெருமையின் ஆவியும் மற்றவர்கள் மீது எஜமானாய் காணப்படுவதற்கும் முதன்மையானவர்கள் என்று தாங்கள் கனப்படுத்தப்பட பாராட்டப்பட வேண்டும் என்பதற்குமான ஆசையும் இன்னமும் காணப்பட்டது. மேலும் தாம் அவர்களை விட்டு கடந்து போக இருக்கையில் அவர்களோடு உள்ள கடைசி மாலை வேளையில் இந்த ஒரு பாடத்தினை அவர்களது இருதயங்களில் நிரந்தரமாய் காணப்படும் அளவுக்கு பதிய வைத்திட இயேசு நாடினார். ஆகையால் பஸ்கா ராபோஜனத்திற்கு பிற்பாடு அவர் பந்தியை விட்டு எழுந்து தம்முடைய சீஷர்களின் பாதங்களை கழுவுவதன் மூலமாக மிகவும் கனமற்ற பணிவிடையை அவர்களுக்கு செய்தார். அவர்கள் அவருக்கோ அல்லது ஒருவருக்கொருவரோ இத்தகைய பணிவிடையை செய்திடுவதற்கு அநேகமாக எண்ணி கூட பார்த்திருக்க மாட்டார்கள். மற்றும் இவ்வளவு தாழ்மையில் அவர் தங்களுக்கு பணிவிடை புரிவதை மறுக்க முடிந்தவர்களாயும் காணப்பட்டனர். ಯೇಸು ಕ್ರಿಸ್ತ ಶಿಷ್ಯಂದ್ರಗಳಲ್ಲಿ ಈ ತರ ಒಂದು ಸ್ಪಿರಿಟ್ ಆಫ್ ಸೆಲ್ಫಿಶ್ನೆಸ್ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ, ಇದನ್ನ ಹಿಂಗೆ ಬಿಟ್ಬಿಟ್ರೆ ಖಂಡಿತವಾಗಿ ಏನಾಗ್ತಾರೆ, ನಾನು ಸತ್ತ ಈ ಮೇಲೆ ಡೆಫಿನೆಟ್ ಆಗಿ ಇದು ಏನ್ ಮಾಡಲ್ಲ, ಸಭೆನ ಸರಿಯಾಗಿ ನಡೆಸಲ್ಲ ಅಂತ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಕರೆಕ್ಷನ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಕರೆಕ್ಷನ್ ಮಾಡ್ತಾರೆ. ನೋಡಿ ಪಾಯಿಂಟ್ ಹೇಳ್ತಾರೆ, ಯೇಸು ಕ್ರಿಸ್ತನ ಜೊತೆಗೆ ಎಷ್ಟು ವರ್ಷ ಇದ್ರಂತೆ, 3.5 ಇಯರ್ಸ್ ಏನಾಗಿರುತ್ತೆ ಇವರು, 3.5 ಇಯರ್ಸ್ ಇದ್ರ 3.5 ಇಯರ್ಸ್ ಜೊತೆಗೆ ಯೇಸು ಕ್ರಿಸ್ತನ ಜೊತೆಗೆ ಹೆಂಗೆಲ್ಲ ಟೈಮ್ ಸ್ಪೆಂಡ್ ಮಾಡಿರ್ಬೇಕು ಅಲ್ಲ ನೋಡ್ಬೇಕಂದ್ರೆ ಮುಖ್ಯವಾಗಿ ಯೇಸು ಕ್ರಿಸ್ತ ಪ್ರತ್ಯೇಕವಾಗಿ ಈ 12 ಜನದ ಜೊತೆಗೆ ಹೆಂಗಿರ್ತಾರೆ, ತುಂಬಾ ತುಂಬಾ ಕ್ಲೋಸ್ ಆಗಿರ್ತಾರೆ, ಯೇಸು ಕ್ರಿಸ್ತನ್ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ಗೊತ್ತಿರ್ತಾರೆ. ಆಮೇಲೆ ಅದು ಮಾತ್ರ ಅಲ್ಲ, ಯೇಸು ಕ್ರಿಸ್ತನ್ ಕೂಡ ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಹರ್ಸ್ಕೊಂಡಿರ್ತಾರ. ಇಷ್ಟೆಲ್ಲ ನೋಡಿದ್ಮೇಲೆ ಕೂಡ ಅಟ್ ಲೀಸ್ಟ್ ಲಾಸ್ಟ್ ಡೇ ಅವ್ರ ಇನ್ ಯೇಸು ಕ್ರಿಸ್ತನ್ ಯಾವಾಗ ಇಡ್ತಾರ ಇಲ್ವೋ ಅದರ ಅದೆಲ್ಲ ಹೇಳ್ಬಿಡ್ತಾರೆ. ಯೇಸು ಕ್ರಿಸ್ತ ಇವೆಲ್ಲ ಗೊತ್ತಿದ್ರು ಸರಿ, ಆ ದುಃಖಕರವಾಗಿರುವಂತ ಮೂಮೆಂಟ್ ಅಲ್ಲಿ ಕೂಡ ಇವ್ರೇನ್ ಮಾಡ್ತಾ ಇರ್ತಾರೆ ಅಂದ್ರೆ ಯೇಸು ಕ್ರಿಸ್ತನ್ ಮರಣದ ಬಗ್ಗೆ ಅಥವಾ ಅವ್ರಿಗಿರಂತ ಒಂದು ಕಷ್ಟದ ಬಗ್ಗೆ ವ್ಯವಸ್ಥೆ ಮಾಡ್ತಾರೆ. ಇವ್ರೇನ್ ಮಾಡ್ತಾರೆ, ಇವ್ರೇನ್ ಮಾಡ್ತಾರೆ ಕಿತ್ಲ ಅಂತ ಕೂತ್ಕೊಂಡು ಮಾಡ್ತಾ ಇರ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಇವಾಗ ನಾವು ತಿದ್ರೆ ಇದ್ರೆ ಇನ್ ನೆಕ್ಸ್ಟ್ ಇನ್ ಯಾವಾಗೋ ಚಾನ್ಸಿಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಹೋಗ್ಬಿಟ್ಟು ಅವ್ರಿಗೆ ಕಾಲುಗಳನ್ನ ತೊಳಿತಾರೆ. ಅವ್ರು ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ ಶಿಷ್ಯನರು ಕೂಡ ಈ ಮೂಮೆಂಟ್ ಅಲ್ಲಿ ಅಟ್ಲೀಸ್ಟ್ ಯೇಸು ಕ್ರಿಸ್ತ ಟವಲ್ ಗಿವಲ್ ಎತ್ಕೊಂಡು ನೀರು ತೊಳಿಬೇಕಾರೆ ಅವಾಗ ಕಿತ್ಕೊಂಡ್ಬಿಟ್ಟು ಅಯ್ಯೋ ಸ್ವಾಮಿ ಕೂಡ ನೀವ್ ಯಾಕೆ ತೊಳಿತೀರ ಅಂದ್ಬಿಟ್ಟು ಒಬ್ರು ಏನ್ ಮಾಡಿಲ್ಲ ಅಂತ ಮುಂದಕ್ಕೆ ಬರ್ಲಿಲ್ಲ ಅಂತ ಹಂಗಾರೆ ಮಾಡ್ತೀರ ಮಾಡ್ಲಿ ಬಿಡಿ ನಮ್ಗೆ ಅಂತೆ ಅದರ ನಾವೇ ತೊಳಿಬೇಕು ಅಂತ ಇವ್ರೇನ್ ಮಾಡಕ್ರು ಒಬ್ರಿಗೊಬ್ರು ಏನ್ ಮಾಡ್ತಾರೆ ಅವಾಗ ಕೂಡ ಪೈಪೋಟಿ ಒಂದು ಸ್ಪಿರಿಟ್ ಅಲ್ಲಿ ಏನಾಗಿದಂತೆ ಇದ್ರಂತೆ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಎಲ್ಲಾರ ಮುಂದೆ ಏನ್ ಮಾಡ್ತಾ ಇದ್ರೆ ಇದನ್ನ ಹೆಂಗ್ ಮಾಡೋ ಅಂತ ಏನ್ ಮಾಡ್ತಾರೆ ಒಂದು ಎಕ್ಸಾಂಪಲ್ ಆಗಿ ನೋಡಿಸ್ತಾರೆ. ಆಮೇಲೆ இயேசு முடித்த பிற்பாடு அவர்களை நோக்கி, நான் உங்களுக்கு செய்ததை அறிந்திருக்கிறீர்களா? நீங்கள் என்னை போதகர் என்றும் ஆண்டவர் என்றும் சொல்லுகிறீர்கள். நீங்கள் சொல்லுகிறது சரியே, நான் அவர்தான், ஆண்டவரும் போதகருமாகிய நானே. உங்கள் கால்களை கழுவினதுண்டானால் நீங்களும் ஒருவருடைய ஒரு கால்களை ஒருவர் கழுவ கடுவீர்கள். நோடுற எல்லாம் என்னப்பா ஏன் மாடிதீனி நீ நோடுறா அந்த மாடுறா ಶಿಷ್ಯನಿಗೆ ಕೇಳ್ತಾರೆ. ಇವ್ ಕೇಳ್ಬೇಕಾದ್ರೆ ಶಿಷ್ಯನಿಗೆ ಹೆಂಗಿರ್ಬೇಕು ಅದರ ಏನಪ್ಪ ನಾನು ಮಾಡಿದ್ ಏನು ಅಂತಂದ್ಬಿಟ್ಟು ನೋಡಿದ್ರ ಅಂತಂದ್ಬೇಕಾದ್ರೆ ಶಿಷ್ಯನ ರಿಯಾಕ್ಷನ್ ಹೆಂಗಿರ್ತದೆ, ಹೆಂಗಿರ್ತಾರೆ? ಹೌದು ಸ್ವಾಮಿ ನೋಡಿದಿರಿ, ಹೌದು ಸರಿಯಾಗಿ ಗೊತ್ತಾಯ್ತು, ನೆಕ್ಸ್ಟ್ ಮಾಡ್ತೀನಿ ಬಿಡ್ತೀನಿ ಅಂತ ಅವ್ರ ರಿಯಾಕ್ಷನ್ ಹೆಂಗಿರ್ತಾರೆ, ಮನ್ಸಿಗೆ ಏನಾಗಿರ್ತಾರೆ ಇವಾಗ? ಮನ್ಸಿಗೆ ಏನಾಗಿರ್ತದೆ ಅಂದ್ರೆ ಇವ್ರು ಮಾಡಿದಂತ ಮಿಸ್ಟೇಕ್ ಏನಾಗಿರ್ತಾರೆ ಡೆಫಿನೆಟ್ ಆಗಿ ಇವಾಗ ಇವಾಗ ಕ್ಲಿಯರ್ ಆಗಿ ಏನಾಗಿರ್ತಾರೆ ಗೊತ್ತಾಗಿರ್ತಾರೆ, ಓ ನಾ ಮಾಡಿದಂಗ್ರೆ ಇವಾಗ ತಪ್ಪು. ಅದ್ರ ಹಂಗಾರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ತನ್ನ ಕೆಲಸದ ಮುಖಾಂತರ ಏನ್ ಮಾಡ್ಬೇಕಾಗಿತ್ತು ಅಂತ ಏನ್ ಮಾಡ್ತಾರೆ ಇವಾಗ ನೋಡಿಸ್ತಾ ಇದ್ದಾರೆ ಅಂತ ಏನ್ ಮಾಡ್ತಾ ಇದ್ದಾರೆ. ನಾ ಅವ್ರಿಗೆ ಹೇಳ್ತಾರೆ ಯೇಸು ಕ್ರಿಸ್ತು ಅವರ ಏನೋ ಓಪನ್ ಆಗಿ ಹೇಳ್ಬಿಡ್ತಾರೆ ಏನಂತಂದ್ರೆ, ಹಿಂಗೆ ಸಸ್ಪೆನ್ಸ್ ಆಗ್ಬಿಟ್ರೆ ನೀವೇನೋ ತಿಳ್ಕೊಂಡ್ಬಿಡ್ತೀರಾ ಅಂತಂದ್ಬಿಟ್ಟು ಅವ್ರು ನೋಡಪ್ಪ ನಾನು ಯಾವ ಥರ ನಿಮ್ಮ ಕಾಲುಗಳು ತೊಳೆದಿದ್ರು, ನೀವೇನು ಮಾಡಿ ಒಬ್ಬೊಬ್ರು ಕಾಲುಗಳನ್ನ ನೀವು ತೊಳಿರಿ ಅಂತ ಏನ್ ಮಾಡ್ತಾರೆ ಅಂತ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದ್ರ ಏನ್ ಕೇಳ್ತಾರೆ ನೋಡಿ, ನೆಕ್ಸ್ಟ್ ನಾನು ಉಂಗಳಕ್ಕೆ ಸೇದದು ಹೋದ ನೀಂಗಲೂ ಸೇಯಂಬಡಿ ಉಂಗಳಕ್ಕೆ ಮಾದರಿಯೇ ಕಾಣ್ಬಿತ್ತೇನೆ. மெய்யாகவே மெய்யாகவே நான் உங்களுக்கு சொல்லுகிறேன், ஊழியக்காரன் தன் எஜமானிலும் பெரியவன் அல்ல, அனுப்பப்பட்டவன் தன்னை அனுப்பினவரிடம் பெரியவன் அல்ல. நீங்கள் இவைகளை அறிந்திருக்கிறபடியினால் இவைகளை செய்வீர்களானால் பாக்கியவான்களாய் இருப்பீர்கள் என்றார்.
ಅಲ್ವರ ಸತ್ಯ ನೋಡ್ಬೇಕ್ರೆ ಹೇಳ್ತಾರೆ ಏನ್ರಿ ಇನ್ನೊಂದ್ ಕಡೆ ಹೇಳು ಮಿಶ್ರ ಮೇಲೆ ಓದಿದೆ ಅಂತಂದ್ರು ನೀವು ನನ್ನ ಗುರು ಅಂತ ಕರೀತೀರಾ ಕರೆಕ್ಟ್ ನನ್ನ ಅವರೇ ಅಂದ್ರೆ ನಾನು ಗುರುವಾಗಿದ್ದೆ ನಿಮ್ ತೊಳಿದೀನಿ ಅಂತಂದ್ರೆ ನೀವೆಲ್ಲ ಏನಾಗಿರ್ಬೇಕು ಇನ್ನ ನೀವೆಲ್ಲ ಏನಾಗಿರ್ಬೇಕು ಇನ್ನ ಇದಕ್ಕಿಂತ ಏನಾಗಿರ್ಬೇಕು ಕೆಲಸಗಳನ್ನ ಮಾಡೋರಾಗಿರ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ನೆಕ್ಸ್ಟ್ ಹೇಳ್ತಾರೆ ಅಂದ್ರೆ ಅದು ಓದಿ ವಚನ ಸರ್ವೆಂಟ್ ಇಸ್ ನಾಟ್ ಗ್ರೇಟರ್ ದನ್ ದ ಮಾಸ್ಟರ್ ಓದಿದಾರ ಅವರ ಕಾಲುಗಳನ್ನು ತೊಳೆದ ಮೇಲೆ ತನ್ನ ಮೇಲ್ಹೋದಿಕೆಯನ್ನು ಹಾಕಿಕೊಂಡು ತಿರುಗಿ ಕೂತುಕೊಂಡು ಅವರಿಗೆ ಹೇಳಿದ್ದೇನೆಂದ್ರೆ ನಾನು ನಿಮಗೆ ಮಾಡಿದ್ದು ಏನೆಂದು ಗೊತ್ತಾಯ್ತೋ ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ ನೀವು ಕರೆಯುವುದು ಸರಿ ನಾನು ಅಂತವನೇ ಹೌದು ಕರ್ತನು ಗುರುವೂ ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ ಹೇಳ್ತಾರೆ ನೀವು ಗುರು ಅಂತ ಕರೀತಾ ಕರೆಕ್ಟ್ ಅಂತ ಹೇಳ್ತಾರೆ ಗುರು ಅಂತ ಅಂದ್ಬಿಟ್ಟು ಸ್ಕೂಲ್ ಅಲ್ಲಿ ಏನ್ ಮಾಡ್ತೀರಿ ನಾವು ಟೀಚರ್ಗೆ ಮಾಡ್ತೀರಿ ಟೀಚರ್ ಅಥವಾ ಮಾಸ್ಟರ್ ಅಂತ ಏನ್ ಮಾಡ್ತೀರಿ ಕರಿತೀವಿ ಅವ್ರು ಏನ್ ಕರಿತೀರಿ ಅವ್ರೆಲ್ಲ ನಮ್ಗೆ ಏನ್ ಮಾಡ್ತಾರೆ ಪಾಠಗಳನ್ನ ಹೇಳ್ಕೊಡ್ತಾ ಇದ್ರ ಸೊ ನೋಡ್ಬೇಕಾದ್ರೆ ಅವ್ರ ಮಾದರಿ ಏನ್ ಮಾಡ್ತಾರೆ ಮಕ್ಳುಗಳು ಏನ್ ಮಾಡ್ತಾರೆ ಸ್ಕೂಲ್ ಅಲ್ಲಿ ಫಾಲೋ ಮಾಡ್ತಾರೆ ಅಂದ್ರೆ ಅದಕ್ಕೆ ಅವ್ರು ಹೇಳ್ಬೇಕು ಯೇಸುಕ ಯಾವತ್ತ ಹೇಳಿದ್ರೆ ನೋಡಪ್ಪ ನೀವು ಗುರು ಅಂತ ಕರಿತಿರಲ್ಲ ಹಂಗಾರೆ ಏನ್ ಮಾಡಿ ನಾವ್ ಹೇಳದೇ ಮಾಡಿ ಇವಾಗ ನೀವು ಫಾಲೋ ಮಾಡಿ ಏನ್ ಫಾಲೋ ಮಾಡಿ ಇವಾಗ ನಾನೇ ಇದೆಲ್ಲ ಮಾಡಿ ನೋಡ್ಸಿರ್ಬೇಕಾದ್ರೆ ನಿಮ್ಗೊಂದು ಎಕ್ಸಾಂಪಲ್ ನೋಡ್ಸ್ಬಿಡಿ ನೀವೇನ್ ಮಾಡಿ ಇದೇ ತರ ನೀವೇನ್ ಮಾಡಿ ಎಲ್ಲರಿಗೂ ಮಾಡಿ ಅಂತ ಮಾಡ್ತಾರೆ ಹೇಳ್ತಾರೆ ಅದಕ್ಕೆ ಹೇಳ್ಬೇಕಾದ್ರೆ ಸರ್ವೆಂಟ್ ಇಸ್ ನಾಟ್ ಗ್ರೇಟರ್ ದನ್ ದ ಮಾಸ್ಟರ್ ಏನಾದ್ರು ಗುರು ಸೇವಕ ಅಂದ್ಬಿಟ್ಟು ಯಜಮಾನಕ್ಕಿಂತ ಏನಲ್ಲ ದೊಡ್ಡವನು ಅಲ್ಲ ಅಲ್ವರ ಯಜಮಾನೇ ಹಿಂಗೆ ಮಾಡಿರ್ಬೇಕಾರೆ ಸೇವಕರು ಏನ್ ಮಾಡ್ಬೇಕು ಇನ್ನ ಇನ್ನ ದಾಳವಾಗಿರೋ ಮನಸ್ಸಲ್ಲಿ ಮಾಡ್ಬೇಕು ನೀವು ಸಿದ್ಧವಾಗಿರೋ ಮನಸ್ಸಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ವಾಲ್ಯೂಮ್ನಲ್ಲಿ ನಾನು ಉಂಗಳಕ್ಕೆ ಕೊಡುತ್ತದುಳ್ಳದಾನೆ படிப்பினையை நீங்கள் புரிந்து கொள்வீர்களானால் மற்றும் உணர்ந்து கொள்வீர்களானால் மற்றும் அதை கை கொள்வீர்களானால் அதனால் நீங்கள் ஆசீர்வதிக்கப்பட்டிருப்பீர்கள் மற்றும் என் ஊழியங்களில் உதவி பெற்றுக் கொள்வீர்கள் மற்றும் உங்களுக்கு ஒரு பங்கு உண்டு என்று நான் வாக்களித்துள்ளான ராஜ்யத்திற்கு ஆயத்தமாக்கப்படுவீர்கள் என்ற விதத்தில் கூறினார் ನೀವು ಇದರಂತೆ ತಿಳ್ಕೊಂಡು ಸಂತೋಷ ಅದರ ಅದ್ ಹೇಳ್ತಾರೆ ಇಫ್ ಯು ನೋ ದಿಸ್ ಥಿಂಗ್ಸ್ ಹ್ಯಾಪಿ ಆರ್ ಯು ಅದರ ಹೇಳ್ತಾರೆ ಯಾವಾಗ ಹ್ಯಾಪಿ ಆಗೋದು ತಿಳ್ಕೊಂಬಿಟ್ರೆ ಮಾತ್ರ ಹ್ಯಾಪಿ ಇಲ್ಲ ಅದರ ಯಾವಾಗ ಹ್ಯಾಪಿ ಆದ್ರೆ ಇಫ್ ಯು ಡೂ ದೆಮ್ ಅದರ ಇದನ್ನ ತಿಳ್ಕೊಂಡ ಮೇಲೆ ತಿಳ್ಕೊಂತಕ್ಕಂತೆ ಮಾಡೋದ್ ಏನಾಗೋದು ಅವಾಗ ನೀವು ತುಂಬಾ ಭಾಗ್ಯವಂತರು ಅಂತ ಏನ್ ಮಾಡ್ತಾರೆ ಅಲ್ಲೇ ಕ್ರೈಸ್ಟ್ ಹೇಳ್ತಾರೆ ಅದರ ಓದಿಗಂತೀವಿ ಬುಕ್ ಓದಿಂತೀನಿ ಬಿದರ அப்போஸ்தலர்கள் அநேகருடைய வாழ்க்கையை நாம் பார்க்கையிலும் மற்றும் எத்தகைய சுயத்தை வெறுத்ததுடன் தாங்கள் சக அங்கத்தினர்களாக காணப்படும் கிறிஸ்துவின் சரீரத்திற்கு தலையாகவும் அனைவருக்கும் முதன்மையானவராகவும் இருந்தவரின் மாதிரியை பின்பற்றி ஊழியம் புரிந்திருக்கின்றனர் என்று பார்க்கையிலும் இப்படிப்படையானது அதற்கே உரிய ತಾಕತ್ತಿನೈ ಏರ್ಪಡುತ್ತಿಳ್ಳದೆ ಎಂಬುದಿಲ್ಲ ನಮಗೆ ಅಯ್ಯಮಿಲ್ಲ ಅಲ್ವರ ಅದೇ ನೋಡ್ಬೇಕು ನೆಕ್ಸ್ಟ್ ಈ ಪಾಠನ ಸರಿಯಾಗಿ ಕಲ್ತ್ಕೊಂಡು ಅಪೋಸ್ತಲ್ಸ್ ಏನ್ ಮಾಡೋದು ನೆಕ್ಸ್ಟ್ ಜೀವಿತದಲ್ಲಿ ಕ್ಲೀನ್ ಆಗಿ ಎಕ್ಸಾಂಪಲ್ ಆಗಿ ನೋಡ್ಸ್ಬಿಟ್ರು ಅದೇ ನಮ್ಗೆ ಅಪೋಸ್ತಲ್ಸ್ ಎಷ್ಟೋ ಎಕ್ಸಾಂಪಲ್ಸ್ ಚೆನ್ನಾಗಿದೆ ನಮ್ಗೆ ನಮ್ಗೆ ಇದೆ ಅಲ್ವರ ಅದೇ ನೋಡ್ಬೇಕ್ರೆ ನೆನೆ ಕೂಡ ಕನ್ವೆನ್ಷನ್ ಎಷ್ಟೋ ಒಂದು ಪಾಯಿಂಟ್ ಕಲಿ ಮಾಡಿದ್ರೆ ನಾವು ನೋಡಿದ್ರಿ ಅದರ ಅದೇ ಅಪೋಸ್ತಲ್ಸ್ ಅಲ್ಲ ಯೇಸು ಕ್ರಿಸ್ತನಿಂದ ಪಾಠ ಕಲ್ತ್ಕೊಂಬಿಟ್ಟು ಏನ್ ಮಾಡೋದು ಅಂತಂದ್ರೆ ತುಂಬಾ ಸಂತೋಷ ಉಳ್ಳವರಾಗಿರ್ತದೆ ಹೆಂಗೆ ಅಂತಂದ್ರೆ ಇದನ್ ಕಲ್ತಿರೋದು ಮಾತ್ರ ಅಲ್ಲ ಕರೆಕ್ಟ್ ಆಗಿ ಏನ್ ಮಾಡೋದು ಇವಾಗ ಅದನ್ನ ಇಂಪ್ಲಿಮೆಂಟ್ ಮಾಡಿ ಇವಾಗ ಅದನ್ನ ನೋಡ್ಸ ನೋಡಿ ಲೈಫ್ ಅಲ್ಲಿ ಅದರ ಆಮ್ ನೋಡಿ ನೆಕ್ಸ್ಟ್ நான் உங்களுக்கு செய்தது போல நீங்களும் செய்யும்படி உங்களுக்கு மாதிரியை காண்பிப்பேன் யோவான் 13:15 என்று கர்த்தர் கூறின போது அவர் என்ன அர்த்தத்தில் கூறினார் என்ற கேள்வி எழுகின்றது கொள்கையிலும் ஒருவருக்கொருவர் ஊழியம் புரிவது தொடர்புடையதான படிப்பினையிலும் மாதிரி காணப்படுகின்றதா அல்லது பாதங்களை கழுவும் சடங்கு என்ற ஊழிய முறையில் மாதிரி காணப்படுகின்றதா இரண்டாம் கருத்து சரியானது என்று யூகிப்பது என்பது சடங்காச்சாரத்தின் கீழ் உண்மையான படிப்பினையை மறைத்து போடுவதா இருக்கும் ಅಲ್ವರ ಅದಕ್ಕೆ ಇವಾಗ ಯೇಸು ಕ್ರಿಸ್ತ ಏನ್ಕಪ್ಪ ಹೇಳ್ಕೊಟ್ಟಿದ್ದೀನಿ ಅಂತ ನೋಡ್ಬೇಕಾದ್ರೆ ಏನಕ್ಕೆ ಹೇಳ್ಕೊಟ್ಟಿರ್ಬೋದು ಇಲ್ಲಿ ಎರಡು ಕೆಲಸ ಇರ್ಬೋದು ಅದರ ಒಂದು ಏನಂದ್ರೆ ಲಿಟ್ರಲ್ ಆಗಿ ಏನ್ ಮಾಡಿ ನೀವು ಕಾಲ್ಗಳ ತೊಳಿರಿ ಅಂತ ಅಂದ್ಬಿಟ್ಟು ಹೇಳಿರ್ಬೋದು ಅದು ಬಿಟ್ಟು ಲಿಟ್ರಲ್ ಆಗಿ ತೊಳೆಯೋದಕ್ಕಿಂತ ಒಬ್ರಿಗೊಬ್ರಿಗೆ ಏನ್ ಮಾಡಿದೀವ ನೀವು ಸೇವೆ ಮಾಡೋದಕ್ಕೆ ಏನಾಗಿರ್ದೀವ ಅಂದ್ರೆ ಒಬ್ಬೊಬ್ರಿಗೆ ನೀವು ಏನ್ ಮಾಡಿ ಹೆಲ್ಪ್ ಮಾಡೋದಕ್ಕೆ ಏನಾಗಿರಿ ಇರಿ ಅಂತಂದ್ರೆ ಇವಾಗ ಎರಡು ಹತ್ತಿರದಲ್ಲಿ ಯಾವ ಅರ್ಥದಲ್ಲಿ ಯೇಸು ಕ್ರಿಸ್ತ ಹೇಳಿರ್ಬೋದು ಲಿಟ್ರಲ್ ಆಗಿ ಬಂದ್ಬಿಟ್ಟು ಒಂದು ಟ್ರೆಡಿಷನ್ ಒಂದು ಕಸ್ಟಮ್ ಏನಿದೆಯೋ ಅದ್ರ ಬಗ್ಗೆ ಕಾಲ್ ತೊಳಿ ಅಂತ ಹೇಳಿರ್ತಾರೆ ಅಂದ್ರೆ ಖಂಡಿತವಾಗ ಯೇಸು ಕ್ರಿಸ್ತ ಅದ್ರ ಬಗ್ಗೆ ಏನ್ ಮಾಡಿಲ್ಲ ಅದ್ರ ಬಗ್ಗೆ ಹೇಳಿಲ್ಲ ಅದ್ ಬದಲಾಗಿ ಏನ್ ಮಾಡಿದ್ರೆ ಒಬ್ರೊಬ್ರು ಏನ್ ಮಾಡಿ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರಿ ಅಂದ್ರೆ ಒಬ್ರಿಗೊಬ್ರು ಏನ್ ಮಾಡಿ ನೀವು ಒಂದು ಕಣಿಕೆ ಹೊಡಿಸಿ ಹೆಲ್ಪ್ ನೇಚರ್ ಹಿಂಗೆ ಏನ್ ಮಾಡಿ ನೀವು ನಿಮ್ಮ ಇರ್ಲಿ ಅಂತ ಅಂದ್ಬಿಟ್ಟು ಈ ಎಕ್ಸಾಂಪಲ್ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ನಮ್ ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ ಒಂದು ವೇಳೆ ಸಡಂಗಿಲ್ದಾನ್ ಮಾದರಿ ಕಾಣಪಡುಗಿಂದ್ರೆ
ಅಂಶಗಳು ಅವರು ಮಾಡಿದ್ದು ಕಷ್ಟಮ್. ಏನ್ ಕಷ್ಟಮೋ, ಮನೆ ಮನೆಗೆ ಬಂದ ಗೆಸ್ಟ್ ಗಳಿಗೆಲ್ಲ ಕಾಲ್ ತೊಳಿಬೇಕು ಅಂತಿರಲಿಲ್ಲ, ಇದನ್ನೇ ನಮ್ಗೆ ಯೇಸು ಕ್ರಿಸ್ತ ನಮಗೆ ಪಾಠವಾಗಿ ಕಲ್ಸ್ಕೊಡ್ತಾ ಇದ್ರು ಅಂತಂದ್ರೆ ನೆಕ್ಸ್ಟ್ ಬೇರೆ ಅಂತ ಎಲ್ಲಾ ಒಂದು ಕಸ್ಟಮ್ಸ್ ಗಳನ್ನ ಯೇಸು ಕ್ರಿಸ್ತ ಶಿಷ್ಯನ್ಗಳು ಏನ್ ಮಾಡ್ಬೇಕು ಇವಾಗ ಪಾಠವಾಗಿ ಕಲ್ಸ್ಕೊಡ್ಬೇಕಾಯ್ತು. ಆದ್ರೆ ಯೇಸು ಕ್ರಿಸ್ತ ಏನ್ ಮಾಡಕ್ ಹೋಗಿಲ್ಲ, ಆ ತರ ಯಾವ ಕಸ್ಟಮ್ಸ್ ಏನ್ ಮಾಡಕ್ ಹೋಗಿಲ್ಲ, ಕಲ್ಸ್ಕೊಡ್ಲಿಲ್ಲ ಶಿಷ್ಯನ್ಗಳಿಗೆ. ಆಮೇಲೆ சடங்கில் அல்ல உடன் அங்கத்தினர்களுக்கு மிகவும் கனமற்ற பணிவிடையை கூட அவர் புரிந்ததில் உள்ள மாதிரியையே நாம் பின்பற்றிட வேண்டும். மற்றும் இதை நாம் எந்த அளவுக்கு பின்பற்றுகின்றோமோ அவ்வளவாய் ஆசீர்வதிக்கப்பட்டிருப்போம். மற்றும் ಎಕ್ಸಾಂಪಲ್ ಏನಂತಂದ್ರೆ, ಏನ್ರಿ ದೇವರ ಮಕ್ಕಳುಗಳಿಗೆ ಏನ್ ಕೆಲಸ ಮಾಡೋರಾಗಿರ್ಬೇಕು ಅಂದ್ರೆ ತುಂಬಾ ಲೀಸ್ಟ್ ಆಫ್ ದ ಕೆಲಸ ಅದರ ಇದೆ. ಅದಕ್ಕೆ ಬ್ರದರ್ ಹೇಳ್ಬೇಕಂದ್ರೆ ಮೀನಿಯಲ್ ಆಫ್ ದ ಆಲ್ ದ ವರ್ಕ್ಸ್ ಅಂತ ಹೇಳ್ತಾರೆ. ಏನ್ ಮೀನಿಯಲ್ ಆಫ್ ದ ಆಲ್ ದ ವರ್ಕ್ಸ್ ಅಂತಂದ್ರೆ, ಇವಾಗ ಯಾರೋ ಒಬ್ರು ಮನೆಗೆ ಬರ್ತಾರೆ ಅವ್ರ ಕಾಲ್ ತೊಳಿಕೋತೀರ ನಾವು, ಅಂದ್ರೆ ಅಟ್ಲೀಸ್ಟ್ ಒಂದ್ ಕಾಲದಲ್ಲಿ ಇತ್ಬಿಡ್ತೀರಿ. ಮನೆಗೆ ಬಂದವ್ರಿಗೆ ಏನ್ ಮಾಡೋದು, ವಯಸ್ಸಾದವ್ರಿಗೆಲ್ಲ ಕಾಲ್ಗಳು ತೊಳೋರು ಅಲ್ವ, ನೀರ್ ಗಿರ್ ಕೊಡೋರು. ಆದ್ರೆ ಇವಾಗ ಒಂದ ಟ್ರೆಡಿಷನ್ ಇಲ್ಲ, ಅದರ ಯಶ್ವಾಕ ಮನೆಗೆ ಮುಡಿಬೇಕಂತ ಏನ್ ಮಾಡ್ತೀರಿ ಹೇಳ್ತೀರಿ ಅಂದ್ರ. ಸೊ ಅದಕ್ಕೆ ಇದು ತುಂಬಾ ಒಂದು ಕೀಳಾಗಿರೋ ಒಂದು ಕೆಲಸವಾಗಿತ್ತು. ಅದನ್ನ ಏನ್ ಹೇಳ್ತಾರೆ ಬಿಡ್ತಾರೆ ಸಲ ಅಂತಂದ್ರೆ, ಯೇಸು ಕ್ರಿಸ್ತ ಕೂಡ ಅದೇ ಹೇಳೋದು. ಅಂದ್ರೆ ನೀವು ಒಬ್ಬೊಬ್ರಿಗೆ ಏನಂತಂದ್ರೆ ತುಂಬಾ ಗ್ರೇಟ್ ಆಗಿರೋ ಕೆಲಸ ಮಾಡೋದಕ್ಕೆ ಏನ್ ಮಾಡ್ಕೋಬಿಡಿ, ನೀವು ಆಸೆ ಪಡಕ್ ಹೋಗ್ಬಿಡಿ. ತುಂಬಾ ಒಂದು ಚಿಕ್ಕದಾಗಿರೋ ಕೆಲಸ ಕೂಡ ಕೊಟ್ಟರು ಕೂಡ ಏನ್ ಮಾಡಿ, ಅದನ್ನ ಅದ್ ಮಾಡೋದಕ್ಕೆ ಸಿದ್ಧವಾಗಿರಿ ಅಂತಂದ್ರೆ, ಈ ತರ ಇದ್ರೇನೆ ನೀವು ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ಏನಾಗೋದು, ನೀವು ಸಿದ್ಧವಾಗೋದು. ಇಲ್ಲ ಅಂತಂದ್ರೆ ಖಂಡಿತವಾಗೂ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾರೆ ಈ ತರ ಇರೋದು, ಈ ತರ ಒಂದು ಕ್ಯಾರೆಕ್ಟರ್ ಇರೋದು, ಈ ತರ ಗುಣಗಳು ಇರೋದು ಎಲ್ಲಿ ನೋಡ್ಬೋದು ನಾವು, ಲೋಕದಲ್ಲಿ ನೋಡ್ಬೋದು ನಾವು, ಲೋಕದಲ್ಲಿ ನೋಡ್ಬೋದು. ಆದ್ರೆ ನಿಮ್ಮಲ್ಲಿ ಏನಾಗಿರ್ಬಾರ್ದು, ಆ ತರ ಇರ್ಬಾರ್ದು ಅಂತ. ಅದಕ್ಕೆ ಯೇಸು ಕ್ರಿಸ್ತ ಒಂದು ಮದುವೆ ಬಗ್ಗೆ ಎಕ್ಸಾಂಪಲ್ ಕೊಡ್ತಲ್ಲ, ಸಾಮಾನ್ಯವಾಗಿ ಮದುವೆಗೆ ಹೋದವ್ರು ಏನಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಫಸ್ಟ್ ಬೆಂಚ್ ಅಲ್ಲಿ ಏನ್ ಮಾಡ್ಲಿ, ಕೂತ್ಕೊಂಡ್ಲಿ ಅದ್ರ ಫಸ್ಟ್ ಬೆಂಚ್ ಬಿಟ್ಟು ವಿ ವಿ ಪಿ ಸೀಟ್ ಹಾಕ್ಬಿಡ್ತಾ ಅಂತ ಅದರ ಕರೆದೇ ಮಾಡ್ಲಿ ನಮ್ನ ಅಲ್ಲೇ ಕುಂಡಿಸ್ಲಿ ಅಂತ ಬಿಟ್ಟು. ಅದ್ರ ಅದೇ ನೋಡ್ಬೇಕಾದ್ರೆ ಯಾರಪ್ಪ ಎಲ್ಲ ವಿ ವಿ ಸೀಟ್ ಕೂತಾರೆ, ದೊಡ್ಡ ಶ್ರೀಮಂತರು ಎಲ್ಲ ದೊಡ್ಡ ವ್ಯಕ್ತಿಗಳೇ ಮಾಡ್ತಾರೆ ಅಲ್ಲಿ, ಅಲ್ಲಿ ಕುಂಡಿಸ್ತಾರೆ. ತುಂಬಾ ಏನಂತ ಕೇವಲವಾಗಿರೋರು ಏನಕ್ಕೆ ಪ್ರಯೋಜನ ಇಲ್ಲರೂ ಅಂತ ಎಲ್ಲಿ ಕುಂಡಿಸ್ತಾರೆ, ಲಾಸ್ಟ್ ಬೆಂಚಲ್ಲಿ ಮಾಡಿದ್ರೆ ಲಾಸ್ಟ್ ಅಲ್ಲಿ. ಅಂದ್ರೆ ಸುಮ್ಮನೆ ಸುಮ್ಮನೆ ಕೇವಲ ಬಂದು ಹೋಗ್ಲಿ ಅಂತ ಬಿಡಿಸ್ತಾರೆ, ಏನೋ ಕರ್ದಾರೆ ಇನ್ವಿಟೇಷನ್ ಅಂತ ಬಿಟ್ಟದ್ರ. ಇವಾಗ ಯೇಸು ಕ್ರಿಸ್ತ ನಮ್ಗೆ ಹೇಳ್ತಾರೆ, ನಿಮ್ಗೇನ ಆತ ಕರ್ದ ಅಂತಂದ್ರೆ ಏನ್ರಿ ನೀವ್ ಎಲ್ಲಿ ಕೂತ್ಕೊಳ್ಳಿ ಅಂತಂತಾರೆ, ಲಾಸ್ಟ್ ಅಲ್ಲಿ ಏನ್ ಮಾಡಿ, ನೀವು ಎಲ್ಲಾರ ಮುಂದೆ ಹೈಲೈಟ್ ಆಗಿರುತ್ತೆ, ನೀವು ಇರೋಕ್ ಹೋಗ್ಬಿಡಿ. ನೀವೇನ್ ಮಾಡಿ ಆದಷ್ಟು ನಿಮ್ಗೆ ಹಿಂದೆ ಇರೋಂತ ಒಂದು ಪೊಸಿಷನ್ ಏನ್ ಮಾಡಿ, ನೀವು ಇದ್ ಮಾಡಿ ಅಂತ ಬಿಟ್ಟದ್ರ. ಆವಾಗ ಅವ್ರೇನೋ ಮುಂದೆ ಕರೋ ಪಕ್ಷದಲ್ಲಿ ನೀವೇನ್ ಮಾಡಿ, ಅವಾಗ ಬಂದ್ರೆ ಹೆಂಗೆ ಗೌರವ ಜಾಸ್ತಿ ಅಂತ ಹೇಳ್ತಾರೆ. ಅದೇ ನೋಡೋದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಅದೇನಂತಂದ್ರೆ, ದೇವ್ರ ಮಕ್ಳಿಗೆ ಏನಾಗಿರ್ಬೇಕ್ರೆ ಯಾವುದೇ ಒಂದು ಕೆಲಸ ಕೊಟ್ಟರೆ ಸರಿ, ಅದರ ಲೀಸ್ಟ್ ಆಫ್ ದ ಕೆಲಸ ಕೊಟ್ಟು ಕೊಡೋ, ಅದು ಮಾಡಕ್ಕೆ ಏನಾಗಿರ್ಬೇಕು, ಇವಾಗ ಸಿದ್ಧವಾಗಿರ್ಬೇಕು. ಆಮೇಲೆ ನೋಡಿ, ಪಾದರಕ್ಷೆಗಳು ಇನ್ನಮ್ಮ ಅನಿಯಪಡುಗಿಂದ್ರದಾನ ಕೇಳಕತ್ತಿಯ ನಾಡುಗಳಿಲ್ ಇಂದ್ರ ವಾಳ್ಬವರ್ಗಳಿಗೆ ವೇರ್ ವಿಧಂಗಳಿಲ್ಲಂ ಬೋಧಕರಿನಾಲ್ ಪಯನ್ಪಡುತ್ತಪಟ್ಟದತ್ತಿಲ್ ಮಾದರಿ ಪಿನ್ಪಟ್ಟಿಡುವುದಕ್ಕಾನ ವಾಯ್ಪುಗಳ್ ಇರ್ಕಲಾಂ. மற்றும் முற்றிலும் வேறான சூழ்நிலைகளில் காணப்படுபவர்கள் மாதிரியை பல்லாயிரம் விதங்களில் பின்பற்றிடலாம். உடன் சீஷர்களில் சிலர் உங்கள் பட்டணத்திலும் என்னுடைய பட்டணத்திலும் வாழ்கின்றனர். அவர்களுக்கு நாம் எவ்வாறு ஊழியம் புரிந்திடலாம்? அவர்களை நாம் எப்படி புத்துணர்வு அடைய பண்ணலாம்? கர்த்தருடைய மாதிரிக்கேற்ப நாம் அவர்களிடத்தில் எப்படி நம்முடைய அன்பையும் பரிவையும் காண்பிக்கலாம்? இந்த தட்பவெப்ப நிலையில் அவர்களது பாதங்களை கழுவுதல் ஏற்புடையதாக இராது. இப்படி செய்வது என்பது அசௌகரியமாகவும் இன்பமற்றதாகவும் மற்றும் மாதிரிக்கு எதிரான பணிவிடையாகவும் காணப்படும். ஆனால் மற்ற விதங்களில் நம்மால் சரீரத்திற்கு ஊழியம் புரிந்திடலாம். மற்றும் இப்படியாய் மாதிரியை உண்மையாய் பின்பற்றிடலாம். பூமிக்குரிய விஷயத்திலும் ஆவிக்குரிய விஷயத்திலும் அவர்களுக்கு ஊழியம் புரிவதற்கான நமக்கான பல்வேறு வாய்ப்புகளை நாம் பயன்படுத்திக் கொள்ளலாம். ಒಂದು ದೇಶದಲ್ಲಿ ಇರೋ ಪದ್ಧತಿಗಳ ತರ ಇವಾಗ ಕೂಡ ಇದೆ ಕೆಲವು ದೇಶಗಳಲ್ಲಿ. ಏನಂತಾರೆ, ಈ ತರ ಚಪ್ಪಲಿ ಹಾಕೊಂಡೋದ್ರು, ಅದರ ಮನೆ ಬಂದವ್ರಿಗೆ ನೀರ್ ಕಾಲ್ ತೊಳೆದ ಎಲ್ಲ ಇದೆ. ಆದ್ರೆ ಕೆಲವು ಜಾಗದಲ್ಲಿ ಏನಿಲ್ಲ, ಅವೆಲ್ಲ ಇಲ್ವೇ ಇಲ್ಲ. ಅಂದ್ರೆ ಇವಾಗ ನಾವೇನ್ ಮಾಡೋಣ, ಇವಾಗ ಯೇಸು ಕ್ರಿಸ್ತ ಮಾಡೋ ಅಂತ ಎಕ್ಸಾಂಪಲ್ ನ ಫಾಲೋ ಮಾಡ್ಬೇಕು ಅಂದ್ರೆ ನಾವೆಲ್ಲರಿಗೂ ಕಾಲ್ ತೊಳೆಯೋದಿಕ್ಕಾಯ್ತದ? ಕೆಲವು ಜಾಗದಲ್ಲಿ ಕಾಲ್ ತೊಳೆಯಕ್ಕೆ ಹೋಗ್ತೀನಿ ಅಂತ ಕೂಡ ಏನಾಗ್ಬಿಡ್ತಾರೆ, ಇವಾಗ ಆ ಸರ್ವಿಸ್ ನ ಬೇರೆ ತರ ಏನಂತ ಒಂದು ಅರ್ಥ ಮಾಡ್ಕೊಳಕ್ಕೆ ತುಂಬಾ ಚಾನ್ಸಸ್ ಇದೆ. ಅಂದ್ರೆ ಇವಾಗ ಏನಿಲ್ಲ, ಇವಾಗ ನಮ್ಮ ಇದ್ರಲ್ಲಿ ಇಂಡಿಯನ್ ಕಸ್ಟಮ್ಸ್ ಏನಿದೆ, ಒಂದು ಪ್ರೇಯರ್ ಮಾಡಕ್ಕೆ ನಾವೇನ್ ಮಾಡ್ತೀರಿ, ಶೂಗಿ ಹಾಕೊಂಡು ಏನ್ ಮಾಡಲ್ಲ, ಯಾರು ಹೋಗಲ್ಲ. ಯಾಕೆಂತಂದ್ರೆ ಓ ಒಂದು ಪರಿಶುದ್ಧವಾದಂತ ಒಂದು ಸ್ಥಳ ಅಂತ ಏನ್ ಮಾಡ್ತೀವಿ, ಒಂದು ಫೀಲಿಂಗ್ಸ್ ಅದರ. ಯಾಕಂದ್ರೆ ದೇವರು ಅಂತ ಹೇಳ್ಬೇಕು ತುಂಬಾ ಒಂದು ಭಯ ಭಕ್ತಿ ಗೌರವ ಇರೋಂತ ಒಂದು ಎಂತ ಒಂದು ಮನಸ್ಸಲ್ಲಿ ಒಂದು ಅಟ್ಯಾಚ್ಮೆಂಟ್ ಇರೋಂತ ಒಂದು ಜನಗಳು. ಅದರ ಅದೇ ನೋಡ್ಬೇಕ್ರೆ ದೇವರು ಅಂತ ಬರೋ ಪಕ್ಷದಲ್ಲಿ ಏನ್ ಮಾಡ್ತೀರಿ, ನಾವು ಸಾಮಾನ್ಯವಾಗಿ ಚಪ್ಪಲಿ ಶೂಲ್ ಏನ್ ಮಾಡ್ತೀವಿ ಬಿಟ್ಬಿಟ್ಟು, ಆದಷ್ಟು ಕೈ ಕಾಲು ತೊಳ್ಬಿಟ್ಟು ಏನ್ ಮಾಡೋದವ ಮುಂದಕ್ಕೆ ಹೋಗೋದ. ಸೊ ಅಂತ ಸಂದರ್ಭದಲ್ಲಿ
ಏನ್ರಿ ಇದೇ ನಾವ್ ಏನಾದ್ರು ಫಾರಿನರ್ ಮಾಡ್ಬಿಟ್ಟ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿಮ್ ಕೇಳ್ತಾರೆ ಏನಕ್ಕೆ ಚಪ್ಪಲಿ ಬಿಚ್ಚಿರಿ ಏನಕ್ಕೆ ಶೂ ಬಿಚ್ಚಿದ್ರಿ ಅಂತ ಅವ್ರ ಏನ್ ಮಾಡ್ಬಿಟ್ಟು ಅವ್ರು ನೆಗೆಟಿವ್ ಆಗಿ ಮಾಡ್ತಾರೆ ಟೋಟಲ್ ಆಗಿ ಥಿಂಕ್ ಮಾಡ್ಬಿಡ್ತಾರೆ ಯಾಕಂದ್ರೆ ಅವ್ರು ಇರೋಂತ ಕಸ್ಟಮ್ಸ್ ಹೆಂಗಿದೆ ಅಂತಂದ್ರೆ ಅವ್ರ ಆದಷ್ಟು ಕವರ್ ಆಗಿ ಏನ್ರಿ ಇರೋಂತ ಇದ್ರಲ್ಲಿ ಹೋದ್ರೆ ಅವ್ರಿದೆ ಅವ್ರಿಗೆ ದೇವ್ರಿಗೆ ಒಂದು ಮರ್ಯಾದೆ ಏನ್ ಮಾಡೋದಂಗೆ ಕೊಟ್ಟಂಗೆ ಅಂತ ಬಿಟ್ಟು ಅಲ್ವರ ಅದಕ್ಕೆ ಇವ ನಮ್ದಲ್ಲಿ ಹೆಂಗಿದೆ ನಮ್ದಲ್ಲಿ ಟೋಟಲ್ ಆಗಿ ಡಿಫ್ರೆಂಟ್ ಅಲ್ಲರ ನೋಡ್ಬೇಕಾದ್ರೆ ನಮ್ಮ ದೇವಾಲಯದಲ್ಲಿ ನೋಡ್ಬೇಕಾದ್ರೆ ಫಸ್ಟ್ ಇರ್ತಾರೆ ಅಂದ್ರೆ ಎಲ್ಲ ಚಪ್ಪಲಿ ಬಿಟ್ಟೇ ಮಾಡೋದು ಸಭೆಗಳಲ್ಲಿ ಚರ್ಚೆಗಳೇನಿದೆಯಾ ಏನೋ ಕೆಲವೊಂದು ಚರ್ಚ್ಗಳಲ್ಲಿ ಚಪ್ಪಲಿ ಬಿಟ್ಟು ಹೋಗ್ತಾರೆ ಅದರ ಫಾರಿನ್ ಹೋಗ್ಬಿಟ್ರೆ ಚಪ್ಪಲಿ ಬಿಚ್ಚಿಗೆ ಚಪ್ಪಲಿ ಬಿಚ್ಚಂಗಿಲ್ಲ ಚಪ್ಪಲಿ ಶೂ ಹಾಕೊಂಡು ಏನು ಮಾಡ್ತಾರೆ ಶೂ ಹಾಕೊಂಡು ಏನು ಮಾಡೋದು ಮುಖ್ಯವಾಗಿ ಹೋಗೋದು ಅದರ ಇವಾಗ ಅಂತ ಒಂದು ಸರ್ವಿಸ್ ಹಿಂಗೆ ಮಾಡಬೇಕು ಲಿಟರ್ ಆಗಿ ಮಾಡಬೇಕು ಅಂತಂದ್ರೆ ಇದು ಅನೇಕ ಜನಗಳಿಗೆ ಮಾಡೋದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬೋದು ಆದರೆ ಬ್ರದರ್ ಹೆಸರು ಹೇಳ್ತಾರೆ ಇದಕ್ಕಿಂತ ಉನ್ನತವಾದ ಸೇವೆ ಮಾಡ್ಬೋದವ ಮಾಡ್ಬೋದು ಏನಪ್ಪ ಅಂತಂದ್ರೆ ಸಹೋದರಗಳಿಗೆ ಸ್ಪಿರಿಚುವಲ್ ರಿಕ್ವೈರ್ಮೆಂಟ್ಸ್ ಆಮೇಲೆ ಟೆಂಪ್ರರಿ ರಿಕ್ವೈರ್ಮೆಂಟ್ಸ್ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಇದರಲ್ಲಿ ಸಹಾಯ ಮಾಡೋರು ಏನಾಗಿರ್ಬೇಕು ಇರಬೇಕು ಅಂತ ಮುಖ್ಯ ಮಾಡ್ಬೇಕಾದ್ರೆ ಸ್ಪಿರಿಚುವಲ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಯಾರ್ಯಾರಿಗೆ ಏನನ್ನ ಆಹಾರ ಕೊಡಬೇಕೋ ಆಹಾರ ಕೊಡೋಕೆ ಏನಾಗಿರ್ಬೇಕು ಫಸ್ಟ್ ಆಫ್ ಆಲ್ ಈ ಒಂದು ಸಿದ್ಧವಾಗಿರೋಂತ ಒಂದು ಮನ್ಸು ಏನಾಗಿರ್ಬೇಕು ಇರಬೇಕು ಅಂತ ಆಮೇಲೆ ಆಹಾರ ಕೊಡಬೇಕು ಅಂತಂದ್ರೆ ಇವಾಗ ಎಲ್ಲ ಕುರಿಗಳು ಒಂದೇ ಥರ ಇರ್ತದ ಎಲ್ಲ ಒಂದೊಂದು ಕುರಿಗಳು ಏನ್ತಾರ ಒಂಥರ ಇರ್ತದೆ ಇವಾಗ ಯಾವ ಕುರಿಗಳಿಗೆ ಏನಂತಾರ ಒಂದು ಆಹಾರ ಕೊಡಬೇಕು ಈ ಒಂದು ತಕ್ಕಾದ ಆಹಾರಗಳನ್ನ ಬಲವಾಗಿರೋಂಥ ಆಹಾರಗಳು ಕೊಡೋಕೆ ಏನಾಗಿರ್ಬೇಕು ಇವಾಗ ಒಂದು ಪ್ರಾಪರ್ ಕಂಡೀಷನ್ ಏನಾಗಿರ್ಬೇಕು ಇರ್ಬೇಕಂದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು ತನ್ಗಿರೋಂಥ ಡಿಸೈಪಲ್ಸ್ಗಳಿಗೆ ಫುಡ್ ಯಾವ ಥರ ಕೊಟ್ರ ಅಲ್ವಾ ಯಾರಿಗೆ ಯಾವ ಥರ ಕೊಟ್ಬೇಕು ಏನು ಮಾಡೋದು ಆ ಥರ ಕೊಟ್ಬಿಟ್ಟು ಏನು ಕ್ಲೀನಾಗೆ ಬೆಳೆಸಿದ್ರು ಈ ಥರ ಒಂದು ಸೇವೆ ಮಾಡೋ ಒಂದು ಆ್ಯಟಿಟ್ಯೂಡ್ ಯಾರಿಗಿರ್ಬೇಕು ಇರಬೇಕು ಅಂತ ಹೇಳ್ತಾರೆ ಆಮ್ ನೋಡಿ ನಾವು ವಾಯ್ಪೇಸಾಗಿ ಪಾರ್ತುಕೊಂಡಿರ್ತೇವೆ ದುಃಖತೆಯೋ ಸೋರ್ವೆಯೋ ಕಾಣುಗೆಯಲ್ಲಿ ನಮ್ಮ ಸಹೋದರುಡೆಯ ಭಾರಗಳಿಗೆ ತೂಕಿ ಬಿಡುವುದಕ್ಕೆ ಅಲ್ಲದೆ ನಮ್ಮ ಸಹೋದರಿಗಳುಡೆಯ ದುಃಖತೆಯ ತೀರ್ಥವದಕ್ಕೆ ನಮ್ಮ ಉದವಿ ಕರತಿನೇ ನಾವು ನೀಟಿಡಲಾ ನೋಡ್ರ ಅದ್ ಹೇಳ್ತಾರೆ ಏನ್ ಮುಖ್ಯ ಪಾಯಿಂಟ್ ಅಂದ್ರೆ ಯಾರೊಬ್ರು ದುಃಖದಲ್ಲಿ ಕಷ್ಟದಲ್ಲಿ ಬಿದ್ದಿರೋದು ನೋಡೋದಂದ್ರೆ ಸಂಕಟದಲ್ಲಿ ಬಿದ್ದಿರೋದು ನೋಡೋದಂತಂದ್ರೆ ಅವಾಗ ನಾವೇನ್ ಮಾಡ್ಬೇಕಂತ ಅವಾಗ ಏನ್ ಮಾಡ್ಬೇಕಂದ್ರೆ ನಮ್ಮ ಕೈಗಳನ್ನ ಕೊಟ್ಟಿ ಅವ್ರಿಗೆ ಸಹಾಯ ಮಾಡೋಕೇನೆ ಇರ್ಬೇಕಂತೆ ಸಿದ್ಧವಾಗಿರ್ಬೇಕಂತ ಅಲ್ವರ ನೋಡ್ಬೇಕಂದ್ರೆ ಅವ್ರಿಗೆ ಏನ್ರಿ ಆ ಒಂದು ಭಾರನ ಎತ್ಕೊಳಕ್ಕೆ ಏನ್ ಮಾಡ್ತಾವ ಇವಾಗ ನಾವು ಸಹಾಯ ಮಾಡೋರಾಗಿರ್ಬೇಕು ಅಂತಂತ ಹೇಳ್ತಾರೆ ಅದರ ಸೊ ಅದಕ್ಕೆ ಏನ್ರಿ ಇದು ಏನ್ರಿ ಕಾಲ್ಗಳನ್ನ ತೊಳೆಯೋದಕ್ಕೆ ಸಮಾನ ಅಂತ ಹೇಳ್ತಾರೆ ಅದರ ಇವಾಗ ಸಾಮಾನ್ಯವಾಗಿ ನಾವು ಯಾರ ಮನೆಗೆ ಅಪ್ಪ ಹೋಗ್ತೀರಿ ಅಂತಂದ್ರೆ ಯಾರ ಮನೆ ತುಂಬಾ ಸಂತೋಷ ಖುಷಿ ಸಂತೋಷ ಜಾಲಿ ಇರ್ತಾರೆ ಅವ್ರ ಮನೆಗೆ ಏನ್ ಮಾಡ್ತೀನಿ ನಾವು ಹೋಗ್ತೀರಿ ಪ್ರಸಂಗ ಏನ್ ಹೇಳ್ತಾರೆ ಯಾರ ಮನೆಗೆ ವಿಸಿಟ್ ಮಾಡಿ ಅಂತ ಹೇಳ್ತಾರೆ ದುಃಖದಲ್ಲಿರೋರ್ ಮನೆಗೆ ಏನ್ ಮಾಡಿ ನೀವು ವಿಸಿಟ್ ಮಾಡಿ ಅಂತ ಹೇಳ್ತಾರೆ ಪವಿತ್ರಾತ್ಮ ದೇವ್ರು ಕೊಟ್ಟಿದ್ ಯಾರಿಗೆ ಅಂತಂದ್ರೆ ದುಃಖದಲ್ಲಿ ಬಿದ್ದವ್ರಿಗೆ ಜಜ್ಜಿ ಹೋದವ್ರಿಗೆ ಅಂತಾರೆ ಮನಸ್ಸನ್ನ ಕಟ್ಟೋದಿಕ್ಕೆ ದೇವ್ರು ಮಾಡಿದ್ರು ಪವಿತ್ರಾತ್ಮ ಈ ಒಂದು ಸ್ಪಿರಿಟ್ನ ನಾವೇನ್ ಮಾಡೋಕೆ ಆ ಪರ್ಪಸ್ಗೆ ಮಾಡೋಕೆ ಇವಾಗ ಯೂಸ್ ಮಾಡೋಕೆ ಈ ಪರ್ಪಸ್ಗೆ ಕರೆಕ್ಟ್ ಆಗಿ ಯಾರು ಯೂಸ್ ಮಾಡ್ತಾರೋ ಆದರೆ ಏನ್ರಿ ಯೇಸು ಕ್ರಿಸ್ತನ ಪ್ರಾಪರ್ ಡಿಸೈಪಲ್ಸ್ ಅಂತ ಮಾಡೋದು ಇವಾಗ ನಮ್ಮ ಹತ್ರ ಸ್ಪಿರಿಟ್ ಇದೆ ಅಂತಂದ್ರೆ ಏನ್ ಸ್ಪಿರಿಟ್ ಹೋಲಿ ಸ್ಪಿರಿಟ್ ಇದೆ ಅಂತಂದ್ರೆ ಈ ಒಂದು ಗುಣದಲ್ಲಿ ಏನ್ ಮಾಡ್ತಾವ್ ನೋಡಿಸ್ಬೇಕು ಸ್ಪಿರಿಟ್ನ ಯಾವ್ದೋ ಹೋಲಿ ಸ್ಪಿರಿಟ್ ಇದೆ ಅಂತಂದ್ಬಿಟ್ಟು ಅದರ ಅದು ಬಿಟ್ಬಿಟ್ಟು ಯೇಸು ಕ್ರಿಸ್ತ ಹೇಳ್ತಾರಲ್ಲ ಅದರ ನಾನ್ ದೊಡ್ಡ ನೀನ್ ದೊಡ್ಡ ಅಂತಂದ್ಬಿಟ್ಟು ಅದು ಅದು ಯಾವ ಸ್ಪಿರಿಟ್ ಅಲ್ಲ ಅದು ಹೋಲಿ ಸ್ಪಿರಿಟ್ ಅಲ್ಲ ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಕ್ರೈಸ್ಟ್ ಏನ್ ಮಾಡ್ತಾರೆ ಇದನ್ನ ಖಂಡಿಸ್ತಾರೆ ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಬ್ರದರ್ ಹೆಸರು ಕೂಡ ಹೇಳ್ತಾರೆ ಅವ್ರ ಸಹೋದರ ಸಹೋದರಿಗಳು ಏನ್ತಾರೆ ಸಹಾಯ ಬೇಕಾದ ಸಂದರ್ಭದಲ್ಲಿ ಅವಾಗೇ ಮಾಡ್ತಾರ ಜೊತೆಗೆ ನಿಂತ್ಕೊಂಡ ಅವ್ರಿಗೆ ಸಹಾಯ ಮಾಡೋದಾಗಿರ್ಬೇಕು ಅಂತ ಹೇಳ್ತಾರೆ ಆಮ್ ನೆಕ್ಸ್ಟ್ ಅವರ್ಗಳಿಗೆ ಊಳಿಯಂ ಪುರಿಂದಿಡುವುದಕ್ಕಾನ ಅದಾವದು ಅಡಯಾಳ ಪೇಚಿನ್ ಅವರ್ಗಳದ ಪಾದಂಗಳೇ ಕಳುವಿ ಬಿಡುವುದಕ್ಕಾನ ನಮ್ಮ ವಾಂಜೆಯ ನಮ್ಮ ಕಿರಿಯಗಳ ಮತ್ತು ವಾರ್ತೆಗಳ ಮೂಲಕ ಅವರ್ಗಳ ಕಾಣುಬಿಡಿ ಸೇರಿದರು ಸೊ ಈ ರೀತಿ ಒಬ್ಬೊಬ್ಬರ ಕಾಲುಗಳು ಏನ್ ಮಾಡ್ಬೇಕಂತೆ ತೊಳೆದಿಕ್ಕೆ ಏನಾಗಿರ್ಬೇಕು ಸಿದ್ಧವಾಗಿರ್ಬೇಕು ಅಂತ ಹೇಳ್ತಾರೆ ಆಮೇಲೆ ಶಿಷ್ಯನ್ರೆಲ್ಲ ಕೇಳಿ ನಾವೇ ತೊಳಿಬೇಕು ಅಂತ ಕಾಯ್ ಕೂತಿದ್ರ ಯೇಸು ಕ್ರಿಸ್ತರ ವಾಲಂಟಿಯರ್ ಏನ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಅವ್ರ ಕಾಲ್ಗಳ ತೊಳೆಯಕ್ಕೆ ಏನಾಗಿದ್ರು ಸಿದ್ಧವಾಗಿದ್ರು ಅಂತ ಅದಕ್ಕೆ ಹೇಳ್ತಾರೆ ಬ್ರದರ್ ಹೆಸರು ಯಾರೋ ಒಬ್ರು ಇದನ್ನ ಮಾಡಿ ಅಂತಂದ್ಬಿಟ್ಟು ಕೇಳೋರ್ಗೆ ಏನ್ ಮಾಡಕ್ ಹೋಗ್ಬಿಡಿ ನೀವು ನೀವು ವೇಟ್ ಮಾಡಕ್ ಹೋಗ್ಬಿಡಿ ಇವೆಲ್ಲ ಒಂದು ಆಪರ್ಚುನಿಟಿ ಈ ಆಪರ್ಚುನಿಟಿ ನೀವು ಕಂಡಿದ ತಕ್ಷಣ ನೀವೇನ್ ಮಾಡಿ ಎದೆ ಬಗ್ಗೆ ಹೋಗ್ಬಿಟ್ಟು ಇದನ್ನೆಲ್ಲ ನೀವು ಮಾಡಿ ಇವಾಗ ಏನಂದ್ರೆ ಇವೆಲ್ಲ ಮಾಡಿದಾಗ ಏನಂದ್ರೆ ನಾವೇ ಸ್ಯಾಕ್ರಿಫೈಸ್ ಆಪರ್ಚುನಿಟೀಸ್ಗಳನ್ನ ಕಂಡಿಡ್ಕೊಂಡು ನಾವೇನ್ ಮಾಡ್ದಂಗೆ ಇವಾಗ ಅದನ್ನ ತ್ಯಾಗ ಮಾಡ್ದಂಗೆ ಅದರ ಅದಕ್ಕೆ ಕೆಲವು ಜನ ಹೇಳ್ತಾರೆ ಅಯ್ಯೋ ನೀವೇ ಕೇಳಲಿಲ್ಲ ನೀವ್ ಹೇಳಿದ್ರೆ ನಾವೇನ್ ಮಾಡ್ತಾ ಇದ್ರೆ ಮಾಡ್ತೇನೆ ಅಂತ ಹೇಳೋದೆಲ್ಲ ಬೇಕಾಗಿಲ್ಲ ಅದರ ಅಪೋಸ್ಟಲ್ ಪೌಲ್ನ ಯೇಸು ಕ್ರಿಸ್ತ ಕರೀತಾರೆ ಅದರ ಕರಿಬೇಕ್ರೆ ಅಪೋಸ್ಟಲ್ ಪೌಲ್ ಕೇಳ್ತಾರ ಏನ ಇದ್ರೆ ಹೇಳಿ ಸರ್ ಅಂತ ಅಂದ್ಬಿಟ್ಟಾದ್ರೆ ಅದ್ರ ಏನ್ ಮಾಡ್ಬೇಕು ಹೇಳಿ ನಾವು ಮಾಡೋಕೆ ಚೆನ್ನಾಗಿದ್ದೀನಿ ಸಿದ್ಧವಾಗಿದ್ದೀನಿ ಅವಾಗ ಏನ್ ಮಾಡಿದ್ರು ಕ್ರೈಸ್ಟ್ ಅವ್ರಿಗೆ ಎಲ್ಲ ಆಪರ್ಚುನಿಟೀಸ್ ಏನ್ ಮಾಡೋರ್ಗೆ ಅವ್ರು ಕೊಟ್ರು ಅದರ ಈ ರೀತಿ ಒಂದು ಆಟಿಟ್ಯೂಡ್ ಏನಾಗಿರ್ಬೇಕು ನಮ್ಮಲ್ಲಿ ನಮ್ಮಲ್ಲಿ ಇರ್ಬೇಕಂದ್ರೆ ನಮ್ಮ ಗುರುಗಳ ಹತ್ರ ಇದ್ದಿದ್ದು ಝೀಲ್ ಹೆಂಗಿತ್ತಂತೆ ಅವ್ರು ಏನ್ ಮಾಡಕ್ ಹೋಗಿಲ್ಲ ಒಂದು ಕಾಲ್ಗೆ ಅಥವಾ ಒಂದು ಏನ್ರಿ ಒಂದ್ ಯಾರೋ ಒಂದು ಹೇಳಿ ಅಂತ ಅಂದ್ಬಿಟ್ಟು ಏನ್ ಮಾಡಕ್ ಹೋಗಿಲ್ಲ ವೇಟೆ ಮಾಡಕ್ ಹೋಗ್ತಾ ಅದ್ರ ಏನ್ ಮಾಡಿದ್ರೆ ಯೇಸು ಕ್ರಿಸ್ತು ಯಾರು ಹೇಳಿ ಬಿಡ್ಲಿ ಏನ್ ಮಾಡೋದ್ರ ಕೆಲಸನ ಅವರೇ ಮಾಡ್ತಾ ಅದಕ್ಕೆ ಯೇಸು ಕ್ರಿಸ್ತು ಅದ್ಭುತ ಮಾಡ್ತಾರಲ್ಲ ನಿಮ್ಮ ಮನೆಗೆ ಓದಿಂತೀನಿ ಯೇಸು ಕ್ರಿಸ್ತು ಮಾಡಿ ಅಂತ ಒಂದೊಂದು ಮಿರಾಕಲ್ಸ್ ಬಂದ್ಬಿಟ್ಟು
ಜನಗಳು ಕೇಳೋದಕ್ಕಿಂತ ಮುಂಚೆನೇ ಮಾಡೋದು ಯೇಸುಕ್ರಿಸ್ತನ ಮಾಡ್ತಾ ಇರೋದು. ಅದು ಮುಖ್ಯವಾಗಿ ಜೆಂಟೈಲ್ಸ್ಗೆ ಮಾತ್ರ, ಕೇಳಿರೋ ವಿಚಾರದಲ್ಲಿ ಮಾತ್ರ ಏನು ಮಾಡೋದು ಯೇಸುಕ್ರಿಸ್ತ, ಪಕ್ಷದಲ್ಲಿ ಮಾಡೋರು ಅಷ್ಟೇ ಹೊರತು ಮಿಗ್ದವ್ರಿಗೆಲ್ಲ ಏನು ಮಾಡೋರು ಅಂತಂದ್ರೆ ಸಾಮಾನ್ಯವಾಗಿ ಯೇಸುಕ್ರಿಸ್ತ ಮಾಡೋದು ಎಲ್ಲರಿಗೆ ಒಳ್ಳೆ ಮಾಡೋದು. ಅದ್ಕೊಂಡ್ಬೇಕಾದ್ರೆ ಯೇಸುಕ್ರಿಸ್ತ ನಮ್ಗೆ ಹೇಳೋದು ಎಕ್ಸಾಂಪಲ್ ಏನೋ ನೋಡಪ್ಪ, ನಾನೇ ಮಾಸ್ಟರ್ ಆಗಿದ್ದು ಹಿಂಗೆ ಮಾಡಿದ್ದೀನಿ ಅಂತಂದ್ರೆ ಏನ್ ನೀವೆಲ್ಲ ಏನ್ರಿ ಇವಾಗ ನಾವೆಲ್ಲ ಏನು ಇವಾಗ ನಾವೆಲ್ಲ ಸರ್ವೆಂಟ್ಸ್ ಅಂದ್ರೆ ಇವಾಗ ನಾವು ಸರ್ವೆಂಟ್ಸ್ ಹೆಂಗಿರ್ಬೇಕು ಇವಾಗ ಮಾಸ್ಟರ್ ಥರ ಏನಾಗಿರ್ಬೇಕು ಇವಾಗ ಗುರುಗಳ ತಕ್ಕಂತೆ ಶಿಷ್ಯನರು ಅಂತ ಹೇಳ್ತಾರೆ ಅಲ್ವಾ, ಮಾಸ್ಟರ್ ತಕ್ಕಂತೆ ಸರ್ವೆಂಟ್ಸ್ ಏನಾಗಿರ್ಬೇಕು ನಾವು ನಾವು ಇರಬೇಕು ಅದನ್ನ ಆಮ್ ನೋಡಿ ಅಂತ ನೆಕ್ಸ್ಟ್ ಹೇಳ್ತಾರೆ. ನೋಡ್ರ ಹೇಳ್ತಾರೆ ಅದು ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಅಂತಂದ್ರೆ ಫಾರ್ ಇನ್ ಪ್ರಪೋರ್ಷನ್ ಆಸ್ ದ ಡೆವಲಪ್ಡ್ ಡಿಸೈಪಲ್ಸ್ ದೇ ವಿಲ್ ನಾಟ್ ಬೆಗ್ ಯುವರ್ ಐಡ್ ಅಂತ ಹೇಳ್ತಾರೆ. ಅದರ ಅವ್ರೇನೋ ಚೆನ್ನಾಗಿ ಮೆಚುರಿಟಿ ಆಗಿ ಬೆಳೆದ ಅಂತಂದ್ರೆ ಖಂಡಿತವಾಗಿ ಕೇಳೋಕೆ ಮುಂದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದು ಏನಂತಾರೆ ಸೈಟ್ ಆಫ್ ಮೆಚುರಿಟಿ ಅದರ ಇವಾಗ ಯೇಸುಕ್ರಿಸ್ತ ಶಿಲುಬೆ ಎತ್ಕೊಂಡು ಹೋಗ್ತಾರೆ ನೋಡ್ತೀನಿ, ಶಿಲುಬೆ ಎತ್ಕೊಂಡು ಹೋಗ್ಬೇಕ್ರೆ ಏನು ಎದ್ದಿ ಬಿದ್ದಿ ಹೋಗಿರ್ತಾರೆ. ಅವಾಗ ಯೇಸುಕ್ರಿಸ್ತ ಅಯ್ಯೋ ಬರ್ರಪ್ಪ ಯಾರು ಹೆಲ್ಪ್ ಮಾಡ್ರಿ ಅಂತ ಕೇಳಿದ್ರೆ ಅದು ಬದಲಾಗಿ ಯೇಸುಕ್ರಿಸ್ತ ಹೇಳ್ತಾರೆ ನನ್ಗೆ ಯಾಕೆ ಹೇಳ್ತೀರ ನಿಮಗೆ ನೀವೇ ನೀವು ನೀವು ಕಂಡಿರ್ತೀರಿ ಯಾಕಂದ್ರೆ ನಿಮ್ಮಲ್ಲಿ ಬರುವಂತ ಒಂದು ದುರ್ಗತಿಗಳು ನೀವು ಮಾಡಿ ನೀವೇ ನೀವೇ ನೆನೆಸ್ಕೊಳ್ಳಿ ಅಂತ ಏನು ಮಾಡ್ತಾರೆ ಹೇಳ್ತಾ ಇದ್ರ. ಆದ್ರೆ ದೇವರೇ ಮಾಡಿದ್ರೆ ಅವ್ರಿಗೊಂದು ಸಹ ಅಂದ ಸಹಾಯನ ರೆಡಿ ಮಾಡಿಟ್ಟಿದ್ರು ಅದನ್ನ ಅದಕ್ಕೆ ನೋಡ್ಬೇಕ್ರೆ ಅದೇ ಸೈನ್ ಆಫ್ ಮೆಚುರಿಟಿ. ಇದೇ ತರ ಅಪೋಸ್ಟಲ್ ಪೌಲ್ ಕೂಡ ಅದ್ರ ನನ್ ಕಣ್ಣು ಕಾಣಿಸ್ತಾ ಇಲ್ಲ ಅದರ ನೀವ್ಯಾಕೆ ನಾವು ಕಣ್ಗಳು ಕೊಟ್ಟಿಲ್ಲ ಅಂತ ಎಲ್ಲರೂ ಹೇಳೋರ ಅಂತಂದ್ರೆ ಇಲ್ಲ, ಶಿಷ್ಯನಗಳು ಏನಾಗಿದೆ ಅಂತಂದ್ರೆ ಗಲಾತಿರು ಬರ್ತಿರಲ್ಲ, ಇವ್ರ ಕಣ್ಗಳನ್ನ ಕಿಟ್ಟಿ ಅಪೋಸ್ಟಲ್ ಪೋಲ್ ಕೂಡ ಕೆರಾಗಿದ್ದಂತೆ ಇವ್ರ ಸಿದ್ಧವಾಗಿರು. ಆ ಕಾಲ ಏನೋ ಐ ಆಪರೇಷನ್ ಇರ್ಲಿಲ್ಲ, ಇದ್ರೆ ಖಂಡಿತ ಅಪೋಸ್ಟಲ್ ಪೋಲ್ಗೆ ಏನ್ ಮಾಡ್ಬಿಟ್ಟಿರೋ ಕರ್ಕೊಂಡೋಗ್ಬಿಟ್ಟು ಐ ಆಪರೇಷನ್ ಮಾಡ್ಬಿಟ್ಟು ಅಂತ ಕಣ್ ಸೈಟ್ ಕೊಡ್ಬಿಟ್ಟಿರೋ ಅಲ್ವರ. ಆದ್ರೆ ಅದೇ ಅಂತಾರೆ ಒಂದು ವಾಲಂಟಿಯರ್ ಸ್ಯಾಕ್ರಿಫೈಸ್. ಇನ್ನೊಂದು ಕೂಡ ಗೊತ್ತಿಲ್ಲ, ಮ್ಯಾಸಿಡೋನಿಯಲ್ಲಿರೋ ಸಭೆ ಎಲ್ಲಾ ಸಭೆಯಲ್ಲಿ ತುಂಬಾ ಪೋರೆಸ್ಟ್ ಆಗಿರಂತ ಒಂದು ಚರ್ಚ್ ಅಂತೆ. ಆ ಪೋರೆಸ್ಟ್ ಆಗಿರೋ ಚರ್ಚು ಅಪೋಸ್ಟಲ್ ಪೋಲ್ ಮಿನಿಸ್ಟ್ರಿಗೆ ಏನ್ ಮಾಡುತ್ತೆ ಧಾರಾಳವಾಗಿ ಕೊಟ್ಟರಂತ ಅದ್ರ ಅದನ್ನ ಅಪೋಸ್ಟಲ್ ಪೋಲ್ ಏನ್ ಮಾಡ್ತಾರೆ ಇವಾಗ ಅಪ್ರಿಶಿಯೇಟ್ ಮಾಡ್ತಾರೆ. ಇವಾಗ ಅಪೋಸ್ಟಲ್ ಪೋಲ್ ಕೆಳಕ್ ಹೋಗಿರ್ತಾರೆ ಅವತ್ತರ ಅವ್ರ ಸಭೆಯಲ್ಲಿ ಏನಿಲ್ಲ ಬೇಕಾ ಅವತ್ತು ಕೆಳಕ್ ಹೋಗಿರ್ತಾರೆ ಖಂಡಿತ ಹೋಗಿಲ್ಲ. ಆದ್ರೂ ಕೂಡ ಅಪೋಸ್ಟಲ್ ಪೋಲ್ ಆ ಕೊಟ್ಟಿರೋದ್ ಏನ್ ಮಾಡ್ತಾರೆ ಇವಾಗ ಅಪ್ರಿಶಿಯೇಟ್ ಮಾಡ್ತಾರೆ ನೋಡಿ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅಲ್ಲಿ ಏನ್ ಹೇಳ್ತಾರೆ, ಡು ನಾಟ್ ವೇಟ್ ಅದರ. ಸೊ ಮೆಚೂರ್ಡ್ ಆಗಿರೋ ಏನ್ ಮಾಡಕ್ ಹೋಗಲ್ಲ, ಇದನ್ನ ಬೆಗ್ ಮಾಡಿ ಏನ್ ಮಾಡಕ್ ಹೋಗಲ್ಲ, ಕೇಳೋದಿಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ತುಂಬಾ ಮೆಚೂರ್ಡ್ ಆಗಿ ಬೆಳೆದಿರೋರು ಇದನ್ನೆಲ್ಲ ಕೇಳೋದಿಕ್ಕಿಂತ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ದೇವ್ರ ಹತ್ರ ಪ್ರಾರ್ಥನೆ ವಿಜ್ಞಾಪನೆ ಸಲ್ಲಿಸಿ ಇದನ್ನ ಕಂಪ್ಲೇಂಟ್ ಏನ್ ಮಾಡಕ್ ಹೋಗಲ್ಲ, ಮಾಡೋದಿಕ್ಕೆ ಹೋಗಲ್ಲ, ಇವ್ರು ಹಿಂಗ್ ಮಾಡಿಲ್ಲ ಹಂಗ್ ಮಾಡಿಲ್ಲ ಅಂತ ಏನ್ ಮಾಡಕ್ ಹೋಗಲ್ಲ. ಕಂಪ್ಲೇಂಟ್ ಮಾಡಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಈ ಒಂದು ಬರುವಂತ ಉಪದ್ರವಗಳನ್ನ ಏನ್ ಮಾಡ್ತಾರೆ ತುಂಬಾ ಸಂತೋಷವಾಗಿ ಏನ್ ಮಾಡ್ತಾರೆ ಅವರು ಸಹಿಸ್ಕೊಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾರೆ ಇಂಥ ಒಂದು ಆಪರ್ಚುನಿಟಿ ನಮ್ಗೆನ ಸಿಕ್ತು ಅಂತಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕಂದಿದ್ದ ಫಸ್ಟ್ ಇಮ್ಮಿಡಿಯೇಟ್ ಆಗಿ ನಾವೇನ್ ಮಾಡೋದನ್ನ ಉಪಯೋಗಿಸ್ಕೊಬೇಕು ಅಂತ ಹೇಳ್ತಾರೆ. ಉಪಯೋಗಿಸ್ಕೊಂಡ ಅಂತಂದ್ರೆ ಅವಾಗ ನಾವೇನ್ ಮೀನಿಂಗ್ ಅಂದ್ರೆ ಓ ನಾವು ಯೇಸು ಕ್ರಿಸ್ತನ ಶಿಷ್ಯನಾಗಿದ್ದೀರಿ ಅಂತ ಏನ್ ಮಾಡ್ತಾರೆ ಇವಾಗೆಲ್ಲ ನಾವು ನೋಟ್ಸ್ ಕೊಟ್ಟಾಗಿ ಅದರ ಆಮ್ ನೋಡಿ ನೆಕ್ಸ್ಟ್ ಅವಮಾನ ಪಡೆದ ಧೈರ್ಯವಾಗಿ ಏನ್ ಮಾಡಿ ನೀವು ಫಸ್ಟ್ ಮಾಡಿ ಅಂತಂದ್ರೆ ಯಾಕಂದ್ರೆ ಯಾರಿಗೋಸ್ಕರ ಮಾಡ್ತಾ ಇರೋದು ಕ್ರಿಸ್ತನ್ಗೆ ಮಾಡ್ತಾ ಇರೋದು ಕ್ರಿಸ್ತನ್ಗೆ ದೇಹಕ್ಕೆ ಮಾಡಿದ್ರೆ ಯಾರು ಮಾಡ್ದಂಗೆ ಇವಾಗ ಕ್ರಿಸ್ತನ್ಗೆ ಏನ್ ಮಾಡ್ದಂಗೆ ಅದನ್ನ ಮಾಡ ಅಂದ್ರೆ ನೀವೇನ್ ಮಾಡಿ ನೀವು ಧೈರ್ಯವಾಗಿ ಮಾಡಿ ಅಂತ ಹೇಳ್ತಾರೆ, ನಾಚಿಕೆನೆ ಪಡಬೇಡಿ ಅಂತ ಹೇಳ್ತಾರೆ. ಆಮೇಲೆ ಲೋಕದಲ್ಲಿ ಟೆಂಪ್ರರಿ ಕೆಲಸ ಮಾಡೋದೇನಿಲ್ಲ ಅದಲ್ಲ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಮುಖ್ಯವಾಗಿ ನೂತನ ಸೃಷ್ಟಿಯಾಗಿರೋರು ಒಬ್ರದೊಬ್ರದ್ದು ಏನ್ ಮಾಡ್ಬೇಕು ತೊಳೆಯೋರಾಗಿರ್ಬೇಕು ಅಂತದ್ದು. ಯಾವ್ದನ್ನ ತೊಳೆಯೋರಾಗಿರ್ಬೇಕು, ವಾಕ್ಯ ಎಂಬಂತ ಒಂದು ಜಲದಿಂದ ಏನಾಗಿರ್ಬೇಕು ಒಬ್ಬರದೊಬ್ಬರದ ತೊಳೆಯೋದಿಕ್ಕೆ ಏನ್ ಮಾಡ್ಬೇಕು ಒಂದು ಪ್ರೋತ್ಸಾಹ ಮಾಡೋರಾಗಿರ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನೋಡ್ಬೇಕ್ರೆ ಏನ್ರಿ ಇವಾಗ ಟೆಂಪ್ರರಿ ಕೆಲಸಗಳು ಅಂತ ಹೇಳ್ತಾರೆ ಬ್ರದರ್ ರಸಲ್ ಅದ್ರ. ಇವಾಗ ಮನೆ ಕೂಡ ತಂದೆ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಅಕ್ಕಿ ಬೇಳೆ ಅದು ಇದಂತ ಎಲ್ಲ ತಂದಾಕ್ತಾರೆ, ಎಲ್ಲ ತಂದಾಕ್ಬಿಟ್ಟು ಮನೇಲಿ ಅವ್ರಿಗೆ ಬೇಕಿರೋಂಥ ಒಂದು ಆಧರಣೆ ಒಂದು ಸೌಕರ್ಯ ಅವ್ರಿಗೆ ಬೇಕಂತ ಒಂದು ಏನಂತಾರೆ ಮಾತುಗಳನ್ನ ಅವ್ರು ಎನ್ಕರೇಜ್ ಮಾಡಿ ಪ್ರೋತ್ಸಾಹನೆ ಪಡಲಿಲ್ಲ ಅಂದ್ರೆ ಏನ್ ಪ್ರಯೋಜನ, ಸುಮ್ಮನೆ ಬಂದ್ಬಿಟ್ಟು ತಗೋ ಸಾಮಾನು ತಂದಾಕ್ಬಿಡ್ತೀನಿ ಹೇಳ್ರಿ ಕಟ್ಬಿಡ್ತೀನಿ ಸ್ಕೂಲ್ ಫೀಸ್ ಕಟ್ಬಿಡ್ತೀನಿ ಹಂಗೆ ಕಟ್ಬಿಡ್ತೀನಿ ಹಿಂಗೆ ಕಟ್ಬಿಡ್ತೀನಿ ಕ್ಯಾಶುವಲ್ ಆಗಿದ್ಬಿಟ್ಟು ಮನೇಲಿ ಏನು ಆಕ್ಟಿವಾಗಿ ಇಲ್ದಿರೋ ಇದ್ರೆ ಸುಮ್ಮನೆ ಒಂದು ಗೊಂಬೆ ತರ ಕೂತ್ಬಿಟ್ರೆ ಮನೇಲಿ ಹೆಂಗಿರ್ತಾರೆ ಅವಾಗ ಅದರ ಅವ್ರ ಮನೇಲಿ ಏನಂತಾರೆ ಮಕ್ಳುಗಳಿಗೆ ಏನಿಲ್ಲ ಒಂದು ಎನ್ಕರೇಜ್ಮೆಂಟ್ ಇರಲ್ಲ ಅದರ ಎಂಟಿ ಮಕ್ಳಿಗೆ ಏನಾಗಲ್ಲ ಒಂದು ಫೀಲಿಂಗೆ ಅದೊಂದು ಫ್ಯಾಮಿಲಿ ತರ ಇರ್ತದ ಫ್ಯಾಮಿಲಿ ತರನೇ ಇರಲ್ಲ ಅದರ ಇದೆಲ್ಲ ಮಾಡಿದಿರ ಅದರ ಮುಖ್ಯವಾಗಿ
ಅವನ ಫ್ಯಾಮಿಲಿನ ಬಿಟ್ಟು ಅವನ ಕ್ಲೀನ್ ಆಗಿ ಒಂದು ಸ್ಮೂತ್ ಆಗಿನ್ರಿ ಒಂದು ಫ್ರೆಂಡ್ಶಿಪ್ ತರ ನಡೆಸ್ತಾ ಅಂದ್ರೆ ಅದೇ ಹೆಂಗಿರ್ತಾರೆ ಇವಾಗ ಮನೇಲಿ ಇರೋಂಥ ಸಣ್ಣ ಪುಟ್ಟ ಕೊರತೆಗಳಿದಾನೂ ನಡೀತದೆ ಅವಾಗ ಏನು ಮಾಡೋದು ಹೆಂಗ ಒಂದು ಮ್ಯಾನೇಜ್ ಮಾಡ್ಕೊಂಡು ಅದಕ್ಕೆ ಹೇಳ್ತಾರೆ ಬ್ರದರ್ ಅಸಲು ಈ ಒಂದು ಫಿಸಿಕಲ್ ಸರ್ವಿಸ್ ಟೆಂಪರರಿ ಸರ್ವಿಸ್ ಎಲ್ಲ ಏನು ಅಂತ ಇಂಪಾರ್ಟೆಂಟ್ ಇಲ್ಲ ಮುಖ್ಯವಾಗಿ ಏನಂದ್ರೆ ಒಬ್ರಿಗೊಬ್ರಿಗೆ ಅಂತದೆ ಅಂದ್ರೆ ವಾಕ್ಯದಿಂದ ತೊಳೆಯೋರು ಏನಾಗಿರ್ಬೇಕು ಯಾಕಂದ್ರೆ ನಮ್ಮಲ್ಲಿ ದೋಷಗಳು ಯಾರಿಲ್ಲಪ್ಪ ಎಲ್ಲರಲ್ಲಿ ಇದೆ ದೋಷಗಳು ಇದೆ ನಾವೇನ್ ಮಾಡೋದಂದ್ರೆ ವಾಕ್ಯದ ಮುಖದ ವಾಕ್ಯದ ಪ್ರಕಾರ ಏನ್ ಮಾಡ್ಬೇಕು ನಮ್ಮಲ್ಲಿರೋ ಎಲ್ಲ ಕೊರತೆಗಳೇ ಮಾಡ್ಬೇಕು ತೊಳೆಯೋದಕ್ಕೆ ಫಸ್ಟ್ ಒಬ್ರಿಗೊಬ್ರಿಗೆ ಏನ್ ಮಾಡ್ಬೇಕು ಇವಾಗ ಸಹಾಯ ಮಾಡ್ಬೇಕು ಹೊರತು ಒಬ್ರಿಗೊಬ್ರು ಮಲಿನ ಮಾಡೋದಿಕ್ಕಲ್ಲ ಅಲ್ಲ ಒಬ್ರೊಬ್ರನ್ನ ತೊಳೆಯೋದಕ್ಕೆ ಏನ್ ಮಾಡ್ತಿದ್ದೆ ಎಫರ್ಟ್ಸ್ ಹಾಕ್ಬೇಕು ಅಂತ ಹೇಳ್ತಾರೆ ಅದು ಓದಿ ವಚನ ಅಂತೀನಿ ಎಫಿಷಿಯನ್ಸ್ 5:26-27 ಕ್ರೈಸ್ಟ್ ಏನ್ ಮಾಡೋರು ಅಂತಂದ್ರೆ ದೇವರ ಒಂದು ಸಭೆನ ದೇವ್ರ ಹತ್ರ ಒಪ್ಪಿಸ್ಬೇಕು ಅಂತಂದ್ಬಿಟ್ಟು ಯಾತ್ರ ಎಫರ್ಟ್ಸ್ ಹಾಕಿದಾರೆ ಅಂತಂದ್ರೆ ಕ್ಲೀನ್ ಆಗಿ ನೀರು ನಿಮ್ಮಡೋ ಇವಾಗ ಜಲಸನ ಮಾಡಿಸಿ ಆಮೇಲೆ ಒಂದು ಸುಕ್ಕು ಒಂದು ಕಳಂಕ ಇಳ್ದಿರ ದೇವ್ರ ಹತ್ರ ಹೆಂಗ್ ಪ್ರೆಸೆಂಟ್ ಮಾಡ್ಬೇಕು ಅಂತಿದ್ದಾರೆ ಸಭೆನ ಅದರ ನಿಷ್ಕಳಂಕವಾಗಿ ಪರಿಶುದ್ಧವಾಗಿ ಪ್ರೀತಿಯಲ್ಲಿ ಇರ್ಬೇಕು ಅಂತ ನಿಮ್ಮ ದೇವ್ರಿಗೆ ಪ್ರೆಸೆಂಟ್ ಮಾಡ್ಬೇಕು ಅಂತ ಅಂದ್ರೆ ಅಂದ್ರೆ ಏನ್ ಹೇಳ್ತಾ ಇದ್ರೆ ಒಂದು ಹೆಂಗೆ ಬಟ್ಟೆ ಎಲ್ಲ ಕ್ಲೀನ್ ಆಗಿ ಸ್ನಾನ ಎಲ್ಲ ಮಾಡಿಸಿ ನೀಟ್ ಆಗಿ ಬಟ್ಟೆ ಹೆಂಗ್ ಹಾಕ್ತೀರಿ ಐರನ್ ಮಾಡಿರೋದು ವಿತೌಟ್ ಎನಿ ರಿಂಕಲ್ಸ್ ಕ್ಲೀನ್ ಆಗಿ ಹೆಂಗಿರ್ಬೇಕು ಟಿಪ್ ಟಾಪ್ ಆಗಿ ಆ ತರ ಪ್ರೆಸೆಂಟ್ ಮಾಡ್ಬೇಕು ದೇಶಕ್ಕೆ ಸೇವ್ ಮಾಡ್ತಾರೆ ಇವಾಗ ಸಭೆಗೆ ಈ ತರ ಒಂದು ಅವ್ರ ಮನೋಭಿಲಾಷಂತೆ ಇದೇ ತರ ನಮ್ಮಲ್ಲಿ ಏನಾಗಿರ್ಬೇಕು ಅಲ್ಲ ಈ ತರ ಒಂದು ಸ್ಪಿರಿಟ್ ಏನಾಗಿರ್ಬೇಕು ಇರ್ಬೇಕಂದ್ರೆ ಒಬ್ರೊಬ್ಬರನ್ನ ಕ್ಲೆನ್ಸ್ ಮಾಡಿ ಅಲ್ಲ ಪರ್ಫೆಕ್ಷನ್ ತರೋದಕ್ಕೆ ಏನಾಗಿರ್ಬೇಕು ಇರ್ಬೇಕು ಹೊರತು ಇದ್ರ ವೈಸ್ ಬರ್ತ ಇದು ಆಪೋಸಿಟ್ ಆಗಿ ಏನಾಗ್ಬಿಡ್ದು ಇರ್ಬಾರ್ದು ಇದು ಆಪೋಸಿಟ್ ಆಗಿ ಇತ್ತು ಅಂದ್ರೆ ಹೆಂಗೋ ತಮ್ಮ ಮೀನಿಂಗು ಅವಾಗ ನಮ್ಮಲ್ಲಿ ಸೇವೆ ಮಾಡೋಂತ ಮನೋಭಾವ ಏನೂ ಇಲ್ಲ ಮಕ್ಳ ತರ ಸ್ಪಿರಿಟ್ ಇಲ್ಲ ಅವಾಗ ಹೆಂಗಿದೆ ಅಂದ್ರೆ ನಾವು ಕ್ರಿಸ್ತಲ್ ಏನಾಗಿಲ್ಲ ಇನ್ನ ಬೆಳೆದು ಇಲ್ಲ ಅಂತ ಅರ್ಥ ಅದ್ರ ಯೇಸು ಕ್ರಿಸ್ತ ನಮ್ಗೆ ಹೆಂಗ್ ಬೆಳೆಸ್ಬೇಕು ಅಂತಿದ್ರು ಆ ತರ ಬೆಳಿಬೇಕು ಅಂದ್ಬಿಟ್ಟು ನಮ್ಮ ಒಂದು ಡಿಸಿಷನ್ ಅಲ್ಲ ಅಂತ ಅರ್ಥ ಅವಾಗ ನಾವೇನ್ ಮಾಡ್ತಾ ಇದ್ರೆ ಯೇಸು ಕ್ರಿಸ್ತ ಒಂದ್ ಕಡೆ ಬೆಳೆಸ್ಬೇಕು ಅಂತಿದ್ರೆ ನಾವೇ ಒಂದು ವಯಸ್ಸು ವರ್ಷ ಉಲ್ಟಾ ಏನ್ ಮಾಡ್ತಿದ್ರೆ ಬೆಳಿಬೇಕು ಅಂತಂದ್ಬಿಟ್ಟು ಹೋಗ್ತಾರೆ ಅಂದ್ರೆ ಅದ್ ಹೇಳ್ತಾರೆ ಈ ತರ ಎಲ್ಲ ಏನ್ ನೋಡ್ಬೋದು ಅಂದ್ರೆ ಜೆಂಟೈಲ್ಸ್ ಅಲ್ಲಿ ನೀವು ನೋಡ್ಬೋದು ಅಷ್ಟೇ ಹೊರತು ಇದು ದೇವ್ರ ಮಕ್ಳ ನಡುವೆ ಖಂಡಿತವಾಗಿ ಇರೋಂತ ಒಂದು ಸ್ಪಿರಿಟೇ ಅಲ್ಲ ಇದೇ ಬ್ಯಾಬ್ಲನ್ ಅಲ್ಲಿ ಬೆಳೆದಿದೆ ಬ್ಯಾಬ್ಲನ್ ಬೆಳೆದ ಏನಾಗ್ಬಿಡ್ತೀವಿ ಇವತ್ತು ದೊಡ್ಡ ಮರವಾಗಿ ಏನಾಗ್ಬಿಡ್ತಂತೆ ಅಂದ್ರೆ ಅವರು ಹೇಳ್ತಲ್ಲ ಪ್ಯಾರಬಲ್ ಅದರ ಎಂತ ಒಂದು ಪರಲೋಕ ರಾಜ್ಯ ಅಂದ್ಬಿಟ್ಟು ಒಂದು ಸಾಸಿವೆ ಕಾಳು ಗೊಪ್ಪಾಗಿದೆ ಸಾಸಿವೆ ಕಾಳು ಬೀಜ ಬಿತ್ತನೆ ಮಾಡಿದ ತಕ್ಷಣ ಕಾಯಿ ಪಲ್ಯಗಳಿಗಿಂತ ದೊಡ್ಡದಾಗಿ ಬೆಳೆದು ಏನಾಗ್ಬಿಡ್ತೀವಿ ಮರವಾಗ್ಬಿಡ್ತು ಅಂತಂದ್ರೆ ಇಂಟೆನ್ಷನೇ ಬಿತ್ತನೆ ಮಾಡೋಕೆ ಹೆಂಗಿರ್ಬೇಕು ಚಿಕ್ಕದಾಗಿರ್ಬೇಕು ಅಂದ್ಬಿಟ್ಟು ಇದೇನಾಗ್ಬಿಡ್ತು ದೊಡ್ಡದಾಗಿ ಬೆಳೆದು ಏನಾಗ್ಬಿಡ್ತು ದೊಡ್ಡವನ್ನ ಏನಾಗ್ಬಿಡ್ತು ಒಂದು ಇದಾಗ್ಬಿಡ್ತು ಅದ್ರಲ್ಲಿ ಏನಾಗ್ಬಿಡ್ತು ಅಂದ್ರೆ ಕೊನೆಗೆ ಯಾರು ಬಂದು ತುಂಬಿಕೊಂಡ್ಬಿಟ್ರು ಅಂತಂದ್ರೆ ಎಲ್ಲಾ ತರ ಒಂದು ಈವಿಲ್ ಸ್ಪಿರಿಟ್ ಏನಾಗ್ಬಿಡ್ತು ಬಂದು ತುಂಬಿಕೊಂಡು ಸೇತಾನ್ ಬಂದು ಏನ್ಬಿಡ್ತಾವ ತುಂಬಿಕೊಂಡ್ಬಿಟ್ಟ ಅಂತ ಹೇಳ್ತಾರೆ ನೋಡ್ಬೇಕ್ರೆ ನಮ್ಮಲ್ಲಿ ಈ ಸ್ಪಿರಿಟ್ ಏನಾಗಿರ್ಬಾರ್ದು ಇರ್ಬಾರ್ದು ಅಂತ ಹೇಳ್ತಾರೆ ಆಮ್ ನೋಡಿ ನೆಕ್ಸ್ಟ್ ನೋಡ್ರ ಏನಪ್ಪ ಮಾಡ್ತಾ ಇದ್ದೀರಾ ಒಬ್ಬೊಬ್ರು ಫೇತ್ ನ ಇನ್ಕ್ರೀಸ್ ಮಾಡೋದಕ್ಕೆ ಒಬ್ಬೊಬ್ರು ಜೀವಿತನ ಪ್ಯೂರಿಫೈ ಮಾಡೋದಕ್ಕೆ ಕ್ಲೆನ್ಸ್ ಮಾಡೋದಕ್ಕೆ ಏನ್ ಮಾಡ್ತಾ ಇದೀರಾ ಅದರ ಈ ಪ್ರಶ್ನೆ ನಾವೆಲ್ಲರೂ ಮಾಡಬೇಕು ಪ್ರತಿಯೊಬ್ಬರು ಮನಸ್ಸಲ್ಲಿ ಹಾಕೊಬೇಕು ಏನ್ ಮಾಡ್ತಾ ಇದ್ರಿ ಒಬ್ಬರದನ್ನ ಪ್ಯೂರಿಫೈ ಮಾಡ್ತಾ ಇದಾರ ಅಥವಾ ಒಬ್ಬೊಬ್ಬರನ್ನ ಡಿಫೈಲ್ ಮಾಡಿ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಇರೋಂತ ವಿಶ್ವಾಸ ಇರೋ ನಮ್ಗೆ ಯಾರಿಗೂ ವಿಶ್ವಾಸ ಇಲ್ಲ ಬಿಟ್ಟೈತಿ ಎಲ್ಲ ಇರೋದೇ ಎಲ್ಲ ಡಕೋಸ್ ಆಸಿಸ್ಟ್ ವಿಶ್ವಾಸ ಈ ವಿಶ್ವಾಸ ಇರೋದಕ್ಕೆ ಕೆಡಿಸ್ಬಿಡ್ತಾ ಇದೀರಾ ಅಥವಾ ಈ ವಿಶ್ವಾಸ ಬೆಳೆಸೋಣಕ್ಕೆಲ್ಲ ನಾವು ಪ್ರಯತ್ನ ಮಾಡ್ತಾರೆ ಅಭಿವೃದ್ಧಿಗೆ ಮಾಡ್ತಾ ಇದೀರಾ ಅಂತ ಅಂದ್ಬೇಕು ನಾವು ಫಸ್ಟ್ ಯೋಚನೆ ಮಾಡಿ ಈ ಪ್ರಶ್ನೆ ಪ್ರತಿಯೊಬ್ಬರು ಹಾಕಬೇಕು ಅದಕ್ಕೆ ನಾವು ಏನ್ ಮಾಡ್ತಾ ಇದೀರಿ ಅಂತ ಆಮೇಲೆ அவர்களை ஆசீர்வதிக்க வேண்டும் ஆறுதல் கொடுக்க வேண்டும் மற்றும் புத்துணர்வு அடைய செய்ய வேண்டும் என்ற உண்மையான வாஞ்சை கொண்டவர்களாயும் அவர்களை அணுகுகின்றீர்களா அதான் ஈ தர ஒன் ஸ்பிரிட் அம்மல் இதுயா நிஜவா தகுஸ்கொண்டு சத்திய வச்சன முகாந்திர ஏன்றே அவருக்கு ஏன்றே தும்பா ஒன்று என்ற நிஷ்டாவந்திக்கையிந்த ஏன்றே அவருக்கு ஆசீர்வாத மாடி அவனை ப்ரோத்சாகப்படுத்ததுக்கு நம்ம மனசு இதுயா ஆமாம் நெக்ஸ்ட் ಅಲ್ವರಾ ಈ ತರ ಸ್ಪಿರಿಟ್ ಅಲ್ಲಿ ಇದ್ದು ಅಂದ್ರೆ ದಯವಿಟ್ಟು ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಅಂತ ಹೇಳ್ತಾರೆ ಏನೋ ಇಲ್ಲ ಅಂತಂದ್ರೆ ದಯವಿಟ್ಟು ಏನ್ ಕೆಲಸ ಮಾಡಿದ್ರು ಸರಿ ಇದು ಖಂಡಿತವಾಗೂ ಇದು ಯಾರಿಗಂತೂ ಇಷ್ಟ ಆಗಲ್ಲ ದೇವ್ರಿಗಂತೂ ಇಷ್ಟ ಆಗಲ್ಲ ದೇವ್ರು ಏನ್ ಮಾಡ್ಬೋದು ಆ ಕೆಲಸಗಳನ್ನ ಪರ್ಮಿಟ್ ಮಾಡ್ಬೋದು ಇವಾಗ ಸೇತಾನು ಕೆಲಸ ಮಾಡ್ದ ದೇವ್ರು ಏನ್ ಮಾಡಿದ್ರು ಸ್ಟಾಪ್ ಮಾಡ್ಬೋದು ಸ್ಟಾಪ್ ಮಾಡಿದ್ರ ಏನ್ ಮಾಡಿದ್ರು ದೇವ್ರು ಇವಾಗ ಬಿಟ್ಬಿಟ್ರು ದೇವ್ರು ಬಿಟ್ಟಿದ ತಕ್ಷಣ ದೇವ್ರ ಸಿಗ್ತಾನ ದೇವ್ರು ಬಿಟ್ಟಿದ ತಕ್ಷಣ ದೇವ್ರು ಸಿಗ್ತಲ್ಲ ಅದರಲ್ಲೇ ದೇವ್ರು ಏನ್ ಮಾಡ್ತಾ ತಾನ ಒಂದ್ ಪ್ಲಾನ್ ನ ಸಕ್ಸಸ್ಗೆ ತಗೊಂಡ್ಬಿಡ್ತಾ ಇದ್ರು ಅದೇ ತರ ನೋಡ್ಬೇಕಾದ್ರೆ ನಾವೆಲ್ಲ ಏನು ಅಂತಂದ್ರೆ ನಾವೆಲ್ಲ ಒಂದ್ ಏನಂತಾರೆ ಒಂದು ಒಂದ್ ಕತ್ತೆ ಹೇಳ್ತಾರೆ ಅಷ್ಟೇ ಬಿಲಾಮನ್ಗೆ ವಾರ್ ಮಾಡಕ್ಕೆ ಕತ್ತೆ ಏನ್ ಮಾಡಿದ್ರು ಉಪಯೋಗಿಸ್ಕೊಂಡ್ರು ಆಮೇಲೆ ಕತ್ತೆ ಬಗ್ಗೆ ಎಲ್ಲ ಕೊಟ್ಟಿದ್ಯಾ ಆ ಕತ್ತೆ ಕೇರ ಫುಟ್ಪಾತ್ ಅಷ್ಟೇ ಅಲ್ಲ ಕತ್ತೆಗೆ ವ್ಯಾಲಿನೇ
ಇಲ್ಲ ಅದರ ಯೇಸು ಕ್ರಿಸ್ತನ ಶಿಷ್ಯನಿಗಳಿಗೆ ಏನಂತಾರೆ ಆ ಟ್ಯಾಕ್ಸ್ ಕಟ್ಟಕ್ಕೆ ಒಂದು ಮೀನು ಏನು ಮಾಡಿದ್ರು ಉಪಯೋಗಿಸ್ಕೊಂಡ್ರು. ಆಮೇಲೆ ಮೀನ್ ಬಗ್ಗೆ ಎಲ್ಲ ರೆಕಾರ್ಡ್ ಇದೆಯಾ? ಆ ಮೀನ್ ಯಾರು ಆಮ್ಲೆಟ್ ಹಾಕೊಂಡು ತಿಂದ್ರು, ಫಿಶ್ ಫ್ರೈ ಮಾಡ್ಕೊಂಡು ತಿಂದ್ರು, ಎಲ್ಲೂ ರೆಕಾರ್ಡ್ ಏನಿಲ್ಲ ಬೈಬಲಲ್ಲಿ ಇಲ್ಲ. ಅದರ ಇದಕ್ಕೆ ನಾವು ಟೂಲ್ ಆಗಿ ಪ್ರಾಪರ್ ಆಗಿ ಇರ್ತೀರಾ ಅಂತ. ಆಮೇಲೆ ನೆಕ್ಸ್ಟ್ ಅದರ ಬೋಧಕರು, ನಮ್ಮ ಎಕ್ಸಾಂಪಲ್ ನಮ್ಮ ಮಾಸ್ಟರ್ ನೋಡಿರ್ತೀನಿ, ಅವ್ರು ಏನ್ ಮಾಡೋರು ಇವಾಗ, ಅವ್ರು ಏನ್ ತರ ಮಾಡೋರಂತೆ ಅದರ ಏನ್ ತರ ಮಾಡೋರೆ, ಒಂದು ಗ್ರ್ಯಾಂಡ್ ಎಕ್ಸಾಂಪಲ್ ಆಗಿ. ಏನ್ ಗ್ರ್ಯಾಂಡ್ ಎಕ್ಸಾಂಪಲ್ ಅವ್ರಿಗೆ ಏನಂತಂದ್ರೆ, ಇದೇ ತರ ಒಂದು ಸರ್ವಿಸ್ ಆಟಿಟ್ಯೂಡ್ ಅಲ್ಲಿ ಅವರು ಇದ್ರಂತೆ. ನೆಕ್ಸ್ಟ್ ಅಷ್ಟರ ನೋಡ್ರ, ಇದೇ ಅವ್ರು ಮಾಡಿದಂತ ಎಕ್ಸಾಂಪಲ್. ಈ ತರ ಇತ್ತು ಅಂದ್ರೆ ದಯವಿಟ್ಟು ಧೈರ್ಯವಾಗಿ ಏನ್ ಮಾಡಿ, ನೀವು ಮಾಡಿ ಆ ಕಾರ್ಯನ ಡೆಫಿನೆಟ್ ಆಗಿ ಏನ್ ಮಾಡ್ತಾರೆ, ದೇವ್ರ ಆಶೀರ್ವಾದ ಮಾಡ್ತಾರೆ, ಅದು ಫಲಕ್ಕೆ ಏನಾಗ್ತಾರೆ ಅದು ಬರ್ತದೆ. ಆಮೇಲೆ ನೆಕ್ಸ್ಟ್ மற்றும் கர்த்தர் உங்களது அன்பையும் அந்த அன்பின் ஊழியத்தையும் காண்கின்றது மற்றும் அறிந்திருக்கிறது போன்று சரீரத்தின் அங்கத்தினர்களும் உங்களை காணும் போது அறியும் போது நீங்கள் சரீரத்தில் மிகவும் கனப்படுத்தப்பட்டவர்களாகவும் ನೋಡ್ರ ಏನ್ ಸೂಪರ್ ಪಾಯಿಂಟ್ ಹೇಳ್ತಾರೆ ಸಲ್. ಈ ತರ ನೀವ್ ಎಷ್ಟೆಷ್ಟು ಅಧಿಕವಾಗಿ ಮಾಡ್ತಿರೋ ಅವಾಗ ದೇವ್ರ ನಮ್ನ ಏನ್ ಮಾಡ್ತಾರೆ, ಉನ್ನತವಾಗಿ ಉನ್ನತವಾಗಿ ಎತ್ತಾರೆ. ಸಹೋದರಗಳ ನಡುವೆ ಏನ್ ಮಾಡ್ತಾರೆ, ದೇವ್ರ ನಮ್ನ ಏನ್ ಮಾಡ್ತಾರೆ, ಉನ್ನತವಾಗಿ ಏನ್ ಮಾಡ್ತಾರೆ ಎತ್ತಾರೆ. ಈ ತರ ಒಂದು ಎಂತಾರೆ, ನಮ್ಮ ಒಂದು ಖರ್ಚು ವೆಚ್ಚಗಳಿಂದ ನಾವು ಸ್ಯಾಕ್ರಿಫೈಸ್ ಮಾಡಿ ಏನ್ ಮಾಡ್ಬೇಕಂತೆ, ಇವೆಲ್ಲ ಮಾಡೋರಾಗಿರ್ಬೇಕು ಅಂತ ಹೇಳ್ತಾರೆ. ಅದೇ ನೋಡ್ಬೇಕು, ಈ ತರ ಒಂದು ಎಕ್ಸಾಂಪಲ್ ಏನಾಗಿರ್ಬೇಕು, ಇರ್ಬೇಕು ಏನ್ರೀ, ಒಬ್ರಿಗೊಬ್ರಿಗೆ ಸತ್ಯದಲ್ಲಿ ಪ್ರೋತ್ಸಾಹ ಪಡಿಸೋದಕ್ಕೆ, ಸತ್ಯದಲ್ಲಿ ಬೆಳೆಸೋದಕ್ಕೆ, ಅವ್ರ ವಿಶ್ವಾಸನ ಅಭಿವೃದ್ಧಿ ಆಗೋದಕ್ಕೆ, ಕೃಷ್ಣನಲ್ಲೇ ಪರಿಶುದ್ಧವಾಗಿ ಸೇರೋದಕ್ಕೆ, ಅವ್ರನಲ್ಲಿಂದ ದುಷ್ಟತನ ಎಲ್ಲ ಕೆಟ್ಟತನ ತೊಳೆದಿಕ್ಕೆ ಏನ್ ಮಾಡೋಕೆ ಇವಾಗ ಪ್ರೋತ್ಸಾಹ ಮಾಡೋಕೆ. ಈ ತರ ಒಂದು ಸ್ಪಿರಿಟ್ ಅಲ್ಲಿ ಏನೇ ಒಂದು ಕೆಲಸ ಮಾಡ್ತಾ ಇದ್ರೆ ದಯವಿಟ್ಟು ಏನ್ ಮಾಡಿ ಹೇಳ್ತಾರೆ. ಇದು ಆಪೋಸಿಟ್ ಆಗಿ ಮಾಡ್ತಾ ಇದ್ರೆ ಬಡದ ಹಸಲ್ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಅಂದ್ರೆ ದಯವಿಟ್ಟು ಏನ್ ಮಾಡ್ಬಿಡಿ, ಇದನ್ನೆಲ್ಲ ಮಾಡೋಕೆ ಹೋಗ್ಬೇಡಿ ಅಂತ ಅರ್ಥ. ಅದರ ಅದೇ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಈ ತರ ಮಾಡಿದಷ್ಟು ದೇವ್ರ ಏನ್ ಮಾಡ್ತಾರೆ, ನಮ್ದ ಉನ್ನತವಾಗಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರ, ಯೇಸು ಕ್ರಿಸ್ತ ಅಂದ್ಬಿಟ್ಟು ತನ್ನ ಬಗ್ಗೆ ಯಾವ್ದು ತುತ್ತೂರಿ ಊತ್ಕೊಂಡವ್ರ, ತನ್ನ ಬಗ್ಗೆ ಹೈಲೈಟ್ ಆಗಿ ಯಾವ ತರ ಮಾಡ್ಕೊಂಡವ್ರ, ಯಾವ್ದು ಮಾಡ್ಲಂತೆ ಆಗ ದೇವ್ರ ಮಾಡೋರು ಉನ್ನತವಾಗಿ ಎತ್ತಿದ್ರು. ಆ ರೀತಿ ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರ, ನಮ್ ಬಗ್ಗೆ ಯಾವತ್ತ ಏನ್ ಮಾಡ್ಕೋ ತುತ್ತೂರಿನ ಊದಕ್ ಹೋಗ್ಬಾರ್ದು. ಆಮ್ ನೆಕ್ಸ್ಟ್ ಕ್ರೈಸ್ಟ್ ಎಕ್ಸಾಂಪಲ್ ಏನ್ ಮಾಡಿ, ನೀವು ಫಾಲೋ ಮಾಡ್ರಿ, ಸೂಪರ್ ಎಕ್ಸಾಂಪಲ್ ಇದೆ ಫಾಲೋ ಮಾಡಿ. ಒಬ್ಬರದೊಬ್ಬರು ಏನ್ ಮಾಡ್ರಿ, ನೀವು ಈ ತರ ಎಂತ ತೊಳಿರಿ, ಕ್ಲೀನ್ ಮಾಡಿ, ದಿನ ಲೋಕದಲ್ಲಿ ಇರ್ಬೇಕಂತ ಅವಾಗ ನಮ್ಮನ್ನ ಏನ್ ಸೇರ್ತದೆ, ಗಲೀಜ್ ಗಲೀಜ್ ಅಲ್ಲೇ ಅಲ್ಲ ಬಂದ್ ಅಡ್ಕೊಂತಾರೆ. ಇದೆಲ್ಲ ಏನ್ ಮಾಡ್ರಿ, ನೀವು ತೆಗೆದಾಕಿ ಬಿಸಾಕಿ ಅಂತ ಲೋಕದಲ್ಲಿ ಇರ್ಬೇಕು ಏನಾಗ್ತಾರಲ್ಲ, ಲೋಕದಲ್ಲಿ ಇರ್ಬೇಕು, ಲೋಕದ ಏನಂತ ಲೋಕದಲ್ಲಿ ವ್ಯವಹಾರ ಮಾಡೋದು, ಲೋಕದ ವ್ಯವಹಾರ ಮಾಡ್ತಾ ಇರ್ಬೇಕು ಏನಾಗ್ತದೆ ನಮ್ಗೆ ಇವಾಗ, ಅವ್ರು ನೋಡ್ಬಿಟ್ಟು ನಮ್ಗೆ ಏನಂತೀವಿ, ಏನೋ ಒಂದು ಥಾಟ್ ಬರ್ತಾರೆ, ಅದರ ಏನಂತಾರೆ ಆ ಥಾಟ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಏನಕ್ಕೆ ಪ್ರೇರಣೆ ಮಾಡ್ತಾರೆ, ಏನೋ ಒಂದು ಕೆಟ್ಟ ಕೆಲಸಕ್ಕೆ ಒಳ್ಳೆ ಕೆಲಸಕ್ಕೆ ಏನು ಮಾಡ್ತಾರೆ ಪ್ರೇರಣೆ ಮಾಡ್ತಾರೆ. ಅದನ್ನೆಲ್ಲ ಏನ್ ಮಾಡ್ರಿ, ಫಸ್ಟು ಒಬ್ಬರೊಬ್ಬರು ಕೂತ್ಕೊಂಡು ನಾವು ಎತ್ತರ ಏನಂತಾರೆ ವಾಕ್ಯ ಉಪದೇಶ ಕೇಳ್ಬೇಕಾರೆ, ಕೂತ್ಕೊಂಡು ಪರ್ಸನಲ್ ಡಿಸ್ಕಷನ್ ಮಾಡ್ಬೇಕಾರೆ, ಟೆಸ್ಟಿಮೋನಿ ಹೇಳ್ತಾ ಇರ್ಬೇಕಾರೆ, ಒಬ್ಬೊಬ್ಬರು ಮಾತುಕತೆ ಮಾತಾಡ್ಬೇಕಾರೆ, ಫಸ್ಟ್ ಏನ್ ಮಾಡಿ ಇದನ್ನೆಲ್ಲ ತೆಗೆದಾಕೋದಿಕ್ಕೆ ಫಸ್ಟು ಇದನ್ನ ತೆಗೆದಾಕಕ್ಕೆ ಪ್ರಯಾಸ ಪಡ್ರಿ ಅಲ್ವರ. ಇವಾಗ ನೋಡಿ, ಒಬ್ಬ ವ್ಯಕ್ತಿ ಇವಾಗ ಟಿ ವಿಲಿ ತುಂಬ ಅಡ್ವರ್ಟೈಸ್ಮೆಂಟ್ ಆಗ್ತಾರಲ್ಲ, ಏನಕ್ಕೆ ಅಡ್ವರ್ಟೈಸ್ಮೆಂಟ್ ಆಗ್ತದೋ, ಅಡ್ವರ್ಟೈಸ್ಮೆಂಟ್ ಆಗ್ತದೆ ಅದು ಮನುಷ್ಯನ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಅದರ ಇವಾಗ ಏನೋ ಹೊಸ್ದಾಗ ಒಂದು ಪ್ರಾಡಕ್ಟ್ ಬಿಡ್ತಾರೆ, ಯಾರಿಗೂ ಗೊತ್ತಿಲ್ಲ. ಇವಾಗ ಹೆಂಗೆ ಪ್ರಚಾರ ಮಾಡೋದು, ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಜನಗಳು ಏನು ಮಾಡ್ತೀವಿ, ಇವಾಗ ಕೊಂಡ್ಕೊಂತಾರೆ, ಯಾಕಂದ್ರೆ ಅದನ್ನ ಪ್ರಭಾವ ಬೀಳ್ತಾರೆ ಅವ್ರಿಗೆ. ಇದೇ ಥರ ಲೋಕದಲ್ಲಿ ಒಂದೊಂದು ಘಟನೆಗಳು, ಒಂದೊಂದು ವ್ಯಕ್ತಿಗಳು ಅಥವಾ ಒಂದೊಂದು ಮಾತುಗಳಿಂದ ನಮ್ಗೆ ಏನಾಗ್ತೀವಿ, ಪ್ರಭಾವ ಬಿಡ್ತಾರೆ. ಇವಾಗ ನಾವೆಲ್ಲ ನಮ್ಮ ಒಂದು ಉಡುಪು ಆಗಲಿ, ನಾವು ಯೂಸ್ ಮಾಡಿದ ಫೋನ್ ಆಗಲಿ, ಅದರ ಎಲ್ಲ ರೀತಿಯಲ್ಲಿ ನಾವು ಹೆಂಗ್ ಚೇಂಜ್ ಮಾಡ್ಕೊಂತಾರೆ, ಈ ರೀತಿನೇ ಚೇಂಜ್ ಮಾಡ್ಕೊಂಡಿದ್ದೀರಿ ಕರೆಕ್ಟಾ? ಒಬ್ಬರು ಒಂಥರ ಬಟ್ಟೆ ಹಾಕೊಂಡಿದ್ರೆ ಹೆಂಗ್ ಹಾಕೊಂಡ್ಬಂದ್ರೆ, ಆ ಬಟ್ಟೆ ನಿಮ್ಗೆ ಇಷ್ಟ ಆಗಿದೆ, ಏನೋ ಎಲ್ಲ ನೋಡಿರ್ತೀರ, ಓ ಇವ್ರ ಹತ್ರ ಬಟ್ಟೆ ಹಾಕೊಂಡ್ರೆ ನಾನು ಈ ತರ ಹೆಂಗಿರ್ತಾರೆ ಹಾಕೊಂಡ್ರೆ ಚೆನ್ನಾಗಿರ್ತಾರೆ, ಏರ್ ಸ್ಟೈಲು ಅದರ ಇವೆಲ್ಲ ಹೆಂಗೆ ಅಂದರೆ ಇನ್ಫ್ಲೂಯೆನ್ಸ್. ಇದೇ ಥರ ನಮಗೊಂದು ಎಕ್ಸಾಂಪಲ್ ಇಟ್ಟುಕೊಳ್ತೀನಿ, ಯಾರಂತ ನಮಗೆ ಲೀಡರು, ನಮ್ಗೆ ರೋಲ್ ಮಾಡಲು ಕ್ರೈಸ್ಟ್ ಅದರ ಅವ್ರ ಇನ್ಫ್ಲೂಯೆನ್ಸ್ನ ನೋಡಬೇಕು, ಅದರ ಇದ್ರೆ ಯಾವ ಥರ ಇರಬೇಕು, ಎಸ್ ಕ್ರಿಸ್ತ ಇರಬೇಕು ಅದರ ನಮ್ಮ ಜೀವಿತ ನೋಡ್ಬೇಕು. ಹೆಂಗಿರ್ಬೇಕು ಅಂದರೆ ನೋಡಪ್ಪ, ಯಾರ ಥರ ಇರಬೇಕು, ಕ್ರೈಸ್ತ ಥರ ಏನಾಗಿರ್ಬೇಕು, ಆ ಸ್ಪಿರಿಟಲ್ ಏನಾಗಿರ್ಬೇಕು ಇರಬೇಕು ಅಂತ ಹೇಳ್ತಾರೆ. ಕ್ರೈಸ್ಟ್ ಏನ್ ಮಾಡೋದು ಅಂತಂದ್ರೆ, ಒಬ್ಬರದ ಒಬ್ಬನ ಕ್ಲೇನ್ಸ್ ಮಾಡಕ್ಕೆ ಮಾಡಿದ್ರು ಇವಾಗ ಸಹಾಯ ಮಾಡಿದ್ರು. ಆಮ್ ನೋಡಿ, நீங்கள் ஏற்கனவே அனைத்திலும் இருந்து நீதிமானாக்கப்பட்டு சுத்தமானவர்களாகவும்
பரிசுத்தமானவர்களாகவும் கருதப்படுகின்றபடியால் பழைய புளித்த மாவாகிய மாய்மாலம் போராமை மற்றும் சுயத்தை உயர்த்துதல் ஆகியவற்றை கிழித்து போடுங்கள் கழித்து போடுங்கள். ಯಾರ್ಡೇನ ಅವಲ ಏನಾಗಿದ್ರೆ ಯೇಸು ಕೃಷ್ಣ ರಕ್ತದಿಂದ ಪಕ್ಕಾ ಫುಲ್ ಡೇ ಕ್ಲೆನ್ಸ್ಡ್ ಅಲ್ಲ. ಇವಾಗ ಏನಾಗಿದೆ ಅಲ್ಲಿ ಸ್ವಲ್ಪ ಏನಾಗಿದೆ ಕರೆಗಳು ಇದೆ ಅಲ್ಲ, ಇದೇನಾಗಿದೆ ನಮ್ಮ ಒಂದು ನಿಲುವಂಗಿ ಮೇಲೆ ಅವಾಗ ಬಂದು ಕೂತಿದ್ದೆ ಅದ್ರ ಇದನ್ನ ಅವಾಗವಾಗ ವಾಶ್ ಮಾಡ್ಕೊಂಡ್ರೆ ಏನ್ರಿ ನಮಗೆ ಒಳ್ಳೇದು. ಅದ್ರ ವಾಶ್ ಮಾಡ್ಕೊಂಡು ಏನ್ ಮಾಡ್ಬೇಕಂತೆ, ನಿಷ್ಕಳಂಕವಾಗಿ ಅದರ ಅಥವಾ ಯಾವುದೇ ರೀತಿ ಒಂದು ಎಂತರ ಹುಳಿ ಇಳ್ದಿರ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಮಾಡ್ಬೇಕು ನಾವು ತೆಗೆದಾಕ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ಇನ್ನೊಂದು ಸಬ್ಜೆಕ್ಟ್ ಕೇಳೋದಲ್ಲ ಲಿವನ್ ಹುಳಿ ಅದರ ಹುಳಿ ಎಲ್ಲೆಲ್ಲಿ ಇರ್ತಾರೆ, ಗಾಳಿ ಎಲ್ಲಿ ಇರ್ತದೆ, ಅಂದ್ರೆ ಪದಾರ್ಥದಲ್ಲಿ ಇರ್ತದೆ, ಅದರ ಹೆಂಗೆ ಇನ್ಫ್ಲುಯೆನ್ಸ್ ಬಿಡ್ತಾರೆ ನೋಡೋದ ಕೇಳೋದ ಸಬ್ಜೆಕ್ಟ್ ಅದರ. ಸೊ ನಮ್ಗೆ ಗೊತ್ತಿಲ್ಲದ್ರೆ ನಮ್ಮದೇ ಅಂತ ಹುಳಿ ಬಂದ್ಬಿಟ್ಟ ಸೇರೋದಕ್ಕೆ ತುಂಬಾ ಸಾಧ್ಯತೆಗಳಿರ್ತಾರೆ. ಇದನ್ನ ಏನ್ ಮಾಡ್ಬೇಕು ಹುಳಿ ಅಂತ ಗೊತ್ತಾಗಿದ ತಕ್ಷಣ ಫಸ್ಟ್ ಟೈಮ್ ಮಾಡೋಕಿನ್ನ ಇದನ್ನ ತೆಗೆದಾಕೋಬೇಕು. ಇಲ್ಲ ಪರವಾಗಿಲ್ಲ ಇರ್ಲಿ ಬಿಡಿ, ಅದೇನು ಆಗಲ್ಲ ಅಂತ ಕೂತ್ಕೊಂಡ ಅಂದ್ರೆ ಸ್ವಲ್ಪ ಹುಳಿ ಏನ್ ಮಾಡ್ತಾರೆ ಇಲ್ಲಿ ಕಣಕವನ್ನು ಕೆಡ್ಸ್ಬಿಡ್ತಾರ ಸ್ಪಾಟ್ ಅಲ್ಲಿ ತೆಗೆದು ಬಿಸಾಕ್ರೆ ನಮ್ಗೇನ್ರಿ ಒಳ್ಳೇದು. ಸರಿ ತೆಗೆದು ಬಿಸಾಕಿಲ್ಲ ಏನಂದ್ರೆ ಏನಾಯ್ತದೆ, ತೆಗೆದು ಬಿಸಾಕಿಲ್ಲ ಏನಾಗಲ್ಲ, ಕೊನೆಗೆ ಏನ್ ಮಾಡ್ತಾರೆ ದೇವ್ರು ಆ ಕಣಕವನ್ನೇ ತೆಗೆದು ಏನ್ ಮಾಡ್ತಾರೆ ಇವಾಗ ದೇವ್ರ ಬಿಸಾಕ್ಬಿಡ್ತಾರೆ. ಅದ್ರಲ್ಲಿ ಹೇಳ್ತಾರೆ ಮಲಕಿಯಲ್ಲಿ ಅದರ ನಮ್ಮ ಇವರು ಯೇಸು ಕ್ರಿಸ್ತು ಹೆಂಗಿದ್ರಂತೆ, ಒಡಂಬಡಿಕೆಯ ಒಂದು ದೂತ ಮಲಕಿ, ಮಲಕಿಲಿ ಬರ್ತಾ ಅಲ್ವಾ ಥರ್ಡ್ ಚಾಪ್ಟರ್ ಈಗ ಯಾರ್ದ ನೋಡಿ ಥರ್ಡ್ ಚಾಪ್ಟರ್ ಫಸ್ಟ್ ವರ್ಷ ನಿಂತೀನಿ. ನೋಡಿದ್ರ ಅವ್ರಾಗ ಏನ್ ಮಾಡ್ತಾರೆ, ತನ್ನ ಒಂದು ಮುಂದೆ ಹೋಗ್ಬಿಟ್ಟು ಮಾಡ್ತಾರೆ, ಕೆಲಸವನ್ನ ಸಿದ್ಧ ಮಾಡ್ತಾರೆ, ಮಾರ್ಗವನ್ನ ಸಿದ್ಧ ಮಾಡ್ತಾರಂತೆ. ಆಮೇಲೆ ಸೆಕೆಂಡ್ ವರ್ಷದಿ ಅವ್ರು ಬರುವಂತ ದಿನಾನ ಸಹಿಸ್ಕೊಂಡು ನಿಂತ್ಕೊಂಡು ಅವ್ರು ಯಾರು ಇವಾಗ ಯಾರು ನಿಂತ್ಕೊಂತಾರೆ ಯಾರು ಬೀಳ್ತಾರೆ ನೋಡಿ ಅಲ್ಲಿ ಹೇಳ್ತಾರೆ ಹೆಂಗಿರ್ತಂತೆ. அவர் வெளிப்படுகையில் நிலைநிற்பவன் யார், அவர் குடமிழிதரவனுடைய சோப் அந்த ரிஃபைனர்ஸ் ஃபயர் அந்த அக்க சாலிக கொத்தா அவன ஒன் பெங்கி தர இருந்த இன்னொன்று தோபி கட்டல் தோபி பட்ட வீத்தங்க கொத்தா அவர ಆ ವಾಷಿಂಗ್ ಸೋಡಾ ತರ ಇರ್ತಂತೆ ಯೇಸು ಕ್ರಿಸ್ತು ಅದರ. ಇವೆರಡರ ಕೆಲಸ ಏನು ಅಂತಂದ್ರೆ ಪ್ಯೂರಿಫಿಕೇಶನ್ ಕೆಲಸ. ಅಂದ್ರೆ ಯೇಸು ಕ್ರಿಸ್ತು ಬಂದಿರೋದೇ ಏನಕ್ಕೆ ಅಂದ್ರೆ ಪ್ಯೂರಿಫೈ ಮಾಡೋದಕ್ಕೆ. ಅದರ ಇವಾಗ ನಾವೇ ಪ್ಯೂರಿಫೈ ಮಾಡ್ಕೊಂಡ್ಬಿಟ್ರೆ ಏನ್ರಿ ಅವ್ರಿಗೆ ಅವ್ರ ಮುಂದೆ ಒಂದು ಮಹಿಮೆ ಒಂದು ಗೌರವ ಅವರ. ಇವಾಗ ಅವರು ನಮ್ಮಲ್ಲಿ ಈ ಪ್ಯೂರಿಫಿಕೇಶನ್ ಮಾಡಿರೋದು ನೋಡ್ದ ಅಂತಂದ್ರೆ ಇವಾಗ ಯಾರು ಬಂದು ಕ್ಲೀನ್ ಮಾಡ್ತಾರೆ, ಅವರೇ ಬಂದು ಕ್ಲೀನ್ ಮಾಡ್ತಾರೆ. ಅದರ ಯೇಸು ಕ್ರಿಸ್ತನ ಶಿಷ್ಯನ್ಗಳು ಅವರೆಲ್ಲ ಕಾಲದಲ್ಲಿ ತೊಳ್ಬಿಟ್ಟಿದ್ರೆ ಯೇಸು ಕ್ರಿಸ್ತು ಏನಾಗಿರೋರು ತುಂಬ ಖುಷಿ ಆಗ್ಬಿಟ್ಟಿರೋರು ಪರ ಇಲ್ಲಪ್ಪ ಆ ಇವರೇ ಹೋಗ್ಬಿಟ್ಟು ಕಾಲು ತೊಳ್ಕೊಂಡ್ಬಿಟ್ಟಿರೋರು ಈಗ ಅದರ. ಅದಕ್ಕೆ ಇವ್ರು ತೊಳೆದಿರೋ ಕಾಣ್ದಿಲ್ಲ ಇವಾಗ ಯೇಸು ಕ್ರಿಸ್ತು ಏನ್ ಮಾಡಿದ್ರು ಅವರೇ ಎಂತಾರೆ ಟವಲ್ ಎತ್ಕೊಂಡು ಮಾಡಿದ್ರು ಎಲ್ಲ ಕಾಲುಗಳನ್ನ ನೀರು ಹಾಕ್ಬಿಟ್ಟು ಕ್ಲೀನಾಗೆ ತೊಳಕ್ಕೆ ಶುರು ಮಾಡಿದ್ರು. ಅದರ ಅದು ಪೇಟ್ರಲ್ಲಿ ತುಂಬ ಪೀಟ್ರ್ ಮಾತ್ರ ಸೂಪರ್ ಆಗಿ ಹೋಗ್ಬಿಡ್ತಾರೆ, ಅಯ್ಯೋ ಸ್ವಾಮಿ ಕೈ ಕೆಲ ಹಾಕೊಳ್ತಾರೆ ಬನ್ನಿ ಸ್ನಾನ ಮಾಡಿಸ್ಬಿಡಿ ಅಂತ ಬಿಟ್ಟು ಅದರ. ಅಟ್ಲೀಸ್ಟ್ ಆ ಸ್ಪಿರಿಟ್ ಏನಾಗಿರ್ಬೇಕು ಇರ್ಬೇಕು. ಅದರ ಆ ಸ್ಪಿರಿಟ್ ಇಲ್ಲ ಅಂತಂದ್ರೆ ಏನ್ ಗತಿ ಅಂದ್ರೆ ನೋಡಿ ಅಂತ ನೆಕ್ಸ್ಟ್ ಏನ್ ಮಾಡ್ತಾರಂತೆ ನೋಡಿ ಸಮಾಧಾನದಿಂದ ಕೂತ್ಕೊಂಡು ಏನ್ ಮಾಡ್ತಾರೆ ಇವಾಗ ಬೆಂಕಿ ಪುಟ್ಟಕ್ಕೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಇವಾಗ ತೆಗಿತಾರೆ ನೋಡಿದೀನಿ. ಏನ್ ತೆಗಿತಾರೆ ಬೆಂಕಿಗೆ ಫಸ್ಟ್ ಹಾಕ್ಬೇಕಾದ್ರೆ ಬರೋದೇ ಎಲ್ಲ ಬಲಿ ಬರೋದೇ ಗಲೀಜು ಅದರ. ಅದ್ರ ಬಿಟ್ಬಿಡ್ತಾರೆ ಯಜಮಾನ ಅಂದ್ರೆ ಸಂಪೂರ್ಣವಾಗಿ ತೆಗೆ ತನಕ ಬಿಡೋದೇ ಇಲ್ಲ. ಆಮೇಲೆ ನೆಕ್ಸ್ಟ್ ಯಾರನ್ನ ಶುದ್ಧ ಮಾಡೋದು ಇವಾಗ ನಾವೆಲ್ಲ ಯಾರ ಮಕ್ಳು ಇವಾಗ ಹೇಳ್ತಿಲ್ಲ ಕೋರ್ಟ್ ಒಡೆ ಬಂದ್ಬಿಟ್ಟಿದ್ರಿ ಅದರ ಕಾನ್ಸಿಕ್ರೇಟೆಡ್ ಕಂಡೀಷನ್ ಯಾರಿರೋದು ಇವಾಗ ನಾವೇ ಇರೋದು ನಮ್ಮನ್ನೇ ಏನ್ ಮಾಡೋದು ಇವಾಗ ಗೋಲ್ಡ್ ಮತ್ತೆ ಸಿಲ್ವರ್ ತರ ಏನ್ ಮಾಡೋದು ನಾವು ನಮ್ಮನ್ನೇ ಪ್ಯೂರಿಫೈ ಮಾಡ್ತಾರೆ. ಈಗ ನಾವು ಪ್ಯೂರಿಫೈ ಆದ್ರೆ ಗೋಲ್ಡ್ ತರ ಸಿಲ್ವರ್ ತರ ಏನಾಯ್ತಿರಿ ಶೈನ್ ಆಯ್ತಿರಿ. ಪ್ಯೂರಿಫೈ ಆಗಿಲ್ಲ ಅಂತಂದ್ರೆ ಮಣ್ಣು ಧೂಳು ಕಸ ಅಥವಾ ಹುಲ್ಲು ಆಪು ಕಟ್ಕೆ ತರ ಏನ್ ಮಾಡ್ತಾರೆ ಬೆಂಕಿ ಹಾಕಿ ಏನ್ ಮಾಡ್ತಾರೆ ಸುಟ್ಟಾಕ್ಬಿಡ್ತಾರೆ. ಅದ್ರ ಅದೇ ನೋಡ್ಬೇಕ್ರೆ ನೋಡಿ ಬ್ರದರ್ ಹೆಸರು ಎಷ್ಟು ಚೆನ್ನಾಗಿದೆ ಅಂತ ಪಾಠ ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರೆ ಫೀಟ್ ವಾಷಿಂಗ್ ಅಂತಂದ್ಬಿಟ್ಟು. ಅದರ ಸದ್ಯ ನೋಡ್ಬೇಕ್ರೆ ಬರುವಂತ ದಿನಗಳಲ್ಲಿ ಪ್ರಭು ರಾತ್ರಿ ಭೋಜನದಲ್ಲಿ ಕೈ ಹಾಕುವ ಸಮಯದಲ್ಲಿ ಅದೇ ಮಾಡೋಣ ನಾವು ಎಷ್ಟೋ ಶುದ್ಧವಾಗಿದ್ರಿ, ನಾವೆಷ್ಟೋ ಒಬ್ಬೊಬ್ಬರನ್ನ ಹೇಳ್ತಾರೆ ಶುದ್ಧಪಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ರಿ ಅಥವಾ ಅಶುದ್ಧಪಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ರಿ ಅಂತ ಒಂದು ಪ್ರಶ್ನೆ ಹಾಕೊಂಡು ನಾವೇ ಮಾಡೋಣ ಪ್ರಭು ರಾತ್ರಿ ಭೋಜನದಲ್ಲಿ ಮಾಡೋಣ ನಾವು ಕೈ ಹಾಕೋಣ.